ನಮಸ್ಕಾರ ಸ್ನೇಹಿತರೆ. ಸ್ನೇಹಿತರೆ, ಎಸ್ ಡಿ ಎಕ್ಸಾಮ್ 19/9/2021 ಏನ್ ನಡೆದಿದೆ, ಸೊ ಇವತ್ತು ಇದರ ಒಂದು ಪತ್ರಿಕೆನ ವಿಶ್ಲೇಷಣೆ ಮಾಡೋಣ, ಅದರ ಕೀ ಆನ್ಸರ್ಸ್ ನ ತಿಳ್ಕೊಳ್ಳೋಣ. ಓಕೆ, ವೆರಿ ಚೆನ್ನಾಗಿತ್ತು ಎಕ್ಸಾಮ್, ಚೆನ್ನಾಗಿತ್ತು, ತುಂಬಾ ಈಸಿ ಇತ್ತು ಸ್ನೇಹಿತರೆ. ನಾ ಇದನ್ನ ಈಸಿ ಅಂತ ಕರಿತೀನಿ, ಮಾಡರೇಟ್ ಅಲ್ಲ, ಅಂದ್ರೆ ಮಧ್ಯಮವಾಗಿ ಇರಲಿಲ್ಲ ಅಥವಾ ಕಷ್ಟ ಇರಲಿಲ್ಲ, ಈಸಿ ಆಗಿತ್ತು. ಇಲ್ಲಿ ಮೆಂಟಲ್ ಎಬಿಲಿಟಿ ಇರಲಿಲ್ಲ. ಓಕೆ, ಮೆಂಟಲ್ ಎಬಿಲಿಟಿ ಅಂತ ಕ್ವಶನ್ ಇರಲಿಲ್ಲ. ಆಸ್ ಯೂಶುವಲ್ ನಮ್ಮ ಒಂದು ಎಫ್ ಡಿ ಎ 2021 ಏನ್ ಬಂದಿತ್ತು ಎಕ್ಸಾಮು, ಓಕೆ, ಅದೇ ಸೇಮ್ ಪ್ಯಾಟರ್ನ್ ಅಲ್ಲಿ, ಅಂದ್ರೆ ಅಷ್ಟು ಡಿಫಿಕಲ್ಟಿ ಇರಲಿಲ್ಲ. ಆದ್ರೆ ಇಲ್ಲಿ ಏನಾಗಿತ್ತು, ಮೆಂಟಲಿಬಿಲಿಟಿ ಇರಲಿಲ್ಲ, ಬಟ್ ಎಲ್ಲಾನು ಈಸಿ ಆಗಿದ್ವು. ಒಂದಷ್ಟು ಕರೆಂಟ್ ಅಫೇರ್ ಕೂಡ ಬಂದಿತ್ತು. ಓಕೆ, ನಮ್ಮ ಕರೆಂಟ್ ಅಫೇರ್ ನಿಮ್ ಫಾಲೋ ಮಾಡ್ತಾ ಇದ್ರೆ ನಿಮಗೆ ಆ ಕರೆಂಟ್ ಅಫೇರ್ ಈಸಿಯಾಗಿ ಸಾಲ್ವ್ ಮಾಡಿರ್ತೀರಾ. ಮತ್ತೆ ನಮ್ಮ ಸೀರೀಸ್ ಫಾಲೋ ಮಾಡಿದ್ರೆ ಮೋಸ್ಟ್ ಆಫ್ ದ ಇಲ್ಲಿ ಆಲ್ಮೋಸ್ಟ್ ಎಲ್ಲ 80-90 ಕ್ವಶನ್ಸ್ ನಾವು ಮಾಡಿರೋದೆಲ್ಲ ಕವರ್ ಆಗಿದೆ. 80-90 ಕ್ವಶನ್ಸ್, ಓಕೆ, ಅಂದ್ರೆ ನಾನ್ ಹೇಳಿರೋದು ಬಂದಿದೆ ಅಂತಲ್ಲ, ಸೊ ನಾವು ಹಾಗೆ ಕವರ್ ಮಾಡಿದ್ವಿ. ಸೊ ಅಷ್ಟು ಕೂಡ ಬಂದಿದೆ. ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇದೆ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ, ನೀವು ಅಲ್ಲಿ ಜಾಯ್ನ್ ಆಗ್ಬೋದು. ಸೊ ಇದನ್ನ ಅನಲೈಸ್ ಮಾಡೋಣ. ಫಸ್ಟ್ ಕ್ವಶನ್ ಬರ್ತೀನಿ ಸರ್. ಫಸ್ಟ್ ಕ್ವಶನ್ ಹೊಂದಿಸಿ ಬರೆಯರಿ ಅಂತ ಕೊಟ್ಟಿದ್ದ ಅಲ್ವಾ. ಇಲ್ಲಿ ನಾನು ನಿಮಗೆ ಸ್ಟಾರ್ಟಿಂಗ್ ಹೇಳಿದ್ದೆ, ಈಗ ಮೊನ್ನೆ ಕೂಡ ನಾನು ಲಾಸ್ಟ್ ಮಾಡಿದಾಗ ಹೇಳಿದ್ದೆ, ನಾವು ಕರ್ನಾಟಕದಲ್ಲಿ ಇರ್ತಕ್ಕಂಥ ಪಕ್ಷಿಧಾಮಗಳು ಮತ್ತೆ ರಾಷ್ಟ್ರೀಯ ಉದ್ಯಾನಗಳನ್ನ ನಿಮಗೆ ಒಂದು ವಿಡಿಯೋ ಮಾಡಿರೋದು ಲಿಂಕ್ ಕೊಟ್ಟಿದ್ದೆ. ಸೊ ಈಸಿ ಇದೆ ಇದು. ಆದಿಚುಂಚನಗಿರಿ, ಮಂಡಗದ್ದೆ, ನಾಗರಹೊಳೆ, ಶ್ರೀಗಂಧ ಮರ, ಪಶ್ಚಿಮ ಘಟ್ಟ. ಸರ್ ಇದನ್ನ ನೋಡಿ ಅನಲೈಸ್ ಮಾಡೋದು ಅಂದ್ರೆ ಹೆಂಗೆ ಅಂದ್ರೆ, ನೀವು ಗೊತ್ತಿಲ್ಲ ಅಂದ್ರೆ ಹೆಂಗ್ ಸಾಲ್ವ್ ಮಾಡ್ಬೋದಾಗಿತ್ತು ಅಂತದ್ ಕೂಡ ಇಲ್ಲಿ ನೀವು ತಿಳ್ಕೋಬಹುದು. ಸಿ ಇಲ್ಲಿ ನೋಡಿ, ಈಗ ಆದಿಚುಂಚನಗಿರಿ ಗೊತ್ತಿಲ್ವಾ, ಬಿಟ್ಟಾಕಿ. ಮಂಡಗದ್ದೆ ಪಕ್ಷಿಧಾಮ ಅಂತ ನಿಮ್ಗೆ ಎಲ್ಲರಿಗೂ ಗೊತ್ತೇ ಇರುತ್ತೆ, ಓದಿರ್ತೀರಾ ಅಥವಾ ನ್ಯೂಸ್ ಅಲ್ಲಿ ನೋಡಿರ್ತೀರಾ. ಸೊ ಅಥವಾ ಅದು ಬೇಡ ಸರ್, ನಾಗರಹೊಳೆ ಅಂತೂ ರಾಷ್ಟ್ರೀಯ ಉದ್ಯಾನವನ ಅಂತ ಗೊತ್ತಿದೆ ಅಲ್ವಾ. ನಾಗರಹೊಳೆ ಏನು ಸರ್, ನಮ್ಗೆ ನಾಗರಹೊಳೆ ಏನಿದೆ ರಾಷ್ಟ್ರೀಯ ಉದ್ಯಾನವನ ಅಂತ ಗೊತ್ತಿದೆ, ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ. ಅಥವಾ ನಮ್ಗೆ ಇನ್ನೊಂದು ನೋಡೋದಾದ್ರೆ ಶ್ರೀಗಂಧ ಮರ ಮತ್ತೆ ಪಶ್ಚಿಮ ಘಟ್ಟಗಳು. ಇಲ್ಲಿ ಪಶ್ಚಿಮ ಘಟ್ಟಗಳು ನಮ್ಗೆ ಗೊತ್ತು, ನಿತ್ಯ ಹರಿದ್ವರ್ಣ ಕಾಡುಗಳು ಅಂತ. ಹೀಗೆ 5 ಆಪ್ಷನ್ ಅಲ್ಲಿ ಇದೆ, ಇವೆರಡು ಆಪ್ಷನ್ ಅಲ್ಲಿ ಇದೆ, ಇವೆರಡು, ಇದೆರಡು ಗಾನ್ ಕೇಸ್ ಆಯ್ತು. ಹೀಗೆ 5th ಆಪ್ಷನ್ ಇದೆ. ಫೈನ್ ಸರ್, ಓಕೆ. ಹಾಗಾದ್ರೆ ಆದಿಚುಂಚನಗಿರಿ ಸರ್, ಆದಿಚುಂಚನಗಿರಿ ಬಂದು ನಮ್ಗೆ ಏನಾಗುತ್ತೆ ಅಂದ್ರೆ ನವಿಲುಧಾಮ ಇದೆ ಅಲ್ಲಿ. ಸೊ ಇದು ಗೊತ್ತಿದ್ರೆ ಆಟೋಮೆಟಿಕ್ ಆಗಿ ನೋಡಿ, ಇದೊಂದು ಮತ್ತೆ ಇದೊಂದು ಗೊತ್ತಿದ್ರೆ ಆಟೋಮೆಟಿಕ್ ಆಗಿ ನೀವು ಎಲ್ಲದಕ್ಕೂ ಈ ಆಪ್ಷನ್ ಟಿಕ್ ಹಾಕ್ಬೋದಾಗಿತ್ತು. ಸಿಂಪಲ್, ಎರಡು ಗೊತ್ತಿದ್ರು, ಇದೊಂದು ಇದೊಂದು, ಓಕೆ. ಯಾಕಂದ್ರೆ ಮಂಡ್ಯಗೆದ್ದೆ, ಈಗ ಮಂಡ್ಯಗೆದ್ದೆ ಗೊತ್ತಿರೋ ಟಿಕ್ ಹಾಕ್ಬೋದಾಗಿತ್ತು. ಸಿ ಆದಿಚುಂಚನಗಿರಿ ಬೇಡ, ಮಂಡ್ಯಗೆದ್ದೆ ಮತ್ತೆ ಪಶ್ಚಿಮ ಘಟ್ಟಗಳು ಕೊಟ್ಟಿದ್ರೆ ನೋಡಿ, ಮಂಡ್ಯಗೆದ್ದೆ ಒಂದು, ಬೀಗ ಒಂದು ಆಪ್ಷನ್ ಇಲ್ಲಿ. ಸೊ ಇಲ್ಲಿ ಏನು ನಾವು ಚೆಕ್ ಮಾಡೋದೇ ಬೇಕಾಗಿಲ್ಲ, ಕನ್ಫ್ಯೂಸ್ ಆಯ್ತಾ. ಈಗ ನಾನು ನಿಮ್ಗೆ ಹೇಳ್ದೆ, ಈಗ ಇಲ್ಲಿ ನಾಗರಹೊಳೆ ಏನಾದ್ರು ರಾಷ್ಟ್ರೀಯ ಉದ್ಯಾನವನ ಎರಡು, ಇಲ್ಲಿ ನೋಡಿ ಸಿಗ ಆಪ್ಷನ್ ಎರಡು ಇಲ್ಲಿದೆ ಸರ್, ಇಲ್ಲಿದೆ ಇಲ್ಲಿದೆ. ಸೊ ಆಟೋಮೆಟಿಕ್ ಆಗಿ ನಿಮ್ಗೆ ಗೊತ್ತಿತ್ತು ಮಂಡ್ಯಗೆದ್ದೆ ಆಪ್ಷನ್ ಒಂದ್ ಅಂತ, ಹಾಗಾಗಿ ಆಪ್ಷನ್ 5 ಆಗಲ್ಲ. ನೋಡಿದ್ರ ಎರಡು ಗೊತ್ತಿದ್ರು ಕೂಡ ಟಿಕ್ ಹಾಕ್ಬೋದಾಗಿತ್ತು, ಅದಕ್ಕೆ ಹೇಳಿದ್ದು ಇದು ಈಸಿ ಆಗಿದೆ ಅಂತ. ಬಂದು ಎಲ್ಲ ಕ್ವಶನ್ ಡಿಸ್ಕಸ್ ಮಾಡೋ ಬಂದು. ಕರ್ನಾಟಕದ ಈ ಕೆಳಗಿನ ಸ್ಥಳಗಳನ್ನು ಪರಿಗಣಿಸಿ, ಮೊಣಕಾಲ್ಮೂರು, ಗಂಗಾವತಿ, ಕಾರವಾರ, ಮೈಸೂರು, ಈ ಮೇಲಿನ ಸ್ಥಳಗಳಲ್ಲಿ ಯಾವುದು ಸಾಂಪ್ರದಾಯಿಕ ಸೀರೆಗಳನ್ನು ಉತ್ಪಾದಿಸುವಲ್ಲಿ ಪ್ರಸಿದ್ಧವಾಗಿದೆ? ಸಾಂಪ್ರದಾಯಿಕ ಟ್ರೆಡಿಷನಲ್ ಸ್ಯಾರಿ ಅಂತ ಕೇಳಿದ್ದಾನೆ. ರೈಟ್ ಆನ್ಸರ್ ಎ, ಓಕೆ. ಮೊಣಕಾಲ್ಮೂರು. ಮೊಣಕಾಲ್ಮೂರು ಎಲ್ಲಿದೆ ಸರ್? ಚಿತ್ರದುರ್ಗ. ಎಲ್ಲಿ? ಚಿತ್ರದುರ್ಗ. ಚಿತ್ರದುರ್ಗ. ಸೊ ಇದು ಈಸಿ ಕ್ವಶನ್ ಇದು ಕೂಡ. ನೆಕ್ಸ್ಟ್ ಬನ್ನಿ, PPP ಅಂದ್ರೆ ಏನು? ಆಕ್ಚುಲಿ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ ನಾ ನಿಮ್ಗೆ ಹೇಳ್ತಾನೆ ಇರ್ತಿದ್ದೆ ಯಾವಾಗ್ಲೂ ಅಲ್ವಾ, ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಪ್ರಾಜೆಕ್ಟ್ ಅಂತ ಹೇಳ್ತಾನೆ ಇರ್ತದೆ. ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಎಲ್ಲಿದೆ ಸರ್? ಪಬ್ಲಿಕ್ ಪ್ರೈವೇಟ್ ಪಾರ್ಟಿ ಪಾರ್ಟ್ನರ್ಶಿಪ್ ಎಲ್ಲಿದೆ ಸರ್? ಪಬ್ಲಿಕ್ ಪ್ರೈವೇಟ್ ಪೀಪಲ್ ಪಾರ್ಟ್ನರ್ಶಿಪ್, ಪಬ್ಲಿಕ್ ಪ್ರೈವೇಟ್ ಪೀಪಲ್ ಪಾರ್ಟ್ನರ್ಶಿಪ್. ಹಾ, ಇಲ್ಲಿದೆ ನೋಡಿ, ದಿಸ್ ಇಸ್ ದ ವರ್ಡ್. ನೋಡಿದ್ರ ಇಲ್ಲಿ ಒಂಚ ಬ್ಲಾಕ್ ತಗೊಂಡಿದೆಯಲ್ಲ, ಅದಕ್ಕೆ ಕಾಣಿಸ್ತಾ ಇಲ್ಲ. ಓಕೆ, ನೆಕ್ಸ್ಟ್ ಬನ್ನಿ, ಮಾನವ ಅಭಿವೃದ್ಧಿ ಸೂಚ್ಯಾಂಕವು ಡ್ಯಾಶ್ ಆಯಾಮಗಳು ಒಟ್ಟು ಅಭಿವೃದ್ಧಿಯ ಪ್ರಗತಿಯ ಅಳತೆಯಾಗಿದೆ. ಸೊ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಲ್ಲಿ ಎಷ್ಟು ಪಿಲ್ಲರ್ಸ್ ಇದೆ ಅಂತ ಕೇಳಿದ್ದಾನೆ ಅಷ್ಟೇ. ಸಿಂಪಲ್ ಕ್ವಶನ್ ಇದು. ರ್ಯಾಂಕು ಕೇಳಿಲ್ಲ ಅವನು, ಯಾರು ಇದನ್ನ ಬಿಡ್ತಾರೆ ಒಂದು ಸೂಚ್ಯಾಂಕ ಅಂತ ಕೇಳಿಲ್ಲ. ಸಿಂಪಲ್, ಇದು 4 ಇಸ್ ದ ರೈಟ್ ಆನ್ಸರ್. ವೆರಿ ಗುಡ್, 4 ಇಸ್ ದ ರೈಟ್ ಆನ್ಸರ್. ಯಾವ್ದ್ಯಾವ್ದು ಸರ್ ಅದು? ಈಕ್ವಾಲಿಟಿ, ಸಸ್ಟೈನಬಿಲಿಟಿ, ಪ್ರೊಡಕ್ಟಿವಿಟಿ ಅಂಡ್ ಎಂಪವರ್ಮೆಂಟ್. ಓಕೆ, ಈ 4 ಪಿಲ್ಲರ್ ಗಳು, ಎಸೆನ್ಷಿಯಲ್ ಪಿಲ್ಲರ್ ಹ್ಯೂಮನ್ ಡೆವಲಪ್ಮೆಂಟ್ ಗೆ ಇದ್ದಿದ್ದು. ಓಕೆ, ನೆಕ್ಸ್ಟ್ ಬನ್ನಿ, MUDRA ಮುದ್ರಾ. ಇದ್ರ ಬಗ್ಗೆ ನಾನು ಮೊನ್ನೆ ಡಿಸ್ಕಸ್ ಮಾಡಿದ್ದೆ. ಏನು ಮುದ್ರಾ ಫುಲ್ ಫಾರ್ಮ್ ಕೇಳಿದ್ದಾನ ಅಷ್ಟೇ. ಇಲ್ಲಿ ನಾನು ಡೈರೆಕ್ಟ್ ಆಗಿ ರೈಟ್ ಆನ್ಸರ್ ಆಗ್ತಾ ಹೋಗ್ತೀನಿ ಸ್ನೇಹಿತರೆ. ಏನು ಮುದ್ರಾ ಫುಲ್ ಫಾರ್ಮ್? ಮೈಕ್ರೋ ಯೂನಿಟ್ ಡೆವಲಪ್ಮೆಂಟ್ ಅಂಡ್ ರೀಫೈನಾನ್ಸ್ ಏಜೆನ್ಸೀಸ್ ಎಲ್ಲಿದೆ? ಮೈಕ್ರೋ ಯೂನಿಟ್ ಡೆವಲಪ್ಮೆಂಟ್ ಅಂಡ್ ರೀಫೈನಾನ್ಸ್ ಏಜೆನ್ಸಿ. ದಿಸ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬನ್ನಿ, ನಗದು ಮೀಸಲು ಅನುಪಾತ, ಕ್ಯಾಶ್ ರಿಸರ್ವ್ ರೇಷಿಯೋ. ಬ್ಯಾಂಕಿಂಗ್ ಒಂದು ವಿಡಿಯೋ ಮಾಡಿದ್ದೆ, ಅಲ್ಲೂ ಕೂಡ ಹೇಳಿದೆ ಸ್ನೇಹಿತರೆ, ಕರೆಂಟ್ ಅಫೇರ್ ಅಲ್ಲಿ ಹೇಳಿದ್ದೆ ನಾನು ನಿಮಗೆ. ಸಿಂಪಲ್, ಕ್ಯಾಶ್ ರಿಸರ್ವ್ ರೇಷಿಯೋ ಅಂದ್ರೆ ಏನು? ಸಿಂಪಲ್ ಅಂದ್ರೆ ಈ ಆರ್ ಬಿ ಐ ಹತ್ರ ವಾಣಿಜ್ಯ ಬ್ಯಾಂಕ್ಗಳು, ಅಂದ್ರೆ ನಮ್ಮ ಕಮರ್ಷಿಯಲ್ ಬ್ಯಾಂಕ್ಸ್ ಅಂತ ಏನ್ ಕರೀತೀವಿ, ಕಮರ್ಷಿಯಲ್ ಬ್ಯಾಂಕ್ಸ್, ಕಮರ್ಷಿಯಲ್ ಬ್ಯಾಂಕ್ಸ್ಗಳು
ಗ್ಯಾಸ್ ರಿಸರ್ವ್ ರೇಷಿಯೋ ನಗದು ಮೀಸಲನ್ನು ಪದ ಇರ್ತವೆ. ಅಂದ್ರೆ ಏನಾದ್ರು ಫೇಲ್ಡ್ ಆದ್ರೆ ಅಂದ್ರೆ ಹೆಂಗ್ ಇರ್ತವೆ ಅಂತಂದ್ರೆ ಅದು ತಮ್ಮ ಒಟ್ಟು ಏನು ತಮ್ಮಲ್ಲಿ ಏನಿದೆ ಅಂದ್ರೆ ಠೇವಣಿ ಭಾಗ ಅಂದ್ರೆ ಎಷ್ಟು ಠೇವಣಿ ಭಾಗ ಅಂದ್ರೆ ಅವ್ರು ಟ್ರಾನ್ಸಾಕ್ಷನ್ ಎಷ್ಟು ಮಾಡ್ತಾರೆ ಒಂದಷ್ಟು ಪರ್ಸೆಂಟೇಜ್ ಎಷ್ಟು ಇದನ್ನ ಸಿ ಆರ್ ಆರ್ ಮತ್ತೆ ಆರ್ ಆರ್ ಇವೆಲ್ಲ ಬೈ ಮಂತ್ಲಿ ಪಾಲಿಸಿ ರಿಲೀಸ್ ಮಾಡ್ತಾರೆ ಎಷ್ಟು ಪರ್ಸೆಂಟ್ ಇಡಬೇಕು ಅಂತ. ಸೊ ಅಷ್ಟು ಪರ್ಸೆಂಟ್ ಅವರು ಆರ್ ಬಿ ಐ ಹತ್ರ ಠೇವಣಿ ಇಡಬೇಕು. ಸೊ ಏನಕ್ಕೆ ಇರ್ತಾರೆ ಅಷ್ಟು ಪರ್ಸೆಂಟ್ ಅಂದ್ರೆ ಅಕಸ್ಮಾತ್ ಒನ್ಸ್ ಇಟ್ ಇಸ್ ಫೇಲ್ಡ್ ಅಂದ್ರೆ ಅದು ರಿಟರ್ನ್ ಬರಲಿಲ್ಲ ನಾನ್ ಪರ್ಫಾರ್ಮಿಂಗ್ ಅಸೆಟ್ ಎನ್ ಪಿ ಎ ಆದಾಗ ಏನಾಗುತ್ತೆ ಈ ಒಂದು ಸಿ ಆರ್ ಆರ್ ಇವ್ರಿಗೆ ಹೆಲ್ಪ್ ಬರುತ್ತೆ. ಓಕೆ ಸಿ ಆರ್ ಆರ್ ವೆರಿ ಇಂಪಾರ್ಟೆಂಟ್. ಸೊ ರೈಟ್ ಆನ್ಸರ್ ಏನು ವಾಣಿಜ್ಯ ಬ್ಯಾಂಕಿನಲ್ಲಿ ಒಟ್ಟು ಠೇವಣಿಯ ಭಾಗವನ್ನು ಆರ್ ಬಿ ಐ ನಲ್ಲಿ ಇಡಬೇಕು. ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ಓಕೆ ನೆಕ್ಸ್ಟ್ ಬಂದು ಆತ್ಮ ನಿರ್ಭರ್ ಭಾರತ್ 3.0 ಪ್ಯಾಕೇಜ್ ಯಾವಾಗ? ಸೊ ಈ ಪ್ಯಾಕೇಜ್ ಮೂರು ಪ್ಯಾಕೇಜ್ಗಳು 2020 ಬಂತಲ್ಲ ಅವಾಗ ನಾವು ಮೂರು ವಿಡಿಯೋ ಮಾಡಿದ್ದೀವಿ. ಸೊ ರೈಟ್ ಆನ್ಸರ್ 12 ನವೆಂಬರ್ 2020. ಓಕೆ ಅಕ್ಟೋಬರ್ ಅಲ್ಲ, 12 ನವೆಂಬರ್ 2020 ಅವರು ರಿಲೀಸ್ ಮಾಡ್ತಾರೆ. ಓಕೆ ನೆಕ್ಸ್ಟ್ ಬನ್ನಿ, 2011 ಜನಗಣತಿ ಪ್ರಕಾರ ಈ ಕೆಳಗಿನ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಅತಿ ಕಡಿಮೆ ಶೇಕಡಾವರು ಬಡತನ ಹೊಂದಿದೆ? ಸರ್ ನಾನು ನಿಮ್ಗೆ ಹೇಳಿದ್ದೆ ಜನಗಣತಿ ಓದ್ಕೊಂಡು ಹೋಗಿ ಅಂತ, ವೆರಿ ಇಂಪಾರ್ಟೆಂಟ್. ಇಲ್ಲಿ ಕನ್ಫ್ಯೂಸ್ ಇದೆ. 2011 ಪ್ರಕಾರ ನೋಡಿದ್ರೆ ಸರ್ ಕೊಡಗು ಇಸ್ ರೈಟ್, ಕರೆಕ್ಟ್. ಕೊಡಗು ಬೆಂಗಳೂರು ಎರಡರಲ್ಲೂ 1.5% ಅಷ್ಟು ನಮಗೆ ಪೋವರ್ಟಿ ಇರುತ್ತೆ. ಇದ್ರ ನೆಕ್ಸ್ಟ್ ದಕ್ಷಿಣ ಕನ್ನಡ ಬರುತ್ತೆ, 1.6 ಬರುತ್ತೆ. ಸೊ ಇವೆ ಎರಡರಲ್ಲಿ ಯಾವ್ದೋ ಆಪ್ಷನ್ ಕೊಡ್ತಾನೆ ಅಥವಾ ಗ್ರೇಸ್ ಕೊಡಿಸ್ತಾನ ಗೊತ್ತಿಲ್ಲ. ಓಕೆ ಎರಡರಲ್ಲೂ ಕೂಡ 1.5% ಇದೆ. ಸೊ ಆಕ್ಚುಲಿ ಅವ್ರು ಅಲ್ಲಿ ಇರತಕ್ಕಂಥದ್ದು ಕೊಡಗು ಅಂತ ಫಸ್ಟ್ ಕೊಟ್ಟಿದ್ದಾನೆ, ಬೆಂಗಳೂರು ಅಂತ ಕೊಟ್ಟಿದ್ದಾನೆ, ಬಟ್ ಪರ್ಸೆಂಟೇಜ್ 1.5% ಏನಿದೆ. ಸೊ ಮೋಸ್ಟ್ ಪ್ರಾಬಬ್ಲಿ ಇವೆರಡರಲ್ಲಿ ಒಂದಿರುತ್ತೆ, ಕೊಡಗು ನಾವು ಇಟ್ಕೊಂಡಿರೋಣ. ನೆಕ್ಸ್ಟ್ ಬನ್ನಿ, ಭಾರತೀಯ ಜಿ ಎಸ್ ಟಿ ಕೌನ್ಸಿಲ್ ನೇತೃತ್ವ, ಜಿ ಎಸ್ ಟಿ ಅಂದ್ರೆ ಇದರ ಒಂದು ಕೌನ್ಸಿಲ್ ಜಿ ಎಸ್ ಟಿ ಎನ್ ಅಂತ ಕರೀತೀವಿ, ಜಿ ಎಸ್ ಟಿ ಎನ್ ಕೌನ್ಸಿಲ್ ಅಂತಿದೆ. ಸೊ ಇದರ ನೇತೃತ್ವ ಯಾರು ವಹಿಸಿರ್ತಾರೆ? ಯಾರು ಜಿ ಎಸ್ ಟಿ ಅಂದ್ರೆ ಸರ್ ಗುಡ್ ಸರ್ವಿಸ್ ಟ್ಯಾಕ್ಸ್, ಟ್ಯಾಕ್ಸ್ ಅಂದ್ರೆ ಯಾವ್ದು? ಹಣಕಾಸು. ಸೊ ಹಣಕಾಸು ಸಚಿವರು ಅದರ ಚೇರ್ಮನ್ ಆಗಿರ್ತಾರೆ. ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ಹಸಿರು ಕ್ರಾಂತಿಯ ಮೊದಲ ಹಂತದಲ್ಲಿ ಹೈ ಈಲ್ಡ್ ವೆರೈಟಿ ಬೀಜಗಳ ಬಳಕೆಯು ಪ್ರಾಥಮಿಕವಾಗಿ ಬೆಳೆಯುತ್ತಿರುವ ಪ್ರದೇಶಗಳಿಗೆ ಮಾತ್ರ ಪ್ರಯೋಜನ ನೀಡಿತು. ಅಂದ್ರೆ ಫಸ್ಟ್ ಟೈಮ್ ಬಂದಾಗ ಯಾವುದಕ್ಕೆ ಅದು ಹೆಚ್ಚು ಪ್ರಯೋಜನ ಕೊಟ್ಟಿತ್ತು? ಯಾವ್ದಕ್ಕೆ ಹೆಚ್ಚು ಪ್ರಯೋಜನ ಕೊಟ್ಟಿದ್ದು ಸರ್? ಗೋಧಿ ಅಲ್ವಾ, ಫಸ್ಟ್ ಬಂದಿದ್ದೆ ಗೋಧಿ. ಫಸ್ಟ್ ಗೋಧಿ ಬೆಳೆ ಸ್ಟಾರ್ಟ್ ಮಾಡ್ತೀವಿ. ಯಾವಾಗ ಅಮೆರಿಕ ನಮಗೆ ಗೋಧಿ ಕೊಡಲ್ಲ, ಇಂದಿರಾ ಗಾಂಧಿ ಟೈಮಲ್ಲಿ ನಮಗೆ ಗೋಧಿ ಕೊಡಲ್ಲ, ಪಾಕಿಸ್ತಾನದ ಮೇಲೆ ನಾವು ಯುದ್ಧ ಏನ್ ಘೋಷಣೆ ಆಗುತ್ತೆ, ಪಾಕಿಸ್ತಾನಕ್ಕೆ ಅಮೆರಿಕ ಸಪೋರ್ಟ್ ಮಾಡ್ತಿರುತ್ತೆ. ಸೊ ಅವಾಗ ನಮಗೆ ಕೊಡ್ತಿರ್ತಕ್ಕಂಥ ಅಕ್ಕಿ ಗೋಧಿಗಳನ್ನ ಸ್ಟಾಪ್ ಮಾಡ್ತಾರೆ ಆ ಟೈಮಲ್ಲಿ. ಸೊ ಅವಾಗ ತಾನೇ ನಾವು ಏನ್ ಮಾಡುದು, ನಮ್ಮ ಒಂದು ಹಸಿರು ಕ್ರಾಂತಿನ ಮಾಡ್ತಕ್ಕಂಥದ್ದು, ಅವಾಗ ಗೋಧಿನ ನಾವು ಹೈಬ್ರಿಡ್ ನ ತಯಾರಿ ಮಾಡಕ್ಕೆ ಮಾಡ್ತೀವಿ. ನೆಕ್ಸ್ಟ್, ಭಾರತ ಮತ್ತು ಜ್ಞಾನ ಆರ್ಥಿಕತೆ ಸಾಮರ್ಥ್ಯ ಮತ್ತು ಅವಕಾಶಗಳು ನಿಯಂತ್ರಿಸುವುದು, ಇಂಡಿಯಾ ಅಂಡ್ ನಾಲೆಡ್ಜ್ ಎಕನಾಮಿಕ್ ನಾಲೆಡ್ಜ್ ಅಂತ ಒಂದು ಸಸ್ಟೈನಬಿಲಿಟಿ ಒಂದು ಪ್ರಕಟಿಸ್ತಾರೆ. ಅದನ್ನ ಪ್ರಕಟಿಸಿದ ಯಾರು ಅಂತ ಕೇಳಿದ್ದಾನೆ, ಇದನ್ನ ಡೈರೆಕ್ಟ್ ಆನ್ಸರ್ ಹೇಳ್ತೀನಿ, ವಿಶ್ವ ಬ್ಯಾಂಕ್ ಇಸ್ ದ ರೈಟ್ ಆನ್ಸರ್. ಓಕೆ, ವಿಶ್ವ ಬ್ಯಾಂಕ್ ಅದನ್ನ ಪ್ರಕಟ ಮಾಡಿರ್ತಕ್ಕಂಥದ್ದು. ನೆಕ್ಸ್ಟ್ ಬನ್ನಿ ಸರ್, ಜಿಡಿಪಿಗೆ ಕೃಷಿ ಕೈಗಾರಿಕೆ ಮತ್ತು ಸೇವಾ ಕ್ಷೇತ್ರಗಳು ನೀಡಿದ ಕೊಡುಗೆ ಆರ್ಥಿಕತೆಯ ಡ್ಯಾಶ್ ಆಗಿದೆ. ಓಕೆ, ವೆರಿ ಇಂಪಾರ್ಟೆಂಟ್ ಕ್ವಶನ್. ಇದು ರಚನಾತ್ಮಕ ಸಂಯೋಜನೆ ಅಂತ ಕರಿತೀವಿ. ಅಂದ್ರೆ ಏನು ಅಂತಂದ್ರೆ ಸ್ಟ್ರಕ್ಚರಲ್ ಕಾಂಪೋಸಿಷನ್ ಅಂತ ಹೇಳ್ತೀವಿ. ಸ್ಟ್ರಕ್ಚರಲ್ ಕಾಂಪೋಸಿಷನ್ ಅಂತಂದ್ರೆ ನಮ್ಮ ಜಿಡಿಪಿಗೆ ಕಾಂಪೋಸಿಷನ್ ಅಂದ್ರೆ ಏನು ಗೊತ್ತಾ ಸರ್? ನಮ್ಮ ಜಿಡಿಪಿಗೆ ಪ್ರೈಮರಿ ಸೆಕ್ಟರ್, ಸೆಕೆಂಡರಿ ಸೆಕ್ಟರ್, ಟರ್ಷರಿ ಸೆಕ್ಟರ್. ಪ್ರೈಮರಿ ಅಂದ್ರೆ ಕೃಷಿ, ಸೆಕೆಂಡರಿ ಕೈಗಾರಿಕಾ, ಟರ್ಷರಿ ಅಂದ್ರೆ ನಮ್ಮ ಸೇವಾ ವಲಯ ಅಂದ್ರೆ ಸೇವಾ ಕ್ಷೇತ್ರಗಳು. ಸೊ ಇದನ್ನ ರಚನಾತ್ಮಕ ಸಂಯೋಜನೆ ಇಸ್ ದ ರೈಟ್ ಆನ್ಸರ್. ನೇರ ತೆರಿಗೆಗೆ ಉದಾಹರಣೆ, ಇದು ಈಸಿ, ಡೆಡ್ಲಿ ಈಸಿ ಕ್ವಶನ್ ಸರ್. ಸರಕು ಮತ್ತು ಸೇವೆ ಜಿ ಎಸ್ ಟಿ ನ ಸರ್, ಇದು ಇಂಡೈರೆಕ್ಟ್ ಟ್ಯಾಕ್ಸ್. ಇದು ಯಾವುದು? ಇಂಡೈರೆಕ್ಟ್ ಟ್ಯಾಕ್ಸ್ ಅಂದ್ರೆ ನೇರ ತೆರಿಗೆ ಡೈರೆಕ್ಟ್ ಟ್ಯಾಕ್ಸ್. ಡೈರೆಕ್ಟ್ ಟ್ಯಾಕ್ಸ್ ಆಗಿದ್ದು ವೈಯಕ್ತಿಕ ಆದಾಯ ಮೇಲಿನ ತೆರಿಗೆ. ನೀವೇನು ಇನ್ಕಮ್ ಟ್ಯಾಕ್ಸ್ ಕಟ್ತೀರಾ, ದಟ್ ಈಸ್ ಕಾಲ್ಡ್ ಡೈರೆಕ್ಟ್ ಟ್ಯಾಕ್ಸ್. ಓಕೆ, ನೆಕ್ಸ್ಟ್ ಬನ್ನಿ, ಎಂ ಪಿ ಸಿಇ. ಎಂ ಪಿ ಸಿಇ ಅಂತಂದ್ರೆ ಏನು ಸರ್? ಇಲ್ಲಿ ಎಂ ಪಿ ಸಿಇ ಅಂತಂದ್ರೆ ಮಂತ್ಲಿ ಪರ್ ಕ್ಯಾಪಿಟ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಅಂತ ಕೇಳ್ಬೋದು. ಓಕೆ, ಅಂದ್ರೆ ಮಂತ್ಲಿ ಮಾಸಿಕ ತಲ ಅನುಭೋಗ ವೆಚ್ಚ ಅಂತ ಕರಿತೀವಿ, ಎಕ್ಸ್ಪೆಂಡಿಚರ್. ಓಕೆ, ಮಂತ್ಲಿ ಪರ್ ಕ್ಯಾಪಿಟ ಎಕ್ಸ್ಪೆಂಡಿಚರ್, ಪರ್ ಕ್ಯಾಪಿಟ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ, ಮಂತ್ಲಿ ಪರ್ ಕ್ಯಾಪಿಟ ಎಕ್ಸ್ಪೆಂಡಿಚರ್. ಆದ್ರೆ ಇಲ್ಲಿ ಸಿ ಅಂತಿದ್ಯಲ್ಲ, ಅದಕ್ಕೆ ಕನ್ಸಂಪ್ಷನ್ ಅಂತ ಸೇರಿಸಿದ್ದಾನೆ. ಇದು ನನಗೆ ಏನ್ ಡೌಟ್ ಆಗುತ್ತೆ ಅಂದ್ರೆ ಇಲ್ಲಿ ಮೇಲಿನವುಗಳಲ್ಲಿ ಯಾವುದು ಅಲ್ಲ ಅಂತ ಒಂದು ಆಪ್ಷನ್ ಕೊಟ್ಟಿದ್ದಾನೆ. ಯಾಕಂದ್ರೆ ನಿಮ್ಗೆ ಗೊತ್ತಿದೆ ಕೆ ಪಿ ಎಸ್ ಸಿ ಅವನು ಬೇಕಾದ್ರೆ ಇದನ್ನ ಟಿಕ್ ಹಾಕ್ಬೋದು. ಯಾಕಂದ್ರೆ ಕರೆಕ್ಟ್ ಆಗಿ ನೋಡಿ, ಮಂತ್ಲಿ ಎಂ ಅಂದ್ರೆ ಮಂತ್ಲಿ, ಪಿ ಅಂದ್ರೆ ಪರ್, ಸಿ ಅಂದ್ರೆ ಕ್ಯಾಪಿಟ, ಇ ಅಂದ್ರೆ ಎಕ್ಸ್ಪೆಂಡಿಚರ್. ಆದ್ರೆ ಇಲ್ಲಿ ಏನ್ ಕೊಟ್ಟಿದ್ದಾನೆ, ಮಾಸಿಕ ತಲ ಅನುಭೋಗ ವೆಚ್ಚ ಅಂತಿದೆ, ಪರ್ ಕ್ಯಾಪಿಟ ಎಕ್ಸ್ಪೆಂಡಿಚರ್ ಅಂತಿದೆ. ಓಕೆ, ಫುಲ್ ಫಾರ್ಮ್ ಏನ್ ಇಂಗ್ಲಿಷ್ ಅಲ್ಲಿ? ಮಂತ್ಲಿ ಪರ್ ಪರ್, ಇದ್ ನೋಡಿ ಎಂ ಅಂದ್ರೆ ಮಂತ್ಲಿ, ಓಕೆ ಮಂತ್ಲಿ, ಪಿ ಅಂದ್ರೆ ಪರ್ ಅಂತ, ಪರ್, ಸಿ ಅಂದ್ರೆ ಕ್ಯಾಪಿಟ ತಲ ಆದಾಯ ಅಂತಿಲ್ಲ, ಕ್ಯಾಪಿಟ, ಈ ಅಂದ್ರೆ ಎಕ್ಸ್ಪೆಂಡಿಚರ್. ಇಲ್ಲಿ ಏನ್ ಕೊಟ್ಟಿದ್ದಾನೆ, ಮಾಸಿಕ ತಲ ಅನುಭೋಗ ವೆಚ್ಚ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೂ ಅವನ್ ಕರೆಕ್ಟ್ ಆಗ್ತಾನೆ, ಆಕ್ಚುಲಿ ಕರೆಕ್ಟ್ ಅಂತ ಹೇಳ್ಬೋದು. ಬಟ್ ಇಲ್ಲಿ ಒಂದ್ ಆಪ್ಷನ್ ಏನ್ ಕೊಟ್ಬಿಟ್ಟ ಅಂದ್ರೆ ಮೇಲಿನಲ್ಲಿ ಯಾವುದು ಅಲ್ಲ ಅಂತ ಕೊಟ್ಬಿಟ್ಟ.
ಓಕೆ ಅಂದ್ರೆ ಮಾಸಿಕ ತಲಾ ಆದಾಯ ವೆಚ್ಚ ಅಂತ ಕೊಡಬೇಕಾಗಿತ್ತು, ಇಲ್ಲ ಅನುಭೋಗ ವೆಚ್ಚ ಅಂತ ಸೇರಿಸ್ಬಿಟ್ಟಿದ್ದಾನೆ. ಸೊ ಹಾಗಾಗಿ ಇದು ತಪ್ಪಾದ್ರೂ ಆಗ್ಬೋದು, ಯೂಶಲಿ ಇದು ಅಂತ ಹೇಳ್ಕೋಬಹುದು. ಬಟ್ ಇಲ್ಲಿ ಆಪ್ಷನ್ ಅನ್ನು ಇದನ್ನ ಬೇರೆ ಕೊಟ್ಟಿದ್ರೆ ನಾವು ಆಟೋಮೆಟಿಕ್ ಆಗಿ ಇದನ್ನ ಟಿಕ್ ಹಾಕ್ಬೋದಾಗಿತ್ತು. ಬಟ್ ಇಲ್ಲಿ ಮೇಲಿಂದ ಯಾವುದು ಅಲ್ಲ ಅಂತ ಕೊಟ್ಟಿರೋದ್ರಿಂದ ನಾನು ಇದಕ್ಕೆ ಟಿಕ್ ಹಾಕ್ತೀನಿ. ಯಾಕಂದ್ರೆ ಮಂತ್ಲಿ ಪರ್ ಕ್ಯಾಪಿಟಾ ಎಕ್ಸ್ಪೆಂಡಿಚರ್, ಓಕೆ, ಎಕ್ಸ್ಪೆಂಡಿಚರ್ ಪಿ ಸಿ ಅಂದ್ರೆ ಇಲ್ಲಿ ಅನುಭೋಗ ಅಂದ್ರೆ ಕನ್ಸಂಪ್ಷನ್ ಅಂತ ಯಾವ್ದು ಇಲ್ಲಿ ವರ್ಡ್ ಸೇರಿಲ್ಲ. ನೋಡೋಣ, ಫೋರ್ತ್ ಎರಡು ಇಟ್ಕೊಳ್ಳೋಣ. ಸೊ ಗೊತ್ತಿಲ್ಲ ನಾವು ಇದು ಅಂತ ಟಿಕ್ ಇಟ್ಕೊಳ್ಳೋಣ, ಬಟ್ ಹೇಳಕ್ ಬರಲ್ಲ. ನೋಡೋಣ ಅವ್ರ ಅಲ್ಲಿಂದ ಏನ್ ಆನ್ಸರ್ ಬರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಭಾರತ ಸರ್ಕಾರ ಶಿಕ್ಷಣದ ಮೇಲು ತೆರಿಗೆ ಎಂದು ಬರುವ ಆದಾಯವನ್ನು ಈ ಕೆಳಕಂಡ ಶಿಕ್ಷಣದ ಮೇಲಿನ ವೆಚ್ಚಕ್ಕಾಗಿ ಮೀಸಲಿಡುತ್ತೆ. ಯಾವ ಮೇಲಿನ ಶಿಕ್ಷಣಕ್ಕೆ ಯೂಶಲಿ ಸಿ ಭಾರತ ಸರ್ಕಾರ ಶಿಕ್ಷಣದ ಮೇಲಿನ ತೆರಿಗೆ ಏನ್ ಬರುತ್ತೆ ಸರ್, ನಮ್ಮ ಒಂದು ಮಿಡ್ ಡೇ ಮೀಲ್ಸ್ ಗಳಿಗೆ ಯೂಸ್ ಮಾಡುತ್ತೆ. ಮಿಡ್ ಡೇ ಮೀಲ್ಸ್ ಗಳು ಎಲ್ಲಿ ಸಿಗುತ್ತೆ ನಮ್ಗೆ? ಪ್ರಾಥಮಿಕ ಶಿಕ್ಷಣ ಸಿಗುತ್ತೆ. ಯೂಶಲಿ ನಾವು ಪ್ರಾಥಮಿಕ ಶಿಕ್ಷಣ ಇಸ್ ದ ರೈಟ್ ಆನ್ಸರ್ ಅಂತ ಹೇಳ್ಬೋದು. ಓಕೆ, ಮೇಲಿನ ಯಾವುದು ಅಲ್ಲ, ಓಕೆ, ಬಟ್ ನನಗೆ ಪ್ರಾಥಮಿಕ ಶಿಕ್ಷಣ ಕರೆಕ್ಟ್ ಅನ್ಸ್ತಾ ಇದೆ. ನೆಕ್ಸ್ಟ್ ಬನ್ನಿ, ಕೆಳಗಿನವುಗಳಲ್ಲಿ ಭಾರತ ತಯಾರಿಸಿದ ಕೋವಿಡ್ ಲಸಿಕೆಗಳನ್ನು ಮೊದಲು ಪಡೆದ ದೇಶ ಯಾವುದು? ಈಸಿ ಕ್ವಶನ್ ಇದು. ಫಸ್ಟ್ ನಮ್ಮ ಫ್ರೆಂಡ್ಲಿ ನಮ್ಮ ಪಕ್ಕದಲ್ಲಿ ಇರತಕ್ಕಂಥ ಬೂತ್ ಅನ್ನು ಕೊಡ್ತೀವಿ, ಕೋವಿಶೀಲ್ಡ್, ಕೋವಿಶೀಲ್ಡ್ ನ ಕೊಡ್ತೀವಿ. ಓಕೆ, ಕೋವಿಶೀಲ್ಡ್ ನ ಕೊಡ್ತೀವಿ. ನೆಕ್ಸ್ಟ್ ಬನ್ನಿ, ಅವಲೋಕನ ಜಾರಿ ಆಗಿದ್ದು ಯಾವಾಗ? ಇದು ಕೂಡ ಈಸಿ ಕ್ವಶನ್. ನಮ್ಮ ಯಡಿಯೂರಪ್ಪ ಇದ್ದಾಗ ಜನವರಿ 2021ರಲ್ಲಿ, ಎಷ್ಟು, 20ನೇ ತಾರೀಕಲ್ಲಿ. ಏನಿದು ಅವಲೋಕನ ಸರ್? ಅವಲೋಕನ ಅಂತಕ್ಕಂಥದ್ದು ಸಾಫ್ಟ್ವೇರ್. ಸಾಫ್ಟ್ವೇರ್ ಇವೆಲ್ಲ ತಿಳ್ಕೊಳ್ಳಿ ಸರ್, ಗ್ರೂಪ್ಸ್ ಗೆ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸಾಫ್ಟ್ವೇರ್ ಇದು. ಏನ್ ಸಾಫ್ಟ್ವೇರ್ ಇದು ನೋಡಿ, ಸಿ ಎಂ ಯಡಿಯೂರಪ್ಪ ಅವಲೋಕನ ಅಂತ ಸಾಫ್ಟ್ವೇರ್ ಲಾಂಚ್ ಮಾಡ್ತಾರೆ. ಓಕೆ, ಇದು ಏನು ಅಂತಂದ್ರೆ ಡೇಟಾನ ಆಕ್ಸೆಸಬಲ್ ಮಾಡುತ್ತೆ. ಎಕ್ಸ್ಪೆಂಡಿಚರ್ ಎಲ್ಲೆಲ್ಲಿ ಯಾವ ಯಾವ ಕಡೆ ಎಷ್ಟೆಷ್ಟು ಎಕ್ಸ್ಪೆಂಡಿಚರ್ ಆಗಿದೆ, ಎಷ್ಟು ಕೊಟ್ಟಿದೀವಿ ಅಂದ್ರೆ ನಮ್ಮ ಇ ಆಡಳಿತ ಇ ಗೌರ್ನೆನ್ಸ್ ಅಂದ್ರೆ ಈ ಆಡಳಿತಕ್ಕೆ ಸಂಬಂಧಪಟ್ಟಿರೋದು. ಆಡಳಿತದನ್ನ ನಾವು ಆನ್ಲೈನ್ ಮುಖಾಂತರ ಮ್ಯಾನೇಜ್ ಮಾಡೋದು ನೋಡ್ತಕ್ಕಂಥದ್ದು. ಸೊ ಅದಕ್ಕೆ ಸಂಬಂಧಪಟ್ಟಿರೋದು ಇದು. ಸೊ 20 ಜನವರಿ ನೋಡಿ, 20 ಜನವರಿ 2021 ಸಂಜೆ 3:07 ಅದು ರಿಲೀಸ್ ಆಗತ್ತೆ. ನೆಕ್ಸ್ಟ್ ಬನ್ನಿ, ಕರ್ನಾಟಕದ ಸನ್ಮಾನ್ಯ ಮುಖ್ಯಮಂತ್ರಿ ಶ್ರೀ ಯಡಿಯೂರಪ್ಪನವರು ದಿನಾಂಕ 9/1/2021 ಜಾರಿಗೆ ತಂದ ಕೃಷಿ ಸಂಜೀವಿನಿ ಯೋಜನೆ ಯಾವುದಕ್ಕೆ ಸಂಬಂಧಪಟ್ಟಿತ್ತು? ಇದು ಕೂಡ ಈಸಿ ಕ್ವಶನ್. ಕೃಷಿ ಸಂಜೀವಿನಿ ಯೋಜನೆ ಸರ್ ಜಾರಿಗೆ ಬಂದಿದ್ದು ಯಾವುದಕ್ಕೆ ಅಂತಂದ್ರೆ, ನಮ್ಮ ಎಲ್ಲಿ ನೋಡಿ, ಇದು ವೆರಿ ಇಂಪಾರ್ಟೆಂಟ್, ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಈ ಸಂಜೀವಿನಿ ಯೋಜನೆ ಏನಕ್ಕೆ ಅಂದ್ರೆ, ನಮ್ಮ ಸಾಯಿಲ್ ಟೆಸ್ಟ್ ಮಾಡಕ್ಕೆ, ಸಾಯಿಲ್ ಟೆಸ್ಟ್ ಆಲ್ಮೋಸ್ಟ್ 40 ಬ್ರಾಂಚಸ್ ಗಳನ್ನ ತೆಗಿಬೇಕು ಅಂತ. ಎಲ್ಲಿ ಸರ್? ಬ್ಯಾಂಗ್ಳೂರಲ್ಲಿ ಅಂದ್ರೆ ವೀಡ್ ಅಂದ್ರೆ ಅದರ ಒಂದು ಕಳೆಗಳ ಬಗ್ಗೆ ಕೊಡಕ್ಕೆ, ಮತ್ತೆ ಅದರ ಒಂದು ಗೊಬ್ಬರದ ಬಗ್ಗೆ ನಾವು ಹಚ್ಕೊಡಕ್ಕೆ, ನೀರ್ ಪರೀಕ್ಷೆ, ಮಣ್ಣು ಪರೀಕ್ಷೆ, ರೋಗ ಇದ್ರ ಬಗ್ಗೆ ಮಾಹಿತಿ ಕೊಡಕ್ಕೆ. ಸೊ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಸೊ ಎಲ್ಲಿ ಸರ್? ಬ್ಯಾಂಗ್ಳೂರಲ್ಲಿ 40 ಔಟ್ಲೆಟ್ ಗಳನ್ನ ತೆಗಿಬೇಕು ಅಂತ ಹೇಳ್ಬಿಟ್ಟು ಕೃಷಿ ಸಂಜೀವಿನಿ ಅಂತ ತಂದಿರ್ತಕ್ಕಂಥದ್ದು. ನೆಕ್ಸ್ಟ್ ಬನ್ನಿ, ಕರ್ನಾಟಕದ 2011ರ ಜನಗಣತಿ ಪ್ರಕಾರ ಅಕ್ಷರಸ್ಥರ ಸಂಖ್ಯೆ ಎಷ್ಟಿತ್ತು? ಈಸಿ ಇದು, ಅಕ್ಷರಸ್ಥರ ಸಂಖ್ಯೆ ಅಂದ್ರೆ ಲಿಟರಸಿ ರೇಟ್ ಇನ್ 2000. ನಾನು ನಿಮ್ಗೆ ಹೇಳಿದ್ದೆ ಪದೇ ಪದೇ, ಮೊನ್ನೆ ಕೂಡ ಮಾಕ್ ಮಾಡ್ಬೇಕು ಹೇಳಿದೆ, 2011 ಜನಗಣತಿ ನೋಡಿ ಸರ್, ಕರ್ನಾಟಕ ಭಾರತ ಎರಡು ಇಂಪಾರ್ಟೆಂಟ್ ಅಂತ. 75.36% ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಬನ್ನಿ ಸರ್, 2021ರ ಕರ್ನಾಟಕ ಜನಸೇವಕ ಯೋಜನೆಗೆ ಡ್ಯಾಶ್ ಸಂಬಂಧಿಸಿದ್ದು? ಇದನ್ನ ನಮ್ಗೆ KS ಅಲ್ಲೂ ಕೂಡ ಕೇಳಿದ್ದ, ಈಸಿ ಕ್ವಶನ್ ಇದು. ಯಾವ್ದಕ್ಕೆ ಸಂಬಂಧಪಟ್ಟಿದ್ದು ಅಂದ್ರೆ, ಜನಸೇವಕ ಅಂದ್ರೆ ಸರ್, ಮನೆ ಮನೆಗೆ ತಮಗೆ ಎಲ್ಲಾ ರೀತಿಯಾದ ಒಂದು ಏನು, ಈಗ ರೇಷನ್ ಕಾರ್ಡ್ ಮಾಡಿಸೋದಾಗಿರ್ಬೋದು, ಓಕೆ, ಅಂಗವಿಕಲ ಕಾರ್ಡ್ ಆಗಿರ್ಬೋದು, ಬೇರೆ ಎಲ್ಲಾ ರೀತಿ ಒಂದಷ್ಟು ಸರ್ಕಾರದ ಒಂದಷ್ಟು ಪ್ರೋಗ್ರಾಮ್ಸ್ ಗಳನ್ನ ಮನೆ ಮನೆಗೆ ತಲುಪಿಸ್ತಕ್ಕಂಥದ್ದು, ಸರ್ಕಾರಿ ಸೇವೆಗಳನ್ನು ಮನೆ ಮನೆಗೆ ತಲುಪಿಸ್ತಕ್ಕಂಥದ್ದು ಜನಸೇವಕ. ಓಕೆ, ಕರ್ನಾಟಕ ಜನಸೇವಕ ಯೋಜನೆ ಇದು. ನೆಕ್ಸ್ಟ್ ಬನ್ನಿ, ಬೆಂಗಳೂರು ತಾಂತ್ರಿಕ ಶೃಂಗ 2020ಕ್ಕೆ ಸಂಬಂಧಿಸಿದ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಏನಿದು? ಬೆಂಗಳೂರು ಟೆಕ್ನಿಕಲ್ ಸಮ್ಮಿಟ್ ಅಂತ ಕರಿತೀವಿ. ಬೆಂಗಳೂರು ಟೆಕ್ನಿಕಲ್ ಸಮ್ಮಿಟ್ 2020 ಇದು ವರ್ಚುಯಲ್ ನಡೆಯುತ್ತೆ. ವರ್ಚುಯಲಿ ಅಂತಂದ್ರೆ ಏನು ಸರ್? ಆನ್ಲೈನ್, ವಾಸ್ತವಿಕವಾಗಿ ವರ್ಚುಯಲಿ ನಡೆಯುತ್ತೆ. ಇದು ಕರೆಕ್ಟ್ ಆಪ್ಷನ್. ಪ್ರಧಾನಮಂತ್ರಿ ಅವರು ಕಾನ್ಫರೆನ್ಸ್, ವಿಡಿಯೋ ಕಾನ್ಫರೆನ್ಸ್, ವರ್ಚುಯಲ್ ಅಂದ್ರೆ ಆನ್ಲೈನ್ ಮುಖಾಂತರ ಆನ್ಲೈನ್ ಅಲ್ಲಿ ಅವರು ಮಾಡ್ತಾರೆ. ಅದರ ಧ್ಯೇಯವಾಕ್ಯ ಅಂದ್ರೆ ಥೀಮ್ ಏನಾಗಿತ್ತು? ಥೀಮ್ ಮುಂದಿನದು ಈಗ ಅಂದ್ರೆ ನೆಕ್ಸ್ಟ್ ನೀವು ಅಂತ ಹೇಳ್ತೀವಿ. ಸೊ ಹಾಗಾಗಿ ಇದು ಕರೆಕ್ಟ್, ಆಪ್ಷನ್ 4 ಈಸ್ ರೈಟ್ ಆನ್ಸರ್. ಎಲ್ಲ ಕರೆಕ್ಟ್. ಇಲ್ಲಿ ಥೀಮ್ ಏನಾಗಿತ್ತು? ನೆಕ್ಸ್ಟ್ ಈಸ್ ನೌ ಅಂತ. ಓಕೆ, ನೆಕ್ಸ್ಟ್ ಈಸ್ ನೌ, ಮುಂದಿನದು ಈಗ ಅಂತ. ನರೇಂದ್ರ ಮೋದಿ ಅವರು ಮಾಡ್ತಾರೆ. ಯಾವಾಗ ಸರ್? 19 ತನಕ ಈವೆಂಟ್ ಆಗುತ್ತೆ. ಇಲ್ಲಿ ನೋಡಿ, ಆಪ್ಷನ್ ಅಲ್ಲಿ ಕೊಟ್ಟಿದ್ದಾನೆ 19-21. ಸೊ ಹಾಗಾಗಿ ಮೇಲಿನ ಎಲ್ಲವೂ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬನ್ನಿ ಸರ್, ಕೆಳಕ್ಕಿನ ಯಾವ ರಾಜ್ಯ ಪ್ರಥಮವಾಗಿ ಈ ಕ್ಯಾಬಿನೆಟ್ ಅನ್ನು ಜಾರಿಗೊಳಿಸುತ್ತೆ? ಇಲ್ಲಿ ಕೇರಳ ಅಂತ ತುಂಬಾ ಜನ ಹಾಕಿದ್ದೀರಾ, ಆದ್ರೆ ತಪ್ಪು. ಫಸ್ಟ್ ಈ ಕ್ಯಾಬಿನೆಟ್ ಬಂದಿರೋ ಸರ್ ಹಿಮಾಚಲ ಪ್ರದೇಶ. ಓಕೆ, ಹಿಮಾಚಲ ಪ್ರದೇಶದಲ್ಲಿ ಬಂದಿರತಕ್ಕಂಥದ್ದು. ನೆಕ್ಸ್ಟ್ ಬನ್ನಿ, ಕೆಳಗಿನ ಯಾವ ದೇಶವು ಬ್ರಿಕ್ಸ್ ಕ್ರೀಡಾಕೂಟ 2021 ಆಯೋಜಿಸುವ ಯೋಜನೆ ಹಾಕಿಕೊಂಡಿದೆ? ಬ್ರಿಕ್ಸ್ ಗೇಮ್ 2021 ನನ್ ಅದರ್ ದನ್ ಇಟ್ ಇಸ್ ಇಂಡಿಯಾ, ಭಾರತ. ಕೆಳಗಿನ ಯಾವ ದೇಶವು 36ನೇ ಆಸಿಯನ್ ಸಮ್ಮೇಳನವನ್ನು ಆಯೋಜಿಸಬೇಕು ಅಂತ ಆಯೋಜಿಸಿತ್ತು ಅಂತ ಕೇಳಿದ್ರೆ, ಇದು ಕೂಡ ವರ್ಚುಯಲಿ ಆಗುತ್ತೆ. ಆನ್ಲೈನ್ ಮುಖಾಂತರ ವಿಯೆಟ್ನಾಂ.
ವಿಯೆಟ್ನಾಂ ಹಾಲಿ ಅಂತ ಒಂದು ಪ್ಲೇಸ್ ಇದೆ, ಹಾಲಿ ಹಾಲಿ ಅಂತ, ಅಲ್ಲಿ ಆಗಿದ್ದು ವಿಯೆಟ್ನಾಂ ಅಲ್ಲಿ. ನೆಕ್ಸ್ಟ್ ಬನ್ನಿ, ಕೆಳಗಿನ ಯಾರು ಅತಿ ಹೆಚ್ಚು ನೋಡಿ ಹೆಂಗ್ ಕೇಳಿದ್ದಾನೆ ಅಂದ್ರೆ ಎಲ್ಲ ಕರೆಂಟ್ ಅಫೇರ್ ರಿಲೇಟೆಡ್, ಇದೆಲ್ಲ ಕರೆಂಟ್ ಅಫೇರ್ ರಿಲೇಟೆಡ್ ಸರ್. ಇವೆಲ್ಲ ನಮ್ಮ ಒಂದು ಮಂತ್ಲಿ ಕರೆಂಟ್ ಅಫೇರ್ ಕವರ್ ಮಾಡಿದ್ದೀವಿ, ಹೋಗಿ ನೋಡಿ ಬೇಕಾದ್ರೆ. ಓಕೆ, 99% 95-99% ಇಲ್ಲಿ ಬಂದಿರೋದೆಲ್ಲ ಕವರ್ ಆಗಿದೆ. ಕೆಳಗಿನ ಯಾರು ಅತಿ ಹೆಚ್ಚು ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ರು? ವೆರಿ ಇಂಪಾರ್ಟೆಂಟ್ ಕ್ವಶನ್. ಪವನ್ ಕುಮಾರ್ ಚಾಮ್ಲಿಂಗ್, ಜ್ಯೋತಿ ಬಸು, ಗೆಂಗೆಂಗ್ ಆಪಾಂಗ್, ಲಾಲ್ ತನ್ಹಾ. ದ ರೈಟ್ ಆನ್ಸರ್ ಪವನ್ ಕುಮಾರ್ ಚಾಮ್ಲಿಂಗ್. ಎಲ್ಲಿ ಸರ್ ಅವರು? ಸಿಕ್ಕಿಂ, ಸಿಕ್ಕಿಂ. ಜ್ಯೋತಿ ಬಸು ಇವರು ಕೂಡ ಮಾಡಿದ್ರು, ಲಿಸ್ಟ್ ಕೊಡ್ತೀನಿ ನಾನು ನಿಮಗೆ. ಹೈಯೆಸ್ಟ್ ಬಂದು 24 ನೋಡಿ, 24 ವರ್ಷ ಪವನ್ ಕುಮಾರ್ ಚಾಲಿಂಗ್ ಸಿಕ್ಕಿಂ. ಜ್ಯೋತಿ ಬಸು, ಜ್ಯೋತಿ ಬಸು ನಮ್ಮ ಕೋಲ್ಕತ್ತಾ ವೆಸ್ಟ್ ಬೆಂಗಾಲ್, ಅವ್ರು 23 ವರ್ಷ. ಜಿಯೋಂಗ್ ಅಪಾಂಗ್ 22 ವರ್ಷ. ನವೀನ್ ಪಟ್ನಾಯಕ್ ನಮ್ಮ ಒರಿಸ್ಸಾ 21 ವರ್ಷ. ಓಕೆ, ಸೊ ಫಸ್ಟ್ ಯಾರು ಸರ್? ಪವನ್ ಕುಮಾರ್ ಚಾಮ್ಲಿಂಗ್ ಅವರು ಮೊದಲು ಜ್ಯೋತಿ ಬಸು ಆಗಿದ್ರು, ಆದ್ರೆ ಫಸ್ಟ್ ಪವನ್ ಕುಮಾರ್ ಚಾಮ್ಲಿಂಗ್ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಬನ್ನಿ. ಯಾರೇ ವ್ಯಕ್ತಿಯನ್ನು ಒಂದೇ ಅಪರಾಧಕ್ಕಾಗಿ ಒಂದಕ್ಕಿಂತ ಹೆಚ್ಚು ಸಲ ಪ್ರಾಸಿಕ್ಯೂಷನ್ ಓದಿಪಡಿಸಕ್ಕಲ್ಲ, ವೆರಿ ಇಂಪಾರ್ಟೆಂಟ್. ಅವ್ರು ಒಂದು ಅಪರಾಧ ಮಾಡಿರ್ತಾರೆ ಸರ್, ಅವ್ರನ್ನ ಪ್ರಾಸಿಕ್ಯೂಷನ್ ಅಂತಂದ್ರೆ ಶಿಕ್ಷೆ ಕೊಡ್ತಕ್ಕಂಥದ್ದು. ಈಗ ಅಪರಾಧ ಚೇಂಜ್ ಆಗಿದೆ ಕಾನೂನು ಅಂದ ತಕ್ಷಣ ಪುನಃ ಅದೇ ಇನ್ನೊಂದು ಕಾನೂನು ಅನ್ವಯವಾಗಿ ಅವ್ರಿಗೆ ಅಪರಾಧ ಕೊಡಂಗಿಲ್ಲ. ಒಂದ್ಸಲ ಶಿಕ್ಷೆ ಕೊಟ್ಮೇಲೆ ಮುಗೀತು, ಕಾನೂನು ಚೇಂಜ್ ಆದ್ಮೇಲೆ ಅದಕ್ಕೆ ಮಾಡಕ್ಕಾಗಲ್ಲ. ಸೊ ಅಂತದ್ದು ಯಾವ್ದು ಹೇಳುತ್ತೆ? ಯಾವ್ದು ಸರ್? ನಾವು ನೋಡಿದೀವಲ್ಲ ನಮ್ಮ ಫಂಡಮೆಂಟಲ್ ರೈಟ್ಸ್ ಅಲ್ಲಿ ಇದೆಯಲ್ಲ, 20/2 ಏನ್ ಹೇಳುತ್ತೆ? ದ ಕಾನ್ಸ್ಟಿಟ್ಯೂಷನ್ ಡಿಮ್ಯಾಂಡೆಡ್ಸ್ ಎ ಪರ್ಸನ್ ಕೆನಾಟ್ ಬಿ ಪ್ರಾಸಿಕ್ಯೂಟೆಡ್ ಆರ್ ಪನಿಶ್ಡ್ ವೈಸ್ ಫಾರ್ ದ ಸೇಮ್ ಅಫೆನ್ಸ್ ಅಂತ ಹೇಳುತ್ತೆ. ಓಕೆ, ನೆಕ್ಸ್ಟ್ ಬನ್ನಿ. ಒಂದು ವಿಧೇಯಕವು ಧನ ವಿಧೇಯಕವೇ ಅಥವಾ ಅಲ್ಲವೇ? ಧನ ಅಂದ್ರೆ ಮನಿ ಬಿಲ್. ಓಕೆ, ಮನಿ ಬಿಲ್ ಅಲ್ವೋ ಇದೆಯೋ ಅಂತ ತೀರ್ಮಾನ ಅಂತಿಮವಾಗಿ ಮಾಡೋದು ಯಾರು ಸರ್? ಇಟ್ಸ್ ನನ್ ಅದರ್ ದೆನ್ ನಮ್ಮ ಸಭಾಪತಿ ಅಥವಾ ಸ್ಪೀಕರ್. ಸ್ಪೀಕರ್ ಅಂತ ಕರಿತೀವಿ. ಇದ್ರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ದೀನಿ. ಓಕೆ, ನಮ್ಮ ಒಂದು ವಿಡಿಯೋಸ್ಗಳಲ್ಲಿ ಟಾಪ್ 500 ಸೀರೀಸ್ ಮಾಡ್ಬೇಕಾದ್ರೂ ಡಿಸ್ಕಸ್ ಮಾಡಿದ್ದೀನಿ. ಸಭಾಪತಿ ಮತ್ತೆ ನಮ್ಮ ಸಂವಿಧಾನ ಮಾಡ್ಬೇಕಾದ್ರು ಮಾಡಿದ್ದೀನಿ ಸರ್, ಸಂವಿಧಾನ ಪ್ರಶ್ನೋತ್ತರಗಳು ಮಾಡ್ಬೇಕಾರೆ ಅಲ್ವಾ. ಸ್ಪೀಕರ್ ಫಾರ್ ಎಕ್ಸಾಂಪಲ್ ನಾನು ಕೊಟ್ಟು ನಿಮ್ಗೆ ಹೇಳಿದ್ದೆ ಯಾವ್ದು ಸರ್? ನಮ್ಮ ಆಧಾರ್ ಬಿಲ್ ಕೊಟ್ಟು ನಾನು ಹೇಳಿದ್ದೆ. ಆಧಾರ್ ಬಿಲ್ ನ ಏನ್ ಮಾಡಿದ್ರು ಸರ್ ಅವರು? ಮನಿ ಬಿಲ್ ಅಂತಂದ್ರು. ಅವಾಗ ಏನಾಗುತ್ತೆ? ರಾಜ್ಯಸಭೆಯಲ್ಲಿ ಪಾಸ್ ಆಗ್ಬಿಡುತ್ತೆ. ರಾಜ್ಯಸಭೆಯಲ್ಲಿ ಮನಿ ಬಿಲ್ ನ ತಡಿಯಕ್ಕಾಗಲ್ಲ, ಯಾಕಂದ್ರೆ ಮನಿ ಬಿಲ್ ನ ತಡಿಯಕ್ಕಾಗಲ್ಲ, ಅಲ್ಲಿ ಜಂಟಿ ಅಧಿವೇಶನ ಕೂಡ ಕರೆಯಂಗಿಲ್ಲ. ಓಕೆ, ಜಂಟಿ ಅಧಿವೇಶನ ಕರೆಯಂಗಿಲ್ಲ, ಅದಕ್ಕೆ ಮನಿ ಬಿಲ್ ಅಂತ ಹೇಳೋದು. ಓಕೆ, ನೆಕ್ಸ್ಟ್ ಬನ್ನಿ. ಭಾರತೀಯ ಸಂವಿಧಾನದ 263ನೇ ಅನುಚ್ಛೇದನ ಅಡಿಯಲ್ಲಿ ರಚಿಸಲಾದ ಅಂತಾರಾಜ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಯಾರು ಕಾರ್ಯನಿರ್ವಹಿಸುತ್ತಾರೆ? ಸೊ ಇಂಟರ್ ಸ್ಟೇಟ್ ಕೌನ್ಸಿಲ್. ಇಂಟರ್ ಸ್ಟೇಟ್ ಕೌನ್ಸಿಲ್ ಈಸಿ ನೋಡಿ, ಎಷ್ಟು ಈಸಿ ಇದೆ. ಸ್ಟೇಟ್ ಕೌನ್ಸಿಲ್ ನಿಮ್ಗೆ ಗೊತ್ತಿಲ್ಲ ಅನ್ನೋ ಅನಲೈಸ್ ಮಾಡ್ಬೋದು ಸರ್. ಇಂಟರ್ ಸ್ಟೇಟ್ ಅಂತ ತಕ್ಷಣ ಅಂತಾರಾಜ್ಯ ಒಂದು ಪರಿಷತ್ತು ಕೌನ್ಸಿಲ್ ಅಂತ ತಕ್ಷಣ ಇಲ್ಲಿ ನಮ್ಮ ರಾಜ್ಯದಲ್ಲಿ ನಮ್ಮ ಯಾರು ಮುಖ್ಯಸ್ಥರು ಅಂತಂದ್ರೆ ನಾವು ಹೇಳ್ತೀವಿ, ಏನಂತ ಹೇಳ್ತೀವಿ ನಾವು, ಏನಂತ ಹೇಳ್ತೀವಿ? ಸಿಎಂ. ಬೇರೆ ರಾಜ್ಯ ಸಿಎಂ ಹಾಗಾದಾಗ ಇಂಟರ್ ಸ್ಟೇಟ್ ಅಲ್ಲಿ ಇದ್ದಾಗ ಅದನ್ನ ವಹಿಸ್ಕೊಳ್ಳೋರು ಯಾರು? ನಮ್ಮ ಪಿಎಂ. ಪಿಎಂ ಅಂದ್ರೆ ಯಾರು? ಭಾರತದ ಪ್ರಧಾನ ಮಂತ್ರಿಗಳು. ಓಕೆ, ನೆಕ್ಸ್ಟ್ ಬನ್ನಿ ಸರ್. ಸಮಾಜವಾದಿ ಮತ್ತು ಜಾತ್ಯತೀತ ಎಂಬ ಪದಗಳನ್ನು ಭಾರತ ಸಂವಿಧಾನ ಪೂರ್ವ ಪೀಠಿಕೆಯಲ್ಲಿ ಯಾವ ಮೂಲಕ ಸೇರ್ಪಡೆ ಮಾಡಲಾಯಿತು? ಇದು ಡೆಡ್ಲಿ ಈಸಿ ಕ್ವಶನ್. ಇದು ಯಾವ ವಿಧಿ ಅಂತ ಎಲ್ಲರೂ ಆನ್ಸರ್ ಮಾಡಿರ್ತೀರಾ, 42ನೇ ವಿಧಿ ಅಲ್ವಾ. ಭಾರತ ಸಂವಿಧಾನದ ಯಾವ ವಿಧಿಯು ಸಂವಿಧಾನ ತಿದ್ದುಪಡಿಯ ವಿಧಾನವನ್ನು ತಿಳಿಸುತ್ತದೆ? ಸಂವಿಧಾನ ಹೆಂಗ್ ಆಗ್ಬೇಕು ತಿದ್ದುಪಡಿ ಅಂತ ಹೇಳ್ತಕ್ಕಂಥದ್ದು ಯಾವ್ದು? ಸಂವಿಧಾನ ತಿದ್ದುಪಡಿ ಯಾವ್ದು? 368ನೇ ವಿಧಿ. ಎಸ್ ಸಲ ಸಾರಿ ಸಾರಿ ಹೇಳಿದ್ದೀನಿ ಸರ್, ಈಸಿ ಕ್ವಶನ್ ನೋಡಿ ಎಷ್ಟು ಈಸಿ ಇದೆ. ನೆಕ್ಸ್ಟ್ ಬನ್ನಿ ಸರ್. ಈ ಕೆಳಗಿನವುಗಳಲ್ಲಿ ಯಾವುದು ಸಂವಿಧಾನಾತ್ಮಕ ಸಂಸ್ಥೆ ಆಗಿದೆ? ವೆರಿ ವೆರಿ ಇಂಪಾರ್ಟೆಂಟ್. ನಾನು ನಿಮ್ಗೆ ಲಿಸ್ಟೇ ಕೊಡ್ತಿದ್ದೆ ಯಾವಾಗ್ಲೂ. ನಾವು ಟಾಪ್ 500 ಸೀರೀಸ್ ವಿಡಿಯೋ ಮಾಡಿದಾಗ, 500 SDA ಮತ್ತೆ ಗ್ರೂಪ್ಸ್ ಗೆ ಮಾಡಿದಾಗ ಸರ್ ಅಲ್ಲಿ ಲಿಸ್ಟೇ ಕೊಡ್ತಾ ಇದ್ದಾರೆ ನಿಮ್ಗೆ, ಯಾವುದು ಸಾಂವಿಧಾನಿಕ ಸಂಸ್ಥೆ ನೋಡಿ ನೋಡಿ ಅಂತ ಹೇಳ್ತಾರೆ. ನೋಡಿ, ಈಸಿ ಕ್ವಶನ್ ಇದು. ಯಾವ್ದು ಸರ್? ಕರ್ನಾಟಕ ಲೋಕಸೇವಾ ಆಯೋಗ. ಲೋಕಸೇವಾ ಆಯೋಗ ಕರ್ನಾಟಕ ಆಗ್ಲಿ, ಭಾರತ ಆಗ್ಲಿ, ಅಥವಾ ಯೂನಿಯನ್ ಅಥವಾ ಕೇಂದ್ರ ಆಗ್ಲಿ, ಅದು ನಮಗೆ ಸಾಂವಿಧಾನಿಕ ಸಂಸ್ಥೆ. ಇವೆಲ್ಲ ಇದೆಯಲ್ಲ, ಇದು ಇವೆಲ್ಲ ನಮಗೆ ಅಸಂವಿಧಾನಿಕ ಸಂಸ್ಥೆಗಳು. ಓಕೆ, ನೆಕ್ಸ್ಟ್ ಬನ್ನಿ. ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ ಮತ್ತು ಸಮವರ್ತಿ ಪಟ್ಟಿ ಬಗ್ಗೆ ಸಂವಿಧಾನದಲ್ಲಿ ಯಾವ ಶೆಡ್ಯೂಲ್ ಇದೆ? ಯಾವ ಒಂದು ಶೆಡ್ಯೂಲ್, ಅಧಿಸೂಚಿ, ಅನಿಸೂಚಿ ಅಥವಾ ಶೆಡ್ಯೂಲ್ ನಲ್ಲಿ ಇದೆ ಅಂತ ಹೇಳ್ತೀವಿ. ಇವೆಲ್ಲ ಎಲ್ಲಿ ಬರುತ್ತೆ? ಕೇಂದ್ರ ಪಟ್ಟಿ ಅಂದ್ರೆ ಸೆಂಟ್ರಲ್ ಲಿಸ್ಟ್, ಸ್ಟೇಟ್ ಲಿಸ್ಟ್, ಕನ್ಕರೆಂಟ್ ಲಿಸ್ಟ್, ಶೆಡ್ಯೂಲ್ ನಮ್ಮ ಸ್ಕೆಡ್ಯೂಲ್ 7, 7ನೇ ಅನುಸೂಚಿಲಿ ಬರುತ್ತೆ. ಆಡಳಿತದ ಮೇಲಿನ ನಾಗರಿಕರ ಪರಿಣಾಮಕಾರಿ ನಿಯಂತ್ರಣದ ವಿಧಾನ, ವೆರಿ ಇಂಪಾರ್ಟೆಂಟ್ ಕ್ವಶನ್, ಕಾನ್ಸೆಪ್ಟ್ ಬೇಸ್ಡ್ ಕ್ವಶನ್ ಇದು. ಆಡಳಿತ ಅನುಸರಣೆ ಅಡ್ಮಿನಿಸ್ಟ್ರೇಷನ್ ಮೇಲೆ ನಾಗರಿಕರ ಪರಿಣಾಮಕಾರಿ ನಿಯಂತ್ರಣದ ವಿಧಾನ ಎಂದ್ರು. ಹೆಂಗ್ ವಿಧಾನ ಮಾಡ್ತೀವಿ ಸರ್? ಸಿ, ಲೆಜಿಸ್ಲೇಟಿವ್ ಮೇಲೆ ನಡಿ, ಇಲ್ಲ ಅರ್ಥ ಮಾಡ್ಕೊತ ಹೋಗಿ. ಲೆಜಿಸ್ಲೇಟಿವ್ ಮೇಲ್ ಮಾಡೋದಾದ್ರೆ ಈಗ ಈಗ ಇದಕ್ಕೆ ತುಂಬಾ ಜನ ತುಂಬಾ ಆನ್ಸರ್ ಬರ್ತೀರಾ, ನಾವು ಚುನಾವಣೆ ಅಂತ ಆನ್ಸರ್ ಟಿಕ್ ಹಾಕ್ತೀರಾ, ಚುನಾವಣೆ ತಪ್ಪಾಗುತ್ತೆ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಚುನಾವಣೆ ಮಾಡ್ತಕ್ಕಂಥದ್ದು ಯಾವಾಗ ಸರ್? ನಮ್ಮ ಶಾಸನಗಳು ಸರಿಯಾಗಿಲ್ಲ, ನಮ್ಮ ಶಾಸಕಾಂಗ ಸರಿ ಇಲ್ಲ ಅಂತಂದಾಗ ಆಡಳಿತ. ಸೊ ಆಡಳಿತ ಅಂತಂದ್ರೆ ಅಡ್ಮಿನಿಸ್ಟ್ರೇಷನ್ ಅಂದಾಗ ನಮ್ಗೆ ಏನಾಗುತ್ತೆ? ಕಾರ್ಯಾಂಗ ಬರುತ್ತೆ. ಕಾರ್ಯಾಂಗ ಮೇಲೆ ಇಲ್ಲಿ ಸಾರ್ವಜನಿಕ ಅಭಿಪ್ರಾಯ ಇರಬೇಕು, ಇಲ್ಲ ಒತ್ತಡ ಗುಂಪುಗಳು, ಪ್ರೆಷರ್ ಗ್ರೂಪ್ಸ್ ಅಂತ ಹೇಳ್ತೀವಿ. ಈ ಪ್ರೆಷರ್ ಗ್ರೂಪ್ಸ್ ಏನ್ ಮಾಡ್ತಾವೆ ಗೊತ್ತಾ? ಸೊ ಮೇ ಬಿ ಇದ್ರಲ್ಲಿ ಆನ್ಸರ್ ನನಗೆ ಪ್ರೆಷರ್ ಗ್ರೂಪ್ಸ್ ಅನ್ಸುತ್ತೆ, ಚುನಾವಣೆ ಆಗಕ್ಕೆ ಸಾಧ್ಯ ಇಲ್ಲ.
ಆಡಳಿತದ ಮೇಲೆ ಅಡ್ಮಿನಿಸ್ಟ್ರೇಷನ್ ಮೇಲೆ ಕೇಳಿರೋದು ಸರ್ ಇವನು. ಲೋಕ ನಿಮ್ಗೆ ಚುನಾವಣೆ ಮೇಲೆ ಅಂತಂದ್ರೆ ಶಾಸಕಾಂಗ ನಮ್ಮ ಸರ್ಕಾರ ಬದಲಾವಣೆ ಮಾಡೋದ್ರಲ್ಲ, ಓಕೆ, ಅವ್ರು ತರ್ತಕ್ಕಂತ ಶಾಸನ ಸಭೆಗಳಲ್ಲಿ ತರ್ತಕ್ಕಂತ ಒಂದು ಆಕ್ಟ್ಗಳ ಆಗಿರ್ಬೋದು, ಓಕೆ, ಶಾಸಕಾಂಗ. ಓಕೆ, ಇಲ್ಲಿ ನಂಗೆ ಪ್ರೆಷರ್ ಗ್ರೂಪ್ ಅಂತ ಏನಕ್ಕೆ ಹೇಳ್ತೀನಿ ಅಂದ್ರೆ, ಒಂದು ಆಡಳಿತ ಸರಿಯಾಗಿ ಆಗಿಲ್ಲ ಅಂದ್ರೆ ಪ್ರೆಷರ್ ಗ್ರೂಪ್ಸ್ ಏನ್ ಮಾಡ್ತವೆ ಸರ್, ಒತ್ತಡ ಗುಂಪುಗಳು ಅಂತ ಕರಿತೀವಿ, ಅವುಗಳು ಒತ್ತಡ ಹೇರ್ತ ಸರ್ಕಾರದ ಮೇಲೆ ಇದನ್ನ ತಗೊಂಡ್ಬಂದಿದ್ ಸರಿ ಇಲ್ಲ. ಓಕೆ, ನಾವ್ ಏನ್ ಮಾಡ್ತಾರೆ, ಯಾಕಂದ್ರೆ ಈಗ ಫಾರ್ ಎಕ್ಸಾಂಪಲ್ RSS ಒಂದಿದೆ ಅಲ್ವಾ, ಅಥವಾ ನಮಗೆ ಕಿಸಾನ್ ಸಂಘ ಅಂತಿದೆ, ಕಾಂಗ್ರೆಸ್ ಕಿಸಾನ್ ಸಂಘ ಆಗಿರ್ಬೋದು, ಓಕೆ, ರೈತ ಸಂಘ, ಏನು ಒತ್ತಡ ಏರ್ತವೆ ಸಂಘಗಳು. ಸೊ ಪ್ರೆಷರ್ ಗ್ರೂಪ್ಸ್ ದ ರೈಟ್ ಆನ್ಸರ್ ಅಂತ ನಾನು ಅನ್ಕೋತೀನಿ. ಓಕೆ, ಗೊತ್ತಿಲ್ಲ KPSC ಪ್ರಕಾರ ಚುನಾವಣೆ ಆಗಿದ್ರೂ ಆಗಿರ್ಬೋದು, ಹೇಳಕ್ ಬರಂಗಿಲ್ಲ. ಓಕೆ, ಯಾಕಂದ್ರೆ ಇಲ್ಲಿ ಆಡಳಿತ ಅಂತ ಕೊಟ್ಟಿದ್ದಾನಲ್ಲ, ಅದಕ್ಕೆ ನಾನು ಇದನ್ನ ಅಭಿಪ್ರಾಯ ಪಡ್ತೇನೆ, ಅಥವಾ ಸಾರ್ವಜನಿಕ ಅಭಿಪ್ರಾಯ ಅಂತ ಕೂಡ ಆಗ್ಬೋದು. ನೋಡೋಣ, ಇದೊಂದು ನಾವು ಪೆಂಡಿಂಗ್ ಇಟ್ಟಿರೋ ತಮ್ಮ ಅನಿಸಿಕೆನ ನಾವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಸ್ನೇಹಿತರೆ, ಇದಕ್ಕೆ ಯಾವ್ದು ಆನ್ಸರ್ ಇರ್ಬೋದು ಅಂತ. ನೆಕ್ಸ್ಟ್ ಬನ್ನಿ, ಭಾರತದಲ್ಲಿ ರಾಜ್ಯದ ರಾಜ್ಯಪಾಲರಾಗಲು ಅರ್ಹ ವಯಸ್ಸೆಷ್ಟು? ಈಸಿ ಕ್ವಶನ್ ಇದು, 30, 25, 35 ವರ್ಷ. 35 ವರ್ಷ ಇಸ್ ದ ರೈಟ್ ಆನ್ಸರ್. ಕರ್ನಾಟಕ ಹೈಕೋರ್ಟ್ ಸ್ಥಾಪನೆ ಆಗಿದ್ದು 1884ರಲ್ಲಿ, 1884ರಲ್ಲಿ ಕರ್ನಾಟಕ ಹೈಕೋರ್ಟ್ ಸ್ಥಾಪನೆ ಆಗಿತ್ತು. ಸಾರ್ವಭೌಮಾಧಿಕಾರವು ಪ್ರಜಾಪ್ರಭುತ್ವದಲ್ಲಿ ಡ್ಯಾಶ್ ನಲ್ಲಿ ಆಗಿರುತ್ತೆ, ಅಂದ್ರೆ ಸಾರ್ವಿನಿಟಿ ಅಂತ ಕರಿತೀವಿ, ಸಾರ್ವಿನಿಟಿ ಅಂತ ಕರಿತೀವಿ. ಏನು ಪ್ರಜಾಪ್ರಭುತ್ವದಲ್ಲಿ ಯಾವ ಎಲ್ಲಿ ನೆಲೆಸಿರುತ್ತೆ ಸರ್ ಸಾರ್ವಿನಿಟಿ? ಯಾರು ಪ್ರಜಾಪ್ರಭುತ್ವದ ಪ್ರಭುಗಳು ಯಾರು ಸರ್? ನಾವು ಪಬ್ಲಿಕ್, ಜನತೆ, ನಮ್ಮಲ್ಲಿ ಇರ್ತದೆ ಕಾನ್ಸೆಪ್ಟ್ ಬೇಸ್ ಕ್ವಶನ್ ಇದು, ಕಾನ್ಸೆಪ್ಟ್. ನಮ್ಮ ಒಂದು ಸಂವಿಧಾನದ ವಿಡಿಯೋಸ್ಗಳು, ಚಾಪ್ಟರ್ ವೈಸ್ ವಿಡಿಯೋಸ್ಗಳು ನೋಡಿದ್ರೆ ನಿಮಗೆ ದಯವಿಟ್ಟು ಗೊತ್ತಿರುತ್ತೆ ಆನ್ಸರ್. ಹೈಕೋರ್ಟ್ ನ ನ್ಯಾಯಾಧೀಶರ ನಿವೃತ್ತ ಅವಧಿ ಎಷ್ಟು ಸರ್? ಇದು ಹೈಕೋರ್ಟ್ ಕೇಳಿದ್ರು, ಸುಪ್ರೀಂ ಕೋರ್ಟ್ ಅಲ್ಲ. ಸೊ 62 ಇಸ್ ದ ರೈಟ್ ಆನ್ಸರ್. ಸುಪ್ರೀಂ ಕೋರ್ಟ್ ಕೇಳಿದ್ರೆ 65. ಯಾರು? ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ನಿವೃತ್ತ ವಯಸ್ಸು. ಓಕೆ, ನೆಕ್ಸ್ಟ್ ಬನ್ನಿ, ಸರ್ವೋಚ್ಚ ನ್ಯಾಯಾಲಯದಲ್ಲಿ ಮೊಟ್ಟ ಮೊದಲಿಗೆ ಮಹಿಳಾ ನ್ಯಾಯಾಧೀಶರಾಗಿ ನೇಮಕೊಂಡರು ಯಾರು? ವೆರಿ ಇಂಪಾರ್ಟೆಂಟ್ ನೋಡಿ, ಇದು ಈಸಿ ಕ್ವಶನ್ ಕೇಳ್ಬಿಟ್ಟ, ಈಗಿನ ನ್ಯಾಯಾಧೀಶರು ಕೇಳಿಲ್ಲ ಸದ್ಯಕ್ ನಿಮ್ಗೆ. ದಿಸ್ ಇಸ್ ಈಸಿ ಕ್ವಶನ್. ಎಂ ಫಾತಿಮಾ ಬೀವಿ ಯಾವಾಗ ಸರ್? ಇಲ್ಲಿ ನೋಡಿ, 1989ರಲ್ಲಿ ಫಾತಿಮಾ ಬೀವಿ. ಈಗ 2020 ಈಗ ಬೀವಿ ಯಾರ್ಯಾರು ಇದಾರೆ ಅಂತ ಅಲ್ಲಿ, ಓಕೆ, 2027ರ ತನಕ ಇರ್ತಾರೆ. ಬಿವಿ ನಾಗರತ್ನ ಅಂತ ಹೇಳಿ, ಬಾಲ ತ್ರಿವೇದಿ, ಹಿಮಾ ಕೊಹ್ಲಿ, ಇಂದ್ರಾ, ನೋಡಿ ಇಂದು ಮಲ್ಹೋತ್ರ ತನಕನೂ ಆಲ್ರೆಡಿ ಆಗಿದೆ 2020ರ ತನಕ. ಸೊ ಇವರು ಅಪ್ಕಮಿಂಗು ಅಂತ, ಆಸ್ ಪರ್ ಪ್ರೆಸೆಂಟ್ ಸಿಚುಯೇಷನ್ ಅಲ್ಲಿ ಅಪ್ಕಮಿಂಗ್. ಓಕೆ, ಚೀಫ್ ಜಸ್ಟಿಸ್ ಆಫ್ ಮದ್ರಾಸ್ ಆಗಿದ್ದಾರೆ ಇವರು, ನೋಡಿ ಯಾರು ಎಲ್ಲೆಲ್ಲ ಆಗಿದ್ದಾರೆ ಅಂತ ಕೊಟ್ಟಿದ್ದೀನಿ. ಬಟ್ ಫೀಮೇಲ್ ಫಸ್ಟ್ ಜಡ್ ಸುಪ್ರೀಂ ಕೋರ್ಟ್ ಯಾರು ಅಂತ ಕೇಳಿದ್ರೆ ಫಾತಿಮಾ ಬೀಬಿ. ಫಾತಿಮಾ ಬೀಬಿ ಇಸ್ ದ ರೈಟ್ ಆನ್ಸರ್. ಆಯ್ತಲ್ಲ ಕ್ವಶನ್. ಎಸ್, ಈ ಕೆಳಗಿನ ಯಾವ ವಿಧಿಯು ಭಾರತದ ಪ್ರಧಾನ ಮಂತ್ರಿಗಳನ್ನು ನೇಮಿಸಲು ರಾಷ್ಟ್ರಪತಿಗೆ ಅಧಿಕಾರ ನೀಡುತ್ತದೆ? ಈಸಿ ಕ್ವಶನ್ ಇದು. ಯಾರು ಸರ್ ಪ್ರಧಾನ ಮಂತ್ರಿ ಮತ್ತೆ ಪ್ರೈಮ್ ಮಿನಿಸ್ಟರ್ ಅಂಡ್ ಕೌನ್ಸಿಲ್ ಆಫ್ ಮಿನಿಸ್ಟರ್ ಬೇಕು ಅಂತ ಹೇಳ್ತದ್ದು ಯಾವುದು? ಇದನ್ನ ನಾನು ಮ್ಯಾರಥಾನ್ ವಿಡಿಯೋಲ್ಲೂ ಮಾಡಿದ್ದೀನಿ ಸರ್, ಸಂವಿಧಾನದ ಕಂಪ್ಲೀಟ್ ವಿಡಿಯೋದಲ್ಲಿ ಹೇಳಿದ್ದೀನಿ, ವಿಧಿ 74. ಎಷ್ಟು ನಮ್ಮ ಚಾನಲ್ ಅಲ್ಲಿ ನಿಮ್ಗೆ ವಿಡಿಯೋಗಳಿವೆ ಅಂತಂದ್ರೆ, ನೀವೆಲ್ಲೂ ದುಡ್ಡು ಕೊಟ್ಟು ಕಲಿಯೋದೇ ಬೇಕಾಗಿಲ್ಲ, ಈವನ್ ಆನ್ಲೈನ್ ಆಗ್ಲಿ ಆಫ್ಲೈನ್ ಆಗ್ಲಿ, ಓಕೆ, ಎಲ್ಲ ಇದೆ ಸರ್ ನಿಮಗೆ. ನೆಕ್ಸ್ಟ್ ಬನ್ನಿ, ಈ ಕೆಳಗಿನ ಯಾವ ವೈಶಿಷ್ಟ್ಯವು ಭಾರತೀಯ ಸಂವಿಧಾನದ ಸಂಯುಕ್ತ ಪಾತ್ರವನ್ನು ಬೆಂಬಲಿಸುವುದಿಲ್ಲ? ಸಂಯುಕ್ತ ಪಾತ್ರವನ್ನು ಬೆಂಬಲಿಸುವುದಿಲ್ಲ ಕೇಳಿರೋದು, ಅಂದ್ರೆ ನೆಗೆಟಿವ್ ಸ್ಟೇಟ್ಮೆಂಟ್. ನಾನು ಹೇಳಿದ್ದೀನಿ, 3 ಸರಿ 1 ತಪ್ಪು. ಸಂಯುಕ್ತ ಅಂತಂದ್ರೆ ಏನು ಸರ್ ನಮ್ಗೆ? ಏನು ಯೂನಿಯನ್, ಯೂನಿಯನ್ ಆಫ್ ಸ್ಟೇಟ್ಸ್, ಯಾವುದು ಬೆಂಬಲಿಸಲ್ಲ. ಕೇಂದ್ರ ರಾಜ್ಯ ನಡುವಣ ಅಧಿಕಾರ, ಎಸ್ ಇದು ಕರೆಕ್ಟ್, ಬೆಂಬಲಿಸುತ್ತೆ. ಸಂವಿಧಾನ ಶ್ರೇಷ್ಠ, ಹೌದು ಸರ್, ನಮ್ಮ ಸಂವಿಧಾನ 1ನ 2ನ ಒಪ್ಕೊಂಡಿದ್ವಿ. ಏಕಪರ್ವತ, ಹೌದು. ನ್ಯಾಯಗಳ ಅಧಿಕಾರ ಇಲ್ಲಿ ಇಲ್ಲ, ಅಧಿಕಾರಗಳು ಇದೆಯಾ? ಇದು ರೈಟ್ ಆನ್ಸರ್. ಓಕೆ, ದಿಸ್ ಈಸ್ ದ ರೈಟ್ ಆನ್ಸರ್. ಸಂವಿಧಾನದ ಸಂಯುಕ್ತ ವ್ಯವಸ್ಥೆನ ಯೂನಿಯನ್ನ ಮಾಡಲ್ಲ ಅಂತ. ನ್ಯಾಯಾಲಯಗಳ ಅಧಿಕಾರಗಳು, ನ್ಯಾಯಾಲಯದ ಅಧಿಕಾರ ಕೂಡ ಇದೆ. ಸಿ, ಇದು ರಾಂಗ್, ಇದಲ್ಲ. ಏಕಪರ್ವತ ಇಸ್ ದ ರೈಟ್ ಆನ್ಸರ್. ಸಿ, ಕೇಂದ್ರ ರಾಜ್ಯಗಳ ನಡುವಣ ಅಧಿಕಾರ ಇದೆಯಲ್ಲ, ಎಸ್, ಅಂದ್ರೆ ನಮ್ಗೆ ಕೇಂದ್ರ ಇದೆ, ಒಂದು ರಾಜ್ಯಗಳಿದೆ, ಅವಾಗ ಸೆಂಟ್ರಲ್ ಸ್ಟೇಟ್, ಅಧಿಕಾರ ಹಂಚಿಕೆ, ಇದು ಸಂಯುಕ್ತ ವ್ಯವಸ್ಥೆ ಅಲ್ವಾ. ಸಂವಿಧಾನ ಶ್ರೇಷ್ಠ, ಸೊ ಇಬ್ರಿಗೂ ಒಂದೇ ಸಂವಿಧಾನ ಶ್ರೇಷ್ಠ, ಇದು ಏಕಾತ್ಮಕ ವ್ಯವಸ್ಥೆ ಆಗ್ಬಿಡುತ್ತೆ, ಸಂವಿಧಾನವೇ ಶ್ರೇಷ್ಠವೆಂಬ ಅಂಶ. ಏಕಪೌರತ್ವ, ಸಿ, ಏಕಪೌರತ್ವ ಆಕ್ಚುಲಿ ಇಟ್ ಈಸ್ ನಾಟ್ ಸಂಯುಕ್ತ, ಅದಕ್ಕೆ ನಾನು ಇದನ್ನ ಹಾಕಕ್ ಹೋಗಿದ್ದು. ಆದ್ರೆ ನಮ್ಮ ಭಾರತದಲ್ಲಿ ಇಲ್ಲಿ ಇವ್ರಿಗೂ ಒಂದೇ, ಇವ್ರಿಗೂ ಒಂದೇ ಇದೆ. ಪ್ಯೂರ್ ಸಂಯುಕ್ತ ವ್ಯವಸ್ಥೆ ಅಂತ ಅಂದ್ರೆ, ನಮ್ಮ USA ತಗೊಂಡ್ರೆ ಸರ್, ಅಲ್ಲಿ ಸ್ಟೇಟ್ಗೂ ಬೇರೆ ಒಂದು ನಮ್ಗೆ ಏಕ ಪೌರತ್ವ ಇದೆ, ಸೆಂಟ್ರಲ್ ಬೇರೆ ಪೌರತ್ವ ಇದೆ, USA ಎರಡು ಪೌರತ್ವ ಇದೆ, ದ್ವಿಪೌರತ್ವ ಇದೆ. ದಟ್ ಈಸ್ ಆಕ್ಚುಲಿ ಸಂಯುಕ್ತ ವ್ಯವಸ್ಥೆ, ಪ್ಯೂರ್ ಸಂಯುಕ್ತ ವ್ಯವಸ್ಥೆ. ಅಂದ್ರೆ ನಮ್ದು ಪ್ಯೂರ್ ಅಲ್ಲ, ಬಟ್ ಇಲ್ಲಿ ಕೊಟ್ಟಿರ್ತಕ್ಕಂತ ಇದನ್ನ ನೋಡಿದ್ರೆ ನಮ್ಗೆ ಯಾವ್ದಾಗ್ಬೋದು ವೈಶಿಷ್ಟ್ಯವು ಭಾರತೀಯ ಸಂವಿಧಾನದ ಸಂಯುಕ್ತ ಪಾತ್ರವನ್ನು ಬೆಂಬಲಿಸುವುದಿಲ್ಲ ಅಂತ ಕೇಳಿದ್ದಾನೆ.
ಸೊ ಇದೆರಡು ಕನ್ಫ್ಯೂಸ್ ಆಗುತ್ತೆ, ಇದೆರಡು ಕನ್ಫ್ಯೂಸ್ ಆಗುತ್ತೆ. ಎಂತ ಆಪ್ಷನ್ ಕೊಟ್ಟಿದ್ದ ನೋಡಿ, ಇಲ್ಲ ಏಕಪೌರತ್ವ ಎಸ್ ಇಟ್ ಇಸ್ ನಾಟ್ ಸಂಯುಕ್ತ ವ್ಯವಸ್ಥೆ ಅಂತ ಹೇಳ್ಬೋದು, ಬಟ್ ಭಾರತೀಯ ಅಂತ ಕೇಳಿದ್ರಿಂದ, ಭಾರತೀಯ ಸಂವಿಧಾನ ಸಂಯುಕ್ತ ಪಾತ್ರ ಬೆಂಬಲಿಸಿಲ್ಲ ಅಂತ ಕೇಳಿದ್ರಿಂದ ನಮಗೆ ಏಕಪೌರತ್ವ ಇಸ್ ಆಲ್ಸೋ ರೈಟ್, ನ್ಯಾಯಾಲಯದ ಅಧಿಕಾರ ಇಸ್ ಆಲ್ಸೋ ರೈಟ್. ಯಾಕಂತ ಹೇಳ್ತೀನಿ ಕೇಳಿ, ನಮಗೆ ಭಾರತ ಅಂದ ತಕ್ಷಣ ರಾಜ್ಯಗಳಿಗೆ ಸಪರೇಟ್ ಸುಪ್ರೀಂ ಕೋರ್ಟ್ ಇಲ್ಲ, ಕೇಂದ್ರದಲ್ಲಿ ಒಂದೇ ಸುಪ್ರೀಂ ಕೋರ್ಟ್ ಇರೋದು. ಸೊ ಇಲ್ಲಿಗೆ ಹೋಗ್ಬೇಕಾಗತ್ತೆ ನಾವು ಫೈನಲಿ. ಓಕೆ, ರಾಜ್ಯಗಳಿಗೆ ಸಪರೇಟ್ ಆದ ಸುಪ್ರೀಂ ಪ್ರತಿಯೊಂದು ರಾಜ್ಯಗಳಿಗೆ ಇಲ್ಲ. ಸೊ ಇವೆರಡೂ ಕನ್ಫ್ಯೂಸ್ ಇದೆ. ಬಟ್ ಏಕಪೌರತ್ವ ಓಕೆ, ನೋಡೋಣ ಸರ್ ಅದೇನ್ ಆನ್ಸರ್ ಬರುತ್ತೆ ಅಂತ ನೋಡೋಣ. ಏಕಪೌರತ್ವ ಇಸ್ ಓಕೆ, ಪ್ಯೂರ್ ಸಂಯುಕ್ತ ಅಂದ್ರೆ ಅದೇ ಭಾರತೀಯ ಸಂವಿಧಾನದ ಸಂಯುಕ್ತ ಪಾತ್ರ ಅಂತ ಕೇಳಿದ್ರಿಂದ ಭಾರತೀಯ ಸಂವಿಧಾನ ಏಕಪೌರತ್ವನೇ ಕೊಟ್ಟಿರೋದು. ಸೊ ಹಾಗಾಗಿ ನೋ, ಐ ಡೋಂಟ್ ನೋ, ಬಟ್ ಇವೆರಡೂ ಕನ್ಫ್ಯೂಸ್ ಇದೆ. ನಿಮ್ಮ ಆನ್ಸರ್ ನ ಏನಿದೆ ಅನ್ನೋದು ಕಮೆಂಟ್ ಸೆಕ್ಷನ್ ತಿಳಿಸಿ ಸ್ನೇಹಿತರೆ. ನೋಡಿದ್ರೆ ಹಿಂಗೆ ಕ್ವಶನ್ ಬರುತ್ತೆ, ಒಂದ್ಸಲ ಇಂಥದಕ್ಕೆ ಗ್ರೇಸ್ ಕೊಟ್ಟರು ಕೊಡ್ತಾರೆ ಅವರು, ಇಲ್ಲ ಅವ್ರ ಪ್ರಕಾರ ಏನ್ ಆನ್ಸರ್ ಕರೆಕ್ಟ್ ಇರುತ್ತೆ ಕೆಪಿಸಿ ಪ್ರಕಾರ ಅದೇ ಕರೆಕ್ಟ್ ಆಗಿರುತ್ತೆ. ನಾವಾಗ್ಲಿ ಅಥವಾ ಬೇರೆ ಇನ್ಯಾರೋ ಕೀ ಆನ್ಸರ್ ಬಿಡ್ತಾರೆ, ಅವ್ರು ಒಂದ್ ಆನ್ಸರ್ ಕೊಟ್ಟಿರ್ಬೋದು. ಸೊ ಎಲ್ಲರ ಪರ್ಸ್ಪೆಕ್ಟಿವ್ ಬೇರೆ ಆಗಿರುತ್ತೆ, ಬಿಕಾಸ್ ಆಫ್ ಆಪ್ಷನ್ಸ್ ಹಂಗಿರ್ತವೆ. ಓಕೆ, ನೆಕ್ಸ್ಟ್ ಬನ್ನಿ ಸರ್. ವಾಯುಭಾರ, ವಾಯುಭಾರ ಈಸಿ ಸರ್, ಮಾಪಕ ಯಾವ್ದು ಸರ್? ನಮ್ಮ ಒಂದು ಪ್ರೆಷರ್, ಒತ್ತಡ ಅಂತ ಕರಿತೀವಿ ಅಲ್ವಾ, ವಾಯುಭಾರ ನಡೀತಕ್ಕಂಥದ್ದು. ಕರ್ನಾಟಕದ ಕರಾವಳಿಯ ಉದ್ದ, ಕರಾವಳಿ ಉದ್ದ ಎಷ್ಟು ಸರ್? ಕರ್ನಾಟಕದ ಕರಾವಳಿ 320 ಕಿಲೋಮೀಟರ್. ವೆರಿ ಈಸಿ ಕ್ವಶನ್ ಇದ್ರ ನಾನು ನಿಮ್ಗೆ ತಗೊಂಡಿದ್ದೀನಿ, ದಯವಿಟ್ಟು ಅನ್ಸಿ. ಮೈಲ್ಸ್ ಮತ್ತೆ ಕಿಲೋಮೀಟರ್ ಒಂದ್ಸಲ ಕನ್ಫ್ಯೂಸ್ ಮಾಡ್ತಾನೆ, ಯಾಕಂದ್ರೆ ಇದೇ ಎಕ್ಸಾಮ್ ಅಲ್ಲಿ ಇನ್ನೊಂದು ಕ್ವಶನ್ ಇದೆ, ಅದು ಆಪ್ಷನ್ ತಪ್ಪಿದೆ, ಆಪ್ಷನ್ ತಪ್ಪಿದೆ. ಯಾಕಂತಂದ್ರೆ ನೋಡಿ, ಇನ್ನೊಂದು ಕ್ವಶನ್ ಮುಂದೆ ತಗೋತೀನಿ. ಸೌತ್ ನೋಡಿ, ಇಲ್ಲಿ ಎಲ್ಲಿದೆ ಸರ್ ಅದು? ನಾರ್ತ್, ಹಾ ಇಲ್ಲಿದೆ ನೋಡಿ. ಈಸ್ಟ್ ಟು ವೆಸ್ಟ್ ಅಂದ್ರೆ ಪೂರ್ವ ಪಶ್ಚಿಮವಾಗಿ ಕರ್ನಾಟಕ ಇರೋದು ಎಷ್ಟು ಅಂದ್ರೆ 480 ಕಿಲೋಮೀಟರ್ ಅಥವಾ 300 ಮೈಲ್ಗಳು. ಇದನ್ನ ಒಂದು ತಪ್ಪು ಕೊಟ್ಟಿದ್ದಾನೆ, ಮುಂದೆ ತೋರಿಸ್ತೀನಿ, ಅದಕ್ಕೆ ನ್ಯಾಪ್ಲೆ ಇಟ್ಕೊಳ್ಳಿ. 200 ಮೈಲ್ಸ್ ಅಥವಾ 320 ಕಿಲೋಮೀಟರ್, 320 ಕಿಲೋಮೀಟರ್, ಇನ್ನು ಕಿಲೋಮೀಟರ್ ಕೊಟ್ಟಿದ್ದಾನೆ. ಸೊ ಇದು ರೈಟ್ ಆನ್ಸರ್. ಜಗತ್ತಿನ ಅತಿ ದೊಡ್ಡ ದ್ವೀಪ ಸಮೂಹ ಯಾವುದು? ಯಾವ್ದು ಸರ್ ಜಗತ್ತಿನ ಅತಿ ದೊಡ್ಡ ದ್ವೀಪ ಸಮೂಹ? ಇಂಡೋನೇಷ್ಯಾ. ಅಂದ್ರೆ ತುಂಬಾ ದ್ವೀಪಗಳಿವೆ, ಇಂಡೋನೇಷ್ಯಾದಲ್ಲಿ ಎಷ್ಟೋ ದ್ವೀಪ ಸಮೂಹಗಳಿವೆ. ಸೊ ಇಂಡೋನೇಷ್ಯಾ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಬನ್ನಿ. ಈ ಕೆಳಗಿನವರು ಯಾವುದು ಸರಿಯಾಗಿ ಹೋಲಿಕೆ ಆಗುವುದಿಲ್ಲ ಅಂದ್ರೆ, ಇಲ್ಲಿ ಬೆಟ್ಟ ಕೊಟ್ಟಿದ್ದಾನೆ ಜಿಲ್ಲೆ, ಯಾವ ಜಿಲ್ಲೆ ಯಾವ ಬೆಟ್ಟಗಳಿವೆ ಅಂತ ಹೇಳಿ. ಇದು ಈಸಿ ಕ್ವಶನ್. ಕೊಡಚಾದ್ರಿ ಬೆಟ್ಟ ಶಿವಮೊಗ್ಗದಲ್ಲಿದೆ, ಮುಳ್ಳಯ್ಯನಗಿರಿ ಬೆಟ್ಟ ಚಿಕ್ಕ, ಕರೆಕ್ಟ್. ಶಿವಗಂಗೆ ಬೆಟ್ಟ ತುಮಕೂರು, ತಪ್ಪು. ದಿಸ್ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಯಾಕೆ ಸರ್? ಶಿವಗಂಗೆ ಬೆಟ್ಟ ಇರೋ ತುಮಕೂರು ಜಿಲ್ಲೆ ಅಲ್ಲ, ಬೆಂಗಳೂರು ರೂರಲ್. ಬೆಂಗಳೂರು ತುಮಕೂರ್ಗ ಹತ್ರ, ಬಟ್ ಬೆಂಗಳೂರು ಗ್ರಾಮೀಣ, ರೂರಲ್, ರೂರಲ್ ಡಿಸ್ಟಿಕ್ ಬರುತ್ತೆ ಶಿವಗಂಗೆ ಬೆಟ್ಟ. ಓಕೆ, ಪುಷ್ಪಗಿರಿ ಕೊಡುಗು, ರೈಟ್. ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ಇಲ್ಲಿ ಉಷ್ಣವಲಯದ ಕಾಡುಗಳು ದಟ್ಟವಾಗಿದೆ, ಕಾರಣ ಏನು? ಯಾಕೆ ಸರ್ ಉಷ್ಣವಲಯದ ಕಾಡುಗಳು ದಟ್ಟವಾಗಿದೆ? ಕಾಡುಗಳು ಏನಕ್ಕೆ ದಟ್ಟಾಗಿರುತ್ತೆ? ಅಲ್ಲಿ ಮಳೆ ಜಾಸ್ತಿ ಬರುತ್ತೆ, ಅಧಿಕ ಉಷ್ಣಾಂಶ. ಉಷ್ಣವಲಯದಲ್ಲಿ ಇರುತ್ತೆ ಸರ್, ಉಷ್ಣವಲಯ ಇರೋದು ನಮ್ಮ 0 ಡಿಗ್ರಿ. 0 ಡಿಗ್ರಿ ಏನಾಗುತ್ತೆ? ಹೈಯೆಸ್ಟ್ ಟೆಂಪರೇಚರ್ ಆವಿ ಆಗುತ್ತೆ, ನಮ್ಮ ಕನ್ವೆನ್ಷನಲ್ ರೈನ್ಫಾಲ್ ಆಗುತ್ತೆ ಅಲ್ಲಿ ಅಲ್ವಾ. ನಮ್ಮ ಕನ್ವೆನ್ಷನಲ್ ರೈನ್ಫಾಲ್ ಅಲ್ಲಿ ಮಳೆ ಜಾಸ್ತಿ ಬರುತ್ತೆ, ಕಾಡು ಜಾಸ್ತಿ ಇರುತ್ತೆ, ಅದಕ್ಕೆ ಅಧಿಕ ಉಷ್ಣಾಂಶ ಮತ್ತು ಅಧಿಕ ಮಳೆ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನವುಗಳಲ್ಲಿ ಯಾವ ಒಂದು ಜೋಡಿ ಸರಿಯಾಗಿ ಹೊಂದಾಣಿಕೆ ಆಗುವುದಿಲ್ಲ? ಇಲ್ಲಿ ಯಾವ್ದು ಹೊಂದಾಣಿಕೆ ಆಗಿಲ್ಲ ಅಂತ ಕೇಳಿದ್ದಾನೆ. ಜಾಗತಿಕ ಸಾಗರಿಕ ದಿನ June 8 ಕರೆಕ್ಟ್ ಇದೆ, ಜಾಗತಿಕ ಅರಣ್ಯ ದಿನ March 21 ಕರೆಕ್ಟ್ ಇದೆ. ಅಂದ್ರೆ ವರ್ಲ್ಡ್ ನಮ್ಗೆ ಫಾರೆಸ್ಟ್ ಡೇ, ಇದು ಸಾಗರಿಕ ದಿನ ವರ್ಲ್ಡ್ ಓಷನ್ ಡೇ, ಭೂಮಿ ಅರ್ತ್ ಡೇ April 22 ಕರೆಕ್ಟ್ ಆಗಿದೆ, ಜಾಗತಿಕ ಜನಸಂಖ್ಯಾ ದಿನ July 25 ತಪ್ಪಿದೆ. ಸೊ ಇಲ್ಲಿ ಹೊಂದಾಣಿಕೆ ಆಗುವುದಿಲ್ಲ ಕೇಳಿರೋದು, ಹಾಗಾಗಿ ದಿಸ್ ಇಸ್ ದ ರೈಟ್ ಆನ್ಸರ್. ಸೊ 4ನೇ ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಎಷ್ಟು ಸರ್? July 11 July 11. ಓಕೆ, 25 ಅಲ್ಲ. ನೆಕ್ಸ್ಟ್ ಬನ್ನಿ ಸರ್. 7 ಬೆಟ್ಟಗಳ ನಗರ ಯಾವುದು? ಈಸಿ, ಇದು ರೋಮ್. ರೋಮ್ನ 7 ಬೆಟ್ಟಗಳ ನಗರ ಅಂತ ಕರಿತೀವಿ. ಓಕೆ, ಕೆಳಗಿನ ಪಟ್ಟಿ ಒಂದಿದೆ, ಬೆಳೆಗಳಿದೆ, ಅದನ್ನ ರಾಜ್ಯದ ಹೆಸರು ಎಲ್ಲಿ ಏನ್ ಬರುತ್ತೆ? ಇದು ಕೂಡ ಈಸಿ ಇದೆ ಸರ್. ಈಗ ತೆಂಗು, ತೆಂಗು ಎಲ್ಲಿದೆ ಸರ್? ತೆಂಗು ಹೆಚ್ಚಾಗಿ ನಾವು ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ, ಕೇರಳ ಅಂದ್ರೆ ಕೇರಳ ಅಂತ ಬರೀತೀವಿ. ಈಸಿ ಅಲ್ವಾ ಸರ್ ಇದು? ಕಾಫಿ, ಕಾಫಿ ಮಾತಾಡಂಗೆಲ್ಲ ಕರ್ನಾಟಕ. ಸಿಗೆ 1 ಎಲ್ಲಿದೆ ಸರ್ ನೋಡಿ? ಸಿಗೆ 1 ಇಲ್ಲಿದೆ, ಇಲ್ಲಿದೆ. ಸೊ ಇದೆರಡು ಆಪ್ಷನ್ ಗಾನ್ ಆಯ್ತು ಅಲ್ವಾ, ಗಾನ್ ಆಯ್ತು. ನೆಕ್ಸ್ಟ್ ತೆಂಗು ಕೇರಳ ಅಂದ್ರೆ B4 ಎಲ್ಲಿದೆ ಸರ್? B4 ಇಲ್ಲಿದೆ. ಹಾಗಾಗಿ ಯಾವ್ದು ಸರ್ ಆಪ್ಷನ್? Option 3 ಇಸ್ ದ ರೈಟ್ ಆನ್ಸರ್. ನೋಡಿದ್ರೆ ಎರಡು ಗೊತ್ತಿದ್ರು ಆನ್ಸರ್ ಮಾಡಬಹುದು ಆರಾಮಾಗಿ. ಎಷ್ಟು ಈಸಿ ಸರ್, ಕಂಪ್ಲೀಟ್ಲಿ ಈಸಿ ಪೇಪರ್. ನೆಕ್ಸ್ಟ್ ಬನ್ನಿ, ಕರ್ನಾಟಕದ ಪೂರ್ವ ಪಶ್ಚಿಮ ಆಗಲ ನೋಡಿ. ಇಲ್ಲಿ ಪೂರ್ವ ಪಶ್ಚಿಮ ಆಗಲ, ನಾನು ನಿಮ್ಗೆ ಹೇಳಿದ್ದೆ ಪೂರ್ವ. ಈಸ್ಟ್ ಟು ವೆಸ್ಟ್ ಆಗಲ ಎಷ್ಟು ಸರ್? 480 ಕಿಲೋಮೀಟರ್ ಅಥವಾ 300 ಮೈಲ್ಸ್. ಇಲ್ಲಿ ನೋಡಿ, ಇಲ್ಲಿ 300 ಕಿಲೋಮೀಟರ್ ಅಂತ ಕೊಟ್ಟಿದ್ದಾನೆ, ಮೈಲ್ಸ್ ಅಂತ ಕೊಡಬೇಕಾಗಿತ್ತು. ಏನ್ ಕೊಟ್ಟಿದ್ದಾನೆ? ಕಿಲೋಮೀಟರ್ ಅಂತ ಕೊಟ್ಟಿದ್ದಾನೆ. ಇಲ್ಲಿ 400 ಕಿಲೋಮೀಟರ್ ಇದೆ, 480 ಕಿಲೋಮೀಟರ್ ಆಗಬೇಕಾಗಿತ್ತು. ನೋಡಿ, ನಾನು ನಿಮಗೆ ತೋರಿಸಿದ್ದೆ ನಾನು, ಇಲ್ಲಿ ನೋಡಿ, ಸಾರಿ 480 ಕಿಲೋಮೀಟರ್ ಆಗ್ಬೇಕು. ಸೊ ಐ ಡೋಂಟ್ ನೋ, 400 ಕಿಲೋಮೀಟರ್ಗೆ ನಾವು ಟಿಕ್ ಹಾಕ್ಬೇಕಾಗತ್ತೆ ನಿಯರ್ ಬೈ ಅಂತಂದ್ರೆ. ಸೊ ಇದಕ್ಕೆ ಟಿಕ್ ಹಾಕ್ಬೇಕಾಗತ್ತೆ ಹಾಗಾದ್ರೆ, ಆಪ್ಷನ್ ಪ್ರಕಾರ ನೋಡೋದಾದ್ರೆ, ಕಿಲೋಮೀಟರ್ ಪ್ರಕಾರ ನೋಡೋದಾದ್ರೆ. ಓಕೆ, ಈ ಕೆಳಗಿನವುಗಳಲ್ಲಿ ಒಂದು ನದಿ ಸಮಭಾಜಕ ವೃತ್ತ 2 ಸಲ ಹಾದು ಹೋಗುತ್ತದೆ. ಅಯ್ಯೋ, ಇದು ತುಂಬಾ ಸಲ ಮಾತಾಡಿದೀವಿ ಸರ್. ನನ್ನದೇ ದನ್ ಕಾಂಗೋ ನದಿ, ನಮ್ಮ ಆಫ್ರಿಕಾದಲ್ಲಿ ಸರ್, ಆಫ್ರಿಕಾದಲ್ಲಿ ಕಾಂಗೋ ನದಿ ಇಲ್ಲಿ ಸಮ ಹಿಂಗಿಂದ ಬರುತ್ತೆ, ಹುಟ್ಟುತ್ತೆ, ಹಿಂಗ್ ಹರಿಯುತ್ತೆ, ವಾಪಸ್ ಹಿಂಗ್ ಬರುತ್ತೆ.
ಆಫ್ರಿಕಾ, ಆಫ್ರಿಕಾ ಖಂಡ, ಆಫ್ರಿಕಾದಲ್ಲಿ. ಓಕೆ, ನೆಕ್ಸ್ಟ್ ಬನ್ನಿ ಸರ್. ಭಾರತೀಯ ಮ್ಯಾಂಗ್ರೋ ಅರಣ್ಯಗಳಿಗೆ ಸಂಬಂಧಿಸಿದ ಈ ಕೆಳಗಿನವರು ಯಾವ ಹೇಳಿಕೆ ಸರಿಯಾಗಿಲ್ಲ? ಇದು ಭಾರತೀಯ ಮ್ಯಾಂಗ್ರೋ ಕೇಳಿದನು, ಮ್ಯಾಂಗ್ರೋಸ್ ಆಫ್ ಇಂಡಿಯಾ. ಓಕೆ, ಇದು ತೀರ ಪ್ರದೇಶದಲ್ಲಿ ಕಂಡು ಬರುವ ಉಬ್ಬರವಿಳಿತ ಕಾಡುಗಳು. ಎಸ್ ಕರೆಕ್ಟ್, ಇದು ಸರಿಯಾಗಿಲ್ಲ ಕೇಳಿದ್ರು, ನೆಗೆಟಿವ್ ಸ್ಟೇಟ್ಮೆಂಟ್. ಓಕೆ, ಈ ಕಾಡುಗಳು ರಾಯಲ್ ಬೆಂಗಾಲ್ ಹುಲಿಗಳು. ಹೌದು, ಬೆಂಗಾಲ್ ಹುಲಿಗಳಿದೆ ಎಲ್ಲಿ, ನಮ್ಮ ಒಂದು ಮ್ಯಾಂಗ್ರೋವ್ಸ್ ಅಲ್ಲಿ ಬರುತ್ತೆ ಸರ್, ಯೂಶ್ವಲಿ ನಮ್ಗೆ ವೆಸ್ಟ್ ಬೆಂಗಾಲ್ ಈ ಸೈಡ್ ಜಾಸ್ತಿ ಬರ್ತಾರೆ ಅಲ್ವಾ. ಹೌದು, ಇವುಗಳು ಉಷ್ಣ ಪೋಷಿತ ಸಸ್ಯವರ್ಗ ಎಂದು ಕರೆಯುತ್ತಾರೆ. ಭಾರತೀಯ ಮ್ಯಾಂಗ್ರೋ ಇಸ್ ನಾಟ್ ಉಷ್ಣ ಅಂತ ಅನ್ಕೋತೀನಿ, ಯಾಕೇಳಿ ಇದು ಬರೋದು ನಮ್ಗೆ ಸಮತೀಕ್ಷ್ಣ ವಲಯದ ಮೇಲ್ಗಡೆ. ಸೊ ಹಾಗಾಗಿ ಈ ಆಪ್ಷನ್ ತಪ್ಪಾಗುತ್ತೆ. ಸುಂದರಿ ಮರಗಳಲ್ಲಿ ಇದೆ ಸರ್, ಸುಂದರಬನ್ ಅಂತ ಕರೆದ. ಹೌದು, ಸೊ ದಿಸ್ ಇಸ್ ದ ರೈಟ್ ಆನ್ಸರ್ ಆಗುತ್ತೆ, ಯಾಕಂದ್ರೆ ಇದು ತಪ್ಪು. ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಬನ್ನಿ. ಭಾರತದ ರೈತರು ಸಾಲದಲ್ಲಿ ಹುಟ್ಟಿ ಸಾಲದಲ್ಲೇ ಬದುಕಿ ಸಾಲದಲ್ಲೇ ಸತ್ತರು ಎನ್ನುವ ಸೂಕ್ತಿಗೆ ಬ್ರಿಟಿಷ್ ಕಾಲದ ಬೆಳ ಏನ ಕೆಳಗಿನ ಯಾವ ಪದ್ಧತಿಯು ಕಾರಣವಾಗಿತ್ತು? ಇದು ನೋಡಿ, ಇದು ಅಷ್ಟೇ ಆಪ್ಷನ್ ಸೂಪರ್ ಆಗಿದೆ. ಯಾಕೆ ಸೂಪರ್ ಆಗಿದೆ ಗೊತ್ತಾ? ನೋಡಿ, ಇಲ್ಲಿ ಇವುಗಳಲ್ಲಿ ಯಾವುದು ಅಲ್ಲಂಡ ಕೊಟ್ಬಿಟ್ಟ, ಅದಕ್ಕೆ ಸೂಪರ್ ಆಗಿದೆ ಅಂತ ಹೇಳ್ತಾ ಇರೋದು. ಇದನ್ನ ಹೇಳ್ದವ್ರು ಯಾರು, ಸರ್ ಮೆಕಲಮ್ ಡಾರ್ಲಿಂಗ್ ಅಂತಕ್ಕಂಥ ಬ್ರಿಟಿಷ್ ರಿಸರ್ಚರ್ ರೈಟರ್. ದ ಇಂಡಿಯನ್ ಫಾರ್ಮರ್ಸ್ ವರ್ ಬಾರ್ನ್ ಇನ್ ಡೆಟ್, ಲೈವ್ ಇನ್ ಡೆಟ್ ಅಂಡ್ ಡೆಡ್ ಇನ್ ಡೆಟ್, ಅಂದ್ರೆ ಸಾಲದಲ್ಲಿ ಸಾಯ್ತಾರೆ ಅಂತ ಹೇಳ್ತಾನೆ. ಯಾಕೆಂದ್ರೆ ಬಿಕಾಸ್ ಆಫ್ ಟ್ಯಾಕ್ಸ್, ಹಂಗಿತ್ತು ಬ್ರಿಟಿಷ್ ಕಾಲದಲ್ಲಿ ಟ್ಯಾಕ್ಸ್ ಹಂಗಿತ್ತು. ಸೊ ಟ್ಯಾಕ್ಸ್ ನ ಬಗ್ಗೆ ಮಾತಾಡ್ಬೇಕಾದ್ರೆ ಹೇಳ್ತಾನೆ. ಟ್ಯಾಕ್ಸ್ ಅಂದ ತಕ್ಷಣ ನಮ್ಗೆ ಏನೋ ಭೂಮಿಯ ಟ್ಯಾಕ್ಸ್ ಒಂದಾಗಿರ್ಬೋದು, ಇಂಡಸ್ಟ್ರಿಯಲ್ ಟ್ಯಾಕ್ಸ್ ಬೇಕಾದ್ರೂ ಆಗಿರ್ಬೋದು. ಸೊ ನಾವು ಹಂಗೆ ಯೋಚನೆ ಮಾಡೋದಾದ್ರೆ, ಇಲ್ಲಿ ನೋಡಿ, ಇಲ್ಲಿ ಯೋಚನೆ ಮಾಡೋದಾದ್ರೆ ಟ್ಯಾಕ್ಸ್ ಅಂದ ತಕ್ಷಣ ಬಹಳವಾರಿ ಇತ್ತು ರೈತವರೇ, ಅದೇ ಜಮೀನ್ದಾರಿ ಅಂತೂ ವರ್ಸ್ಟ್ ಆಗಿತ್ತು. ಇಲ್ಲಿ ಜಮೀನ್ದಾರಿ ಟಿಕ್ ಹಾಕ್ಬಹುದು, ಬಟ್ ಇಲ್ಲಿ ನೋಡಿ, ಇದನ್ನೇ ಹೇಳೋದು. ಈ KPS ಅನ್ನು ತಲಾಟೆ ಮಾಡೋದಿಲ್ಲ, ಇವುಗಳಲ್ಲಿ ಯಾವ್ದು ಅಲ್ಲ ಅಂತ ಹಾಕ್ಬಿಟ್ಟ. ಸೊ ಈಗ ಇದು ಡೌಟ್ ಆಗುತ್ತೆ, ನಾನು ನಿಮ್ಗೆ ಅವಾಗ ಒಂದು ಕ್ವಶನ್ ಹೇಳಿದ್ನಲ್ಲ, ಸೊ ಇವುಗಳಲ್ಲಿ ಯಾವ್ದು ಅಲ್ಲ ಅಂತ ಹಾಕ್ಬಿಟ್ಟ. ಎಲ್ಲಿ ನೋಡಿ, ಯಾವುದೇ ಆಪ್ಷನ್, ಯಾವುದೇ ಒಂದು ಕ್ವಶನ್ ಗಳಲ್ಲಿ ಇಲ್ಲ ಇದು, ಎಲ್ಲೋ ಒಂದು ಮೂರ್ ನಾಲ್ಕು ಕಡೆ ಮಾತ್ರ ಆಗ್ತಾನೆ. ಅಂದ್ರೆ ಅರ್ಥ ಏನು, ಮೇಲಿನವು ಯಾವ್ದು ಅಲ್ಲ ಅನ್ನೋದು ಮೋಸ್ಟ್ ಪ್ರಾಬಬಲ್ ರೈಟ್ ಆನ್ಸರ್ ಆಗ್ತದೆ ಅಲ್ವಾ. ಯೂಶ್ವಲಿ ನಾವು ಪ್ರೀವಿಯಸ್ ಕ್ವಶನ್ ಪೇಪರ್ ಪ್ಯಾಟರ್ನ್ ಫಾಲೋ ಮಾಡಿದ್ರೆ ಇದು ಎಲ್ಲ ಆಪ್ಷನ್ ಗಳಲ್ಲೂ ಇಲ್ಲ. ನೋಡಿ, ಇಲ್ಲಿದ್ಯಾ ಇಲ್ಲ, ಇಲ್ಲಿದ್ಯಾ ಇಲ್ಲ, ಈ ಇದರ ಕೊಡ್ತಾನೆ ಅಂದ್ರೆ ಮೋಸ್ಟ್ ಪ್ರಾಬಬಲ್ ಇದೇ ಕರೆಕ್ಟ್ ಆಗಿರುತ್ತೆ ಅಂತ ನಾನು ಹೇಳ್ತೀನಿ. ಓಕೆ, ದಿಸ್ ಇಸ್ ಮೆಂಟಾಲಿಟಿ, ಕ್ವಶನ್ ಪೇಪರ್ ಸೆಟ್ ಮಾಡೋ ಮೆಂಟಾಲಿಟಿ. ಸೊ ಮೋಸ್ಟ್ ಪ್ರಾಬಬಲಿ ಇದಿರ್ಬೇಕು. ಯಾಕೆ ಟ್ಯಾಕ್ಸ್ ಸೆಷನ್ ನಮ್ಗೆ ಬರೀ ಇದ್ರಲ್ಲೊಂದೇ ಅಲ್ಲ, ಇಂಡಸ್ಟ್ರಿಯಲ್ ನಮ್ ಕೊಳ್ಳೆ ಹೊಡೆದ್ರಲ್ಲ ಅಲ್ಲೂ ಕೂಡ ಹೆಂಗ್ ಟ್ಯಾಕ್ಸ್ ಕಳ್ಳೆ ಹೊಡಿತಿದ್ರು ಭಾರತದಿಂದ ಅಂದ್ರೆ, ಇಲ್ಲಿಂದ ಹೋಗ್ತಕ್ಕಂಥದ್ದಕ್ಕೆ ಭಾರತದಿಂದ ಏನು ಎಕ್ಸ್ಪೋರ್ಟ್ ಮಾಡ್ತಾರೆ ಅದಕ್ಕೆ ಯಾವುದೇ ಆದ ರೀತಿ ಒಂದು ನಮ್ಗೆ ಇನ್ಕಮ್ ಬರೋ ರೀತಿ ಟ್ಯಾಕ್ಸ್ ಗಳನ್ನ ಹಾಕಿರ್ಲಿಲ್ಲ ಅವರು. ಆದ್ರೆ ಇಂಪೋರ್ಟ್ ಮಾಡ್ಕೋತಿದ್ರಲ್ಲ, ಅಲ್ಲಿ ಸಿದ್ಧಪಡಿಸಿ UKಯಲ್ಲಿ ಇಂಗ್ಲೆಂಡ್ ಅಲ್ಲಿ ಸಿದ್ಧಪಡಿಸಿ ಭಾರತ ಕಳಿಸಿದ್ರಲ್ಲ, ಅಲ್ಲಿ ಜಾಸ್ತಿ ಟ್ಯಾಕ್ಸ್ ಆಗೋರು ಸಿದ್ಧಪಡಿಸ್ತಾ ಹೊತ್ತು ಕಚ್ಚಾ ಪದಾರ್ಥಗಳಿಗೆ ಹಾಕ್ತಿರ್ಲಿಲ್ಲ. ಸೊ ಇಲ್ಲಿ ನಮ್ಗೆ ಆಪ್ಷನ್ ಎಗೇನ್ ಇದೆರಡು ನಮಗೆ ಡೌಟ್ ಆಗುತ್ತೆ. ಓಕೆ, ನೋಡೋಣ, ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ ಬನ್ನಿ ಸರ್. 53, ಮೌರ್ಯರ ಕಾಲದಲ್ಲಿ ಈ ಕೆಳಗಿನ ಯಾರು ಸುದರ್ಶನ ಸರೋವರನ್ನು ಕಟ್ಟಿಸಿದರು? ಯಾರು ಸರ್? ಚಂದ್ರಗುಪ್ತ, ತುಷಾಸ್ಪ, ಅಶೋಕ, ಪುಷ್ಯಗುಪ್ತ. ನಂದನರ್ದನ್, ಪುಷ್ಯಗುಪ್ತ. ಈ ಕೆಳಗಿನ ಯಾವ ಭಾಷೆಯು ಕದಂಬರ ಕಾಲದ ಕೋರ್ಟ್ ಲ್ಯಾಂಗ್ವೇಜ್ ಆಗಿತ್ತು? ಅಂದ್ರೆ ಅವರ ಒಂದು ಸಂಸ್ಥಾನದ ಒಂದು ಲ್ಯಾಂಗ್ವೇಜ್ ಯಾವ್ದಾಗಿತ್ತು? ಕನ್ನಡ ಮತ್ತು ಸಂಸ್ಕೃತ. ಯಾರು ಸರ್? ಕದಂಬರ ಕಾಲದಲ್ಲಿ ಪರೋಷ್ಠಿ ಅಲ್ಲ, ಪ್ರಾಕೃತ ಅಲ್ಲ, ಕನ್ನಡ ಮತ್ತು ಸಂಸ್ಕೃತ ಇಸ್ ದ ರೈಟ್ ಆನ್ಸರ್. ಸಾರಿ, ನೆಕ್ಸ್ಟ್ ಬನ್ನಿ ಸರ್. ಇಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಅಧಿವೇಶನದಲ್ಲಿ ಕೊಟ್ಟಿದ್ದಾರೆ, ಅಧ್ಯಕ್ಷರು ಕೊಟ್ಟಿದ್ದಾರೆ. ಸೊ ಇದ್ರ ಬಗ್ಗೆ ನೀವು ಕರ್ನಾಟಕದ ಇತಿಹಾಸ ಓದ್ಲೇಬೇಕಾಗುತ್ತೆ, ಕರ್ನಾಟಕದ ಆಧುನಿಕ ಇತಿಹಾಸ ಓದ್ಬೇಕಾಗುತ್ತೆ. ಇಟ್ಸ್ ವೆರಿ ಇಂಪಾರ್ಟೆಂಟ್. ನೋಡಿ, ಆಧುನಿಕ ಇತಿಹಾಸ ಕೇಳ್ಬಿಟ್ಟ ಕರ್ನಾಟಕ ಯೂಶ್ವಲಿ ಇದುವರೆಗೆ ಏನ್ ಮಾಡ್ತಿದ್ದ, ಜಾಸ್ತಿ ಕ್ವಶನ್ ಕರ್ನಾಟಕದ ಪ್ರಾಚೀನ ಇತಿಹಾಸದ ಬಗ್ಗೆ ಕೇಳ್ತಿದ್ದ, ಇವಾಗ ಆಧುನಿಕ ಇತಿಹಾಸ ಕೇಳಕ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾನೆ. ಸೊ ಇಲ್ಲಿ ನನ್ನ ರೈಟ್ ಆನ್ಸರ್ ಡೈರೆಕ್ಟ್ ಆಗಿ ಹೇಳ್ಬಿಡ್ತೀನಿ ಸರ್. ಆಕ್ಚುಲಿ ರೈಟ್ ಆನ್ಸರ್ ಬಂದು ಸರ್ ಡಿ ಸರ್, ಡಿ ರೈಟ್ ಆನ್ಸರ್. ನಾಲ್ಕನೇ ಇದೆಯಲ್ಲ, 1920 ಧಾರವಾಡ ಅಧಿವೇಶನ ಇದೆಯಲ್ಲ, ಸರೋಜಿನಿ ನಾಯ್ಡು. 1922 ಮಂಗಳೂರು ಅಧಿವೇಶನ ಇದೆಯಲ್ಲ, ಅದು ಗಂಗಾಧರ್ ದೇಶಪಾಂಡೆ. ಓಕೆ, ಬಿಜಾಪುರದ ಅಧಿವೇಶನ ಇದೆಯಲ್ಲ, ಅದು ಬಂದು ನಮ್ಗೆ ಶ್ರೀನಿವಾಸ ಅಯ್ಯಂಗಾರ್. ಬಳ್ಳಾರಿ ಅಧಿವೇಶನ ಸಿ ರಾಜಗೋಪಾಲ ಚಾರ್. ಓಕೆ, ಸೊ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬನ್ನಿ. ಈ ಕೆಳಕಂಡ ಪ್ರಮುಖ ಸಂಘಟನೆಗಳು ಸಂಸ್ಥೆಗಳನ್ನು ಭಾರತೀಯ ಹಿಂದೂ ನಾಯಕರು ಸಮಾಜ ಸುಧಾರಕರು ಸ್ವತಂತ್ರ ಚಳವಳಿ ಸಮಯದಲ್ಲಿ ಸ್ಥಾಪಿಸಿದರು? ಅಂದ್ರೆ ಯಾರ್ಯಾರು ಏನೇನು ಸ್ಥಾಪನೆ ಮಾಡಿದ್ರು ಅಂತ ಕೇಳಿದ್ದಾನೆ. ಇಲ್ಲಿ ಯಾವ್ದು ಕರೆಕ್ಟ್ ಆಗಿದೆ ಅಂತದ್ದು ಕೊಟ್ಟಿರೋದು, ಹೊಂದಿಸಿ ಬರೆಯಿರಿ ಇಲ್ಲ, ಯಾವ್ದು ಕರೆಕ್ಟ್ ಮ್ಯಾಚ್ ಆಗಿದೆ ಅಂತ. ಈಗ ದೇವ ಸಮಾಜ, ಇದು ಗೋಪಾಲ ಗಣೇಶ ಅಗರ್ಕರ್ ಅನ್ಕೊಟ್ಟವನ, ತಪ್ಪು ಸರ್. ದೇವ ಸಮಾಜ ಸ್ಥಾಪನೆ ಮಾಡಿದ್ದು ಯಾರು ಸರ್? ಹಾಗಾದ್ರೆ ಶಿವನಾರಾಯಣನ್ ಅಗ್ನಿಹೋತ್ರಿ, ಇವರು ದೇವ ಸಮಾಜನ ಸ್ಥಾಪನೆ ಮಾಡಿದ್ದು, ಹಾಗಾಗಿ ಇದು ತಪ್ಪಾಗುತ್ತೆ. ಇಲ್ಲಿ ಡೆಕ್ಕನ್ ಎಜುಕೇಶನ್ ಸೊಸೈಟಿ ಗಣೇಶ ಅಗರ್ಕರ್ ಮತ್ತೆ ಇವ್ರ ಜೊತೆ ಇನ್ನೊಂದು ಇಬ್ಬರು ಇರ್ತಾರೆ. ಸೊ ಇಲ್ಲಿ ಇದು ಕೂಡ ತಪ್ಪಾಗುತ್ತೆ, ಯಾಕಂದ್ರೆ ಇದು ಹೊಂದಿಸಿ ಬರೆಯೋದು ಆಗ್ತಿಲ್ಲ. ಸೊ ಇಲ್ಲಿ ಮ್ಯಾಚ್ ಆಗ್ತಾ ಇಲ್ಲ, ಇಲ್ಲಿ ಹೊಂದಿಸಿ ಬರೆಯಲು ಕೊಟ್ಟಿಲ್ಲ, ಯಾವ್ದು ಕರೆಕ್ಟ್ ಆಗಿ ಮ್ಯಾಚ್ ಆಗಿದೆ ಅಂತ ನಾನು ಹೇಳಬೇಕು. ಹಾಗಾಗಿ ಈ ಆಪ್ಷನ್ ಗಾನ್ ಕೇಸ್ ಆಯ್ತು. ಗೋಪಾಲ ಕೃಷ್ಣ ಗೋಖಲೆ, ದ ಸರ್ವೆಂಟ್ ಆಫ್ ಇಂಡಿಯಾ ಸೊಸೈಟಿ, ಇದು ಕರೆಕ್ಟ್. ಎಂ ಎಂ ಜೋಶಿ, ಯಂಗ್ ಜೋಶಿ ಅಂತ ಕರಿತೀವಿ ನಾ, ಕೇಳಬಹುದು ಎಕ್ಸಾಮ್ ಅಲ್ಲಿ. ನೆಕ್ಸ್ಟ್ ಯಂಗ್ ಜೋಶಿ ಅಂತ ಯಾರನ್ನ ಕರಿತೀವಿ ಅಂತ, ದ ಸೋಷಿಯಲ್ ಸರ್ವಿಸ್ ಲೀಗ್ ಅಂತಕ್ಕಂಥದನ್ನ ಸ್ಥಾಪನೆ ಮಾಡ್ತಾರೆ. ಸೊ ಹಾಗಾಗಿ ಆಪ್ಷನ್ 3 C and D ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಬನ್ನಿ.
ಕೆಳಗಿನ ಪಟ್ಟಿ ಹೊಂದಿಸಿ ಬರೀಬೇಕು ಬೌದ್ಧ ಸಮ್ಮೇಳನ ಅರಸರು. ಇದು ಡೆಡ್ಲಿ ಈಸಿ ಕ್ವಶನ್, ಎಲ್ಲರೂ ರೈಟ್ ಹಾಕಿರ್ತೀರಾ. ಯಾಕಂದ್ರೆ ಒಂದನೇ ಬೌದ್ಧ ಸಮ್ಮೇಳನ ಆಗಿದ್ದು ಯಾರಸು ಹೊಂದಿಸಿ ಬರೀಬೇಕಿದು. ಒಂದನೇ ಬೌದ್ಧ ಸಮ್ಮೇಳನ ಅಜಾತಶತ್ರು, ಎರಡನೇ ಬೌದ್ಧ ಸಮ್ಮೇಳನ ಕಾಲ ಅಶೋಕ, ಮೂರನೇ ಬೌದ್ಧ ಸಮ್ಮೇಳನ ಯಾರು ಸರ್, ಮೂರನೇ ಬೌದ್ಧ ಸಮ್ಮೇಳನ ನಮ್ಮ ಅಶೋಕ, ನಾಲ್ಕನೇ ಬೌದ್ಧ ಸಮ್ಮೇಳನ ಯಾರು ಸರ್, ಕನಿಷ್ಕ. ಸೊ ಯಾವ್ದು ಸರ್ ನಾಲ್ಕಕ್ಕೆ, ಮೂರು ಎಲ್ಲಿದೆ ಸರ್ ನಾಲ್ಕಕ್ಕೆ, ಡಿ ಗೆ ಫೋರ್ ಇಲ್ಲಿದೆ ನೋಡಿ, ಆಪ್ಷನ್ ತ್ರೀ ಇಸ್ ದ ರೈಟ್ ಆನ್ಸರ್ ಅಲ್ವಾ. ಎಲ್ಲಿ ಸರ್ ಒಂದನೇ ಬೌದ್ಧ ಸಮ್ಮೇಳನ ಫೋರ್ ಅಲ್ಲ ತ್ರೀ ಅಲ್ಲ, ಒಂದನೇ ಬೌದ್ಧ ಸಮ್ಮೇಳನ ಅಜಾತ ಶತ್ರು ಎಲ್ಲಿದೆ ಸರ್, ಅಜಾತ ಶತ್ರು ನಾಲ್ಕು ಇಲ್ಲಿದೆ, ಡಿ ಗೆ ತ್ರೀ ಎಲ್ಲಿದೆ ಸರ್, ಇಲ್ಲಿದೆ, ಆಪ್ಷನ್ ಫೋರ್ ಇಸ್ ದ ರೈಟ್ ಆನ್ಸರ್. ಓಕೆ, ಆಪ್ಷನ್ ಫೋರ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಮನೆ ಇಲ್ಲಿದೆ ಕೊಟ್ಟಿದ್ದೀನಿ ನೋಡಿ, ಯಾವ ಯಾವ ಕಾಲದಲ್ಲಿ ಯಾವ ಯಾವ ಡೈನಸ್ಟಿಲಿ ಆಯ್ತು, ಓಕೆ, ಯಾವ ಯಾವ ಟೈಮ್ ಅಲ್ಲಿ ಆಯ್ತು ಅಂತ ಕೊಟ್ಟಿದೆ. ನೆಕ್ಸ್ಟ್ ಮನೆ ಶಿವಾಜಿ ಆಧ್ಯಾತ್ಮಿಕ ಗುರು, ಆಧ್ಯಾತ್ಮಿಕ ನೋಡಿ, ಆಧ್ಯಾತ್ಮಿಕ ಕೇಳಿರೋದು ಅವನು, ಕೊಂಡದೇವ ಅಂತ ಹಾಕ್ಬಿಡ್ಬಿಡಿ ರಾಮದಾಸ. ಓಕೆ, ಬಕ್ಸರ್ ಕದನ ಯಾವಾಗ ಒಪ್ಪಂದದಲ್ಲಿ ಮುಕ್ತಾಯ ಆಯ್ತು ನೋಡಿ, ಇದು ನೀವು ಆರಾಮಾಗಿ ಮಾಡಬಹುದು. ಮದ್ರಾಸ್ ಅಂತ ಅಲಿನಗರ್ ಅಂತೂ ಅಲ್ಲ, ಪಾಂಡಿಚೇರಿ ಅಂತೂ ಅಲ್ಲ, ಪಾಂಡಿಚೇರಿ ನಮ್ಗೆ ನಮ್ಮ ಇದ್ರ ಬರುತ್ತೆ ಯಾವ್ದು, ಕರ್ನಾಟಕ ಯುದ್ಧದಲ್ಲಿ ಬರ್ತವೆ ಅಲ್ವಾ. ಅಲಹಾಬಾದ್ ಒಪ್ಪಂದ ಇಸ್ ದ ರೈಟ್ ಆನ್ಸರ್. ಯಾವ್ದು ಸರ್, ಅಲಹಾಬಾದ್ ಒಪ್ಪಂದ. ನೆಕ್ಸ್ಟ್ ಬನ್ನಿ ಇಲ್ಲಿ ನೋಡಿ, ಸೊ ಅಲಹಾಬಾದ್ ಒಪ್ಪಂದ ಸೈನ್ಡ್ ಆನ್ ಆಗಸ್ಟ್ 1765, ಮುಗಲ್ ಎಂಪರ್ ಶಲಂ ಅಲಂ ಟು, ಎಂಪರರ್ ಆಫ್ ಅಲಂಗೀರ್ ಟು ಅಂಡ್ ರಾಬರ್ಟ್ ಕ್ಲೈವ್ ಜೊತೆ, ಈಸ್ಟ್ ಇಂಡಿಯಾ ಕಂಪನಿ ಜೊತೆ, ಆಫ್ಟರ್ ಬ್ಯಾಟಲ್ ಆಫ್ ಬಕ್ಸರ್ 1764ರಲ್ಲಿ ಆಗಿದ್ದು ಅಲಹಾಬಾದ್ ಒಪ್ಪಂದ. ನೆಕ್ಸ್ಟ್ ಬನ್ನಿ, ಭಾರತದ ಪ್ರಥಮ ಬಾರಿಗೆ ಇಂಡಿಯನ್ ಸಿವಿಲ್ ಸರ್ವಿಸ್ ಜಾರಿಗೆ ತಂದ ಜನರಲ್ ಗೌರ್ನರ್. ಅಯ್ಯೋ ಎಷ್ಟು ಈಸಿ ಕ್ವಶನ್ ಕೇಳ್ಬಿಟ್ಟ, ಲಾರ್ಡ್ ಕಾರ್ನವಾಲಿಸ್. ತುಂಬಾ ಇದೆ ಸರ್ ಈ ತರ ಎಸ್ ಟಿ ಎ ಕ್ವಶನ್, ಎಫ್ ಡಿ ಎ ತರ ಡಿಫಿಕಲ್ಟಿ ಇಲ್ಲ. ನಾನು ಹೇಳ್ತಾ ಇದ್ದೀನಿ, ಕಟ್ ಆಫ್ ಇಟ್ಕೊಂಬಿಡಿ ಜಾಸ್ತಿ, ಕಟ್ ಆಫ್ ನಾನು ಮಾಡ್ತೀನಿ, ಒಂದು ವಿಡಿಯೋ ಮಾಡ್ತೀನಿ, ಡೋಂಟ್ ವರಿ. ಕಟ್ ಆಫ್ ಬಗ್ಗೆ ಮಾತಾಡ್ತೀನಿ, ಇದ್ರ ಬಗ್ಗೆ ಎಷ್ಟೋಗುತ್ತೆ ಅಂತ. ಪ್ರಬುದ್ಧ ಭಾರತ, ಇದನ್ನ ನಮ್ಗೆ ಶುದ್ಧ ವೇದ ಅಂತ ಒಂದು ಸಂಸ್ಥೆ ಇದೆ, ಅದು ಬಿಡುಗಡೆ ಮಾಡುತ್ತೆ. ಆದ್ರೆ ಆ ಪತ್ರಿಕೆನ ಎಡಿಟರ್ ಆಗಿದ್ರು ಯಾರು ಅಂತಂದ್ರೆ ನಮ್ಮ ಸ್ವಾಮಿ ವಿವೇಕಾನಂದ, ಸ್ವಾಮಿ ವಿವೇಕಾನಂದನ್ ಅವರು. ನೆಕ್ಸ್ಟ್ ಬನ್ನಿ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ, ಇದು ಪ್ರಬುದ್ಧ ಭಾರತ ನಮ್ಗೆ ಕೆ ಎಸ್ ಅಲ್ಲೂ ಕೇಳಿದ್ದ ಅನ್ಕೋತೀನಿ, ಕೆ ಎಸ್ ಅಲ್ ಕೂಡ ಕೇಳಿದ್ದ. ಇದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಮಹಾಡ್ ಸತ್ಯಾಗ್ರಹ ನಡೆದ ವರ್ಷ. ಮಹಾಡ್ ಅಂತಕ್ಕಂಥದ್ದು ಒಂದು ಪ್ಲೇಸ್ ಸರ್, ಏನ್ ಪ್ಲೇಸ್ ಅಂದ್ರೆ ಮಹಾರಾಷ್ಟ್ರದಲ್ಲಿ ಬರುತ್ತೆ ಅಲ್ಲಿ ಪಬ್ಲಿಕ್ ಅಂದ್ರೆ ಈ ಒಂದು ಕೆರೆನ ಅನ್ಟಚಬಲ್ ಅವರು ಕೂಡ ಮಾಡಬೇಕು ಅಂತ ಮಾಡ್ತಾರೆ 1927ರಲ್ಲಿ. ಯಾವಾಗ ಸರ್, 1927 ಅಂಬೇಡ್ಕರ್ ಅವ್ರು ಕೈಗೊಳ್ತಾರೆ ಮಹಾಡ್ ಮಹಾರಾಷ್ಟ್ರದಲ್ಲಿ. ಓಕೆ, ಚೌದಾರ್ ತಲೆ ಸತ್ಯಾಗ್ರಹ ಅಂತ ಕೂಡ ಅದನ್ನ ಕರಿತೀವಿ. ಓಕೆ, ನೆಕ್ಸ್ಟ್ ಬನ್ನಿ, ಹಿಂದ್ ಸ್ವರಾಜ್ಯ ಪುಸ್ತಕ, ಇದು ಈಸಿ ಕ್ವಶನ್. ಇದು ಎಂ ಕೆ ಗಾಂಧಿ, ಮಹಾತ್ಮ ಗಾಂಧಿ ಬರೆದಿರತಕ್ಕಂಥದ್ದು. ಓಕೆ, ಯಾರು ಬಸವೇಶ್ವರ ಕರ್ನಾಟಕದ ಮಾರ್ಟಿನ್ ಲೂಥರ್ ಅಂದು ಹೊಗಳಿದ್ದಾರೆ ನೋಡಿ, ಇದು ವೆರಿ ಇಂಪಾರ್ಟೆಂಟ್. ಇನ್ನೊಂದ್ಸಲ ಹೆಂಗ್ ಕೇಳ್ತಾನೆ ಗೊತ್ತ ಕ್ವಶನ್, ಇದನ್ನ ಕೇಳಿದ್ದ ಕರ್ನಾಟಕದ ಮಾರ್ಟಿನ್ ಲೂಥರ್ ಯಾರು ಅಂತ ಕೇಳಿದ್ದ. ಓಕೆ, ಸೊ ಇದನ್ನ ಹೊಗಳಿದ್ದು ಯಾರು ಅಂದ್ರೆ ಜಾನ್ ಕ್ಲೀಟರ್. ಜಾನ್ ಕ್ಲೀಟರ್ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಬನ್ನಿ, ತಾಳಗುಂದ ಶಾಸನ ಕರ್ತೃ ಯಾರು? ಈ ಶಾಸನ ಕರ್ತೃ ಯಾರು? ಆ ಕವಿ ರವಿಕೀರ್ತಿ, ಕುಬ್ಜ ಕವಿ, ಹರಿಸೇನ. ರೈಟ್ ಆನ್ಸರ್ ಕುಬ್ಜ ಕವಿ. ಕೊನೆಯ ಚಾಲುಕ್ಯ ಆಡಳಿತಗಾರ ಯಾರು? ಎರಡನೇ ಕೀರ್ತಿ ವರ್ಮ, ದಂತಿದುರ್ಗ, ಎರಡನೇ ಚಂದ್ರ, ಒಂದನೇ ಕರ್ಕ. ಸೊ ಕೊನೆಯ ಚಾಲುಕ್ಯ ಆಡಳಿತಗಾರ ಎರಡನೇ ಕೀರ್ತಿ ವರ್ಮ. ಓಕೆ, ನೆಕ್ಸ್ಟ್ ಒನ್, ಬಿಜಾಪುರದ ಗೋಲ್ ಗುಂಬಸ್ 1656 ಅಲ್ಲಿ ಕೊನೆಗೊಳ್ಳುತ್ತೆ ಅಂದ್ರೆ ಆಗುತ್ತೆ ಅಂದ್ರೆ ಇಲ್ಲಿ 57 ಇದೆ ನೋಡಿ, 56-57 ಅಂತ ಅನ್ಕೋಬಹುದು. ಓಕೆ, ಗೋಲ್ ಗುಂಬಸ್, ದಿಸ್ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನ ಯಾವ ಯುಗವನ್ನು ಜೈನ ಸಾಹಿತ್ಯದ ಸುವರ್ಣ ಯುಗ ಅಂತ ಕರಿತೀವಿ? ಯಾವ ಯುಗನ ಜೈನ ಸಾಹಿತ್ಯ ಸುವರ್ಣ ಯುಗ ಅಂತ ಕರಿತೀವಿ ಸರ್? ರಾಷ್ಟ್ರಕೂಟರ ಯುಗ. ಕರೆಕ್ಟ್ ಆಗಿದೆ ಇದು, ರಾಷ್ಟ್ರಕೂಟರ ಯುಗ. ಓಕೆ, ರಾಷ್ಟ್ರಕೂಟರ ಯುಗ. ಈ ಕೆಳಗಿನ ಯಾವ ಕಾಯ್ದೆ ಪ್ರಕಾರ ಸಮಾಜವಾದ ಎಂಬ ಪದವ ಒಂದು ಭಾರತದ ಸಂವಿಧಾನ ಪ್ರಸ್ತಾವನೆಗೆ? ಎಗೇನ್ ನೋಡಿ, ಸಮಾಜವಾದ ಜಾತ್ಯತೀತ ಅಂತ ಒಂದು ಕ್ವಶನ್ ಆಲ್ರೆಡಿ ಇದೇ ಎಕ್ಸಾಮ್ ಅಲ್ಲಿ ನಾವು ಸ್ಟಾರ್ಟಿಂಗ್ ಒಂದು ಸಾಲ್ವ್ ಮಾಡಿದ್ವಿ, ಕೇಳಿದ್ದ, ಪುನಃ ಇನ್ನೊಂದ್ಸಲ ಕೇಳೋಣ. ನೋಡಿದ್ರ, ಒಂದೇ ಕ್ವಶನ್ ಎರಡೆರಡು ಸಲ ಒಂದೇ ಎಕ್ಸಾಮ್ ಅಲ್ಲಿ ಕೇಳುವಂತ ತಪ್ಪು ಮಾಡೋದು ಯಾರು ಸರ್? ಕೆ ಪಿ ಎಸ್ ಸಿ. ಇಂಥ ತಪ್ಪು ಮಾಡೋದು ಯಾರು ಸರ್? ಕೆ ಪಿ ಎಸ್ ಸಿ. ಓಕೆ, ನೆಕ್ಸ್ಟ್ ಬನ್ನಿ, ಏಷ್ಯನ್ ಅಮೆರಿಕ ಮೂಲದ ಯಾವ ಮಹಿಳೆ ಅಮೆರಿಕದ ಪ್ರಥಮ ಮಹಿಳಾ ಉಪಾಧ್ಯಕ್ಷರು? ಅಯ್ಯೋ, ಕರೆಂಟ್ ಅಫೇರ್ ಇವಾಗಿದ್ದಾರೆ ಯಾರು ಸರ್? ನನ್ನದನ್ ಕಮಲಾ ಹ್ಯಾರಿಸ್, ವೈಸ್ ಪ್ರೆಸಿಡೆಂಟ್ ಆಫ್ ಯುಎಸ್ಎ ಅಲ್ವಾ. ಜೋ ಬಿಡನ್, ಬಿಡನ್ ನ ಪ್ರೆಸಿಡೆಂಟ್, ಇವರು ವೈಸ್ ಪ್ರೆಸಿಡೆಂಟ್. ಓಕೆ, 2021ರ ಕರ್ನಾಟಕ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಇವಿಎಂ ಅನ್ನು ಬಳಸಲು ಈ ಕೆಳಗಿನ ಯಾವ ಜಿಲ್ಲೆಯನ್ನು ಪ್ರಾಯೋಗಿಕ ಯೋಜನೆಗೆ ಆಯ್ಕೆ ಮಾಡಲಾಗಿತ್ತು? ಅಂದ್ರೆ ಈ ಗ್ರಾಮ ಪಂಚಾಯತ್ ಮೊದಲ ಟೈಮ್ ಕರ್ನಾಟಕದಲ್ಲಿ ನಾವು ಮೆಷಿನ್ ವೋಟಿಂಗ್ ಮೆಷಿನ್, ಓಕೆ, ಎಲೆಕ್ಷನ್ ಮೆಷಿನ್ ನ ಬಳಸಿದ್ವಿ ಎಲ್ಲಿ ಅಂದ್ರೆ ಬೀದರ್ ಅಲ್ಲಿ. ಓಕೆ, ಬೀದರ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಕರ್ನಾಟಕದ ವಿಜಯನಗರ ಹೊಸ ಜಿಲ್ಲೆಯಲ್ಲಿ ಎಷ್ಟು ತಾಲೂಕುಗಳನ್ನು ಸೇರಿಸಲಾಗಿದೆ ಸರ್? ಇಲ್ಲೇ ಹಾಕಿದೀನಿ ನೋಡಿ, ಎಷ್ಟು ತಾಲೂಕಿದೆ?
ಒಂದು ಎರಡು ಮೂರು ನಾಲ್ಕು ಐದು ಒಂದು ನಾಲ್ಕು ಐದು ಆರು. ಓ ಇನ್ನೊಂದು ಮಿಸ್ ಆಯ್ತಾ, ಇನ್ನೊಂದು ಮಿಸ್ ಆಗಿದೆ. ಒಂದು ಎರಡು ಮೂರು ನಾಲ್ಕು ಐದು ಹಾಕ್ಬಿಟ್ಟಿದೀನಿ, ಆರು ಆರು ಇರುತ್ತೆ, ಇನ್ನೊಂದು ಮಿಸ್ ಆಗಿದೆ. ಯಾವ್ದು ಕಮೆಂಟ್ ಮಾಡಿ, ಅಡಗಳಿ, ಅಗಡಿಬೊಮ್ಮನಹಳ್ಳಿ, ವಿಜಯನಗರ, ಕುಡ್ಲಿಗಿ, ಹರಪ್ಪನಹಳ್ಳಿ, ಇನ್ನೊಂದು ಯಾವ್ದು, ಇನ್ನೊಂದು ಯಾವ್ದು ಕಮೆಂಟ್ ಮಾಡಿ ಸ್ನೇಹಿತರೆ. ಆರು ತಾಲೂಕುಗಳು ಮೋಸ್ಟ್ಲಿ ವಿಜಯನಗರ ತಾ, ಇನ್ನೊಂದು ಯಾವ್ದು ಕಮೆಂಟ್ ಮಾಡಿ. ಓಕೆ, ಕೆಳಗಿನ ಯಾವ ರಾಜ್ಯಗಳ ಮಧ್ಯ ಪ್ರಥಮ ಕಿಸಾನ್ ರೈಲ್ವೆಯನ್ನು ಪ್ರಾರಂಭಿಸಲಾಯಿತು? ಕಿಸಾನ್ ರೈಲ್ ಫಸ್ಟ್ ಮಹಾರಾಷ್ಟ್ರ ಮತ್ತು ಬಿಹಾರ ಎಲ್ಲಿದೆ ಸರ್? ಇಲ್ಲಿದೆ ನೋಡಿ, ಇದು ಈಸಿ ಕ್ವಶನ್. ಇಲ್ಲಿ ಏನ್ ಕೇಳ್ಬೋದು, ಮಹಾರಾಷ್ಟ್ರದ ಯಾವ ಒಂದು ಪ್ಲೇಸು, ಬಿಹಾರದ ಯಾವ ಒಂದು ಪ್ಲೇಸು ಅಂತ ಕೇಳ್ಬಿಟ್ರೆ ಕಷ್ಟ ಆಗ್ತಾ ಇತ್ತು. ಯಾವ್ದು ಸರ್ ಅದು? ದೇವಲಾಲಿ ಮತ್ತೆ ದಾನಾಪುರ್, ಬಿಹಾರ್. ಓಕೆ, 2020 ಫೈನ್. ನೆಕ್ಸ್ಟ್ ಬನ್ನಿ, ಭಾರತದ ಯಾವ ರಾಜ್ಯ ಮೂರು ರಾಜನಾಯಿಗಳನ್ನು ಸ್ಥಾಪಿಸಲು ನಿರ್ಧರಿಸಿದೆ? ಅಯ್ಯೋ, ಆಂಧ್ರಪ್ರದೇಶ. ಇದಕ್ಕಿಂತ ಬೇಕಾ, ಇದ್ರ ಬಗ್ಗೆ ಯಾವ ಯಾವ್ದು ಎಲ್ಲೆಲ್ಲಿ ಅಂತ ನಾವು ಡಿಸ್ಕಸ್ ಆಲ್ರೆಡಿ ಮಾಡಿದ್ದೀವಿ ನಮ್ಮ ಟಾಪ್ 500 ಸೀರೀಸ್ ಅಲ್ಲಿ. ನೆಕ್ಸ್ಟ್ ಬನ್ನಿ ಸರ್, ಕೆಳಗಿನ ಯಾವ ರಾಜ್ಯವು ತನ್ನ ಶಾಸನ ಸಭೆಗೆ ಹೊಸ ಲಾಂಛನವನ್ನು ಅಳವಡಿಸಿಕೊಂಡಿದೆ ಮತ್ತು ಅದು ಫಾಕ್ಸ್ಟೆಲ್ ಆರ್ಕಿಡ್ ಒಳಗೊಂಡಿದೆ, ಅಂದ್ರೆ ಆ ಒಂದು ಸಿಂಬಲ್ ಫಾಕ್ಸ್ಟೆಲ್ ಆರ್ಕಿಡ್ ಯಾವ್ದು ಸರ್? ಇದು ಅಸ್ಸಾಂ, ಹಿಮಾಚಲ ಪ್ರದೇಶ, ಅರುಣಾಚಲ ಪ್ರದೇಶ. ಇಟ್ ಈಸ್ ಹಿಮ್ ಅರುಣಾಚಲ ಪ್ರದೇಶ. ಓಕೆ, ಅರುಣಾಚಲ ಪ್ರದೇಶ, ಕರೆಂಟ್ ಅಫೇರ್. ಓಕೆ, ಫಾಲೋ ಮಾಡ್ತಾ ಇದ್ರಲ್ಲ. ನಾವು ಗಾಳಿಯನ್ನು ಉಸಿರಾಡುವಾಗ ಆಮ್ಲಜನಕ ಜೊತೆಗೆ ಸಾರ್ವಜನಿಕವನ್ನು ತೆಗೆದುಕೊಳ್ಳುತ್ತೇವೆ. ಸಾರ್ವಜನಿಕರ ವಿಧಿ ಅಂದ್ರೆ ಸಾರ್ವಜನಿಕ ಯಾವ ಸ್ಟೇಟ್ ಅದರ ಒಂದು ಏನಾಗುತ್ತೆ ಅಂತ ಕೇಳಿದ್ದಾರೆ. ನಾವು ಆಮ್ಲಜನಕ ನಾವು ಉಸಿರಾಡ್ಬೇಕಾದ್ರೆ ಸರ್ ಬರೀ ಆಮ್ಲಜನಕ ಹೋಗಲ್ಲ, ಆಕ್ಸಿಜನ್ ಹೋಗುತ್ತೆ, ನೈಟ್ರೋಜನ್ ಹೋಗುತ್ತೆ. ಓಕೆ, ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಸ್ವಲ್ಪ ಪ್ರಮಾಣದಲ್ಲಿ ಬರುತ್ತೆ, ಆದ್ರೆ ಅದನ್ನ ಹೆಂಗ್ ಹೆಂಗ್ ಫಿಲ್ಟರ್ ಆಗುತ್ತೆ ಅನ್ನೋದು ಇಂಪಾರ್ಟೆಂಟ್. ಇಲ್ಲಿ ರೈಟ್ ಆನ್ಸರ್ ಏನು, ಅದು ಆಮ್ಲಜನಕ ಜೊತೆಗೆ ಕೋಶದಲ್ಲಿ ಚಲಿಸುತ್ತದೆ, ಅದು ಇಂಗಾಲದ ಡೈಆಕ್ಸೈಡ್ ಜೊತೆಗೆ ನಿಶ್ವಾಸ ಸಮಯದಲ್ಲಿ ಹೊರಬರುತ್ತದೆ, ಅದು ಮೂಗಿನ ಕೋಶಗಳಿಂದ ಮಾತ್ರ ಹೀರಿಕೊಳ್ಳುತ್ತದೆ. ಸಾರ್ವಜನಿಕ ಪ್ರಮಾಣ ಮೊದಲೇ ಕೋಶದಲ್ಲಿ ತುಂಬಾ ಇರುವುದರಿಂದ ಅದು ಹೀರಿಕೊಳ್ಳುವುದಿಲ್ಲ. ಸೊ ರೈಟ್ ಆನ್ಸರ್ ಇಲ್ಲಿ, ಅದು ಇಂಗಾಲದ ಡೈಆಕ್ಸೈಡ್ ಜೊತೆ ನಿಶ್ವಾಸದಲ್ಲಿ ಸಮಯದಲ್ಲಿ ಹೊರಬರುತ್ತದೆ. ಅಂದ್ರೆ ನಾವು ಎಕ್ಸೆಲ್ ಇನ್ಹೇಲ್ ಅಂದ್ರೆ ಒಳಗಡೆ ಉಸಿರಾಟ ತಗೊಳ್ಳೋದು, ಎಕ್ಸೆಲ್ ಅಂದ್ರೆ ಹೊರಗಡೆ ಉಸಿರಾಟ ಬಿಡ್ತೀವಿ. ನೋಡಿ, ಬ್ರೀತಿಂಗ್ ಆಫ್ ಅನ್ ಆಕ್ಟ್ ವೆಂಟಿಲೇಟರ್ ರೆಸ್ಪಿರೇಟರಿ ಸರ್ಫೇಸ್ ವಿತ್ ಏರ್, ಬ್ರೀತಿಂಗ್ ಇಸ್ ಯೂಶಲಿ ಅಕಂಪ್ಲೈಸ್ಡ್. ನೋಡಿ ಏನನ್ ಬರುತ್ತೆ, ನಾವು ಇನ್ಹೇಲ್ ಮಾಡ್ತೀವಲ್ಲ, 20% ಆಫ್ ಆಕ್ಸಿಜನ್, 0.0% ಕಾರ್ಬನ್ ಡೈಆಕ್ಸೈಡ್, 79% ನೈಟ್ರೋಜನ್ ಟ್ರೇಸಸ್ ದ ಗ್ಯಾಸಸ್. ಓಕೆ, ಈ ಕಂಪೋಸಿಷನ್ ಆಫ್ ಎಕ್ಸೇಲ್ಡ್, ನೋಡಿ ಎಕ್ಸೇಲ್ ಮಾಡ್ತೀವಲ್ಲ, 16% ಆಕ್ಸಿಜನ್, 4% ಕಾರ್ಬನ್ ಡೈಆಕ್ಸೈಡ್ ಅಂಡ್ 79 ಸೇಮ್ ಪೋರ್ಸಸ್ ವಾಪಸ್ ಹೋಗುತ್ತೆ. ನೈಟ್ರೋಜನ್ ಇಸ್ ಅನ್ ಇನರ್ಟ್ ಗ್ಯಾಸ್, ನೋಡಿ ಅದು ಇನರ್ಟ್ ಗ್ಯಾಸ್. ಡ್ಯೂರಿಂಗ್ ಬ್ರೀತಿಂಗ್ ದರ್ ಇಸ್ ನೋ ಚೇಂಜ್ ಇನ್ ದ ನೈಟ್ರೋಜನ್ ಪರ್ಸೆಂಟೇಜ್ ಇನ್ ಇನ್ಹೇಲ್ಡ್ ಆಸ್ ಕಂಪೇರ್ ಟು ಎಕ್ಸೇಲ್ಡ್. ಸೊ ಏನು ಇನ್ಹೇಲ್ಡ್ ಎಕ್ಸೇಲ್ಡ್ ಏನಿಲ್ಲ. ಓಕೆ, ಸೊ ಏನಾಗುತ್ತೆ, ನಾವ್ ಏನ್ ತಗೊಂಡಿರ್ತೀವಿ ಅದು ವಾಪಸ್ ಬಿಡ್ತೀವಿ ಇನ್ಹೇಲ್ಡ್ ಎಕ್ಸೇಲ್ಡ್. ಸೊ ಅದರಿಂದ ಅದು ಇನರ್ಟ್ ಗ್ಯಾಸ್, ಯಾವುದೇ ರೀತಿಯಾದ ಒಂದು ರಿಯಾಕ್ಷನ್ ಆಗಲ್ಲ ನಮ್ಮ ಬಾಡಿ ಒಳಗೆ. ಓಕೆ ಓಕೆ, ಇಲ್ಲ ನಿಮ್ಗೆ ಇದನ್ನು ಹಾಕ್ಬೋದು. ನೋಡಿ, ಸಾರ್ವಜನಿಕ ಪ್ರಮಾಣ ಮೊದಲೇ ಕೋಶದಲ್ಲಿ ತುಂಬಾ ಇರೋದು ಹೀರಿಕೊಳ್ಳುವುದಿಲ್ಲ, ಇದು ಹಾಕ್ಬೋದು. ಬಟ್ ನಾವು ಎಕ್ಸೆಲ್ ನಿಶ್ವಾಸದ ಮೂಲಕ ಅದನ್ನು ಹೊರಗೆ ಬಿಡ್ತೀವಿ. ಓಕೆ, ಸೊ ಇದನ್ನು ಕರೆಕ್ಟ್ ಆಗುತ್ತೆ. ಸೊ ನೋಡೋಣ, ನಾವು ಇದನ್ನ ಟಿಕ್ ಹಾಕೊಂಡಿರೋಣ. ಎಷ್ಟೊಂದು ದಿನ ಫೋರ್ತ್ ಅಂತ ಅನ್ಕೋತೀರಾ? ನೋ ಪ್ರಾಬ್ಲಮ್, ನಾ ಅದು KPSC ಆನ್ಸರ್ ಬಂದಾಗಲೇ ಗೊತ್ತಾಗುತ್ತೆ. ಓಕೆ, ಶಾರ್ಟ್ ಸರ್ಕ್ಯೂಟ್ ಸಮಯದಲ್ಲಿ ಸರ್ಕ್ಯೂಟ್ ಕರೆಂಟ್ ಏನಾಗುತ್ತೆ? ಶಾರ್ಟ್ ಸರ್ಕ್ಯೂಟ್ ಆದಾಗ ಏನಾಗುತ್ತೆ ಸರ್? ಈಗ ನೋಡಿ, ಇಲ್ಲೊಂದು ರೆಸಿಸ್ಟೆನ್ಸ್ ಇದೆ, ಅಂದ್ರೆ ಒಂದು ಬಲ್ಬ್ ಇದೆ ಅಂತ ಇಟ್ಕೊಳ್ಳಿ. ಬಲ್ಬ್ ಶಾರ್ಟ್ ಸರ್ಕ್ಯೂಟ್ ಆಯ್ತು ಅಂದ್ರೆ, ಶಾರ್ಟ್ ಸರ್ಕ್ಯೂಟ್ ಅಂದ್ರೆ ಏನರ್ಥ ಸರ್? ಈ ವೈರ್ ಈ ವೈರ್ ಟಚ್ ಆಯ್ತು, ಏನೋ ಒಂದು ಟಚ್ ಆಯ್ತು, ಆಗ ಏನಾಗುತ್ತೆ? ಶಾರ್ಟ್ ಸರ್ಕ್ಯೂಟ್ ಆದಾಗ ಏನಾಗುತ್ತೆ ಸರ್? ಯಾವುದೇ ಉಳಿಯಲ್ಲ. ಸೊ ಯಾವುದೇ ಆದ ರೆಸಿಸ್ಟೆನ್ಸ್ ಇರಲ್ಲ, ರೆಸಿಸ್ಟೆನ್ಸ್ ಇಲ್ಲದಾಗ ಏನಾಗುತ್ತೆ? ಪವರ್ ಫಾಸ್ಟ್ ಆಗಿ ಹೋಗುತ್ತೆ, ಅಂದ್ರೆ ಹೆಚ್ಚು ಹೆಚ್ಚಾಗುತ್ತದೆ. ಓಕೆ, ಬಟ್ಟೆ ಒಗೆಯುವ ಯಂತ್ರವು ಯಾವ ತತ್ವದ ಮೇಲೆ ಕಾರ್ಯನಿರ್ವಹಿಸುತ್ತದೆ? ಅಂದ್ರೆ ವಾಷಿಂಗ್ ಮೆಷಿನ್, ವಾಷಿಂಗ್ ಮೆಷಿನ್ ಯಾವ ತತ್ವ? ರಿವರ್ಸ್ ಆಸ್ಮೋಸಿಸ್, ಪ್ರಸರಣ, ಬೇರ್ಪಡಿಸು, ವಿಗಲನ. ಆಕ್ಚುಲಿ ದ ರೈಟ್ ಆನ್ಸರ್ ಬೇರ್ಪಡಿಸು ಅಂತ ಹೇಳ್ಬೋದು. ಹೆಂಗೆ ಸರ್? ಅಂದ್ರೆ ಅದನ್ನ ಸೆಂಟ್ರಿಫಿಗೇಷನ್, ಸೆಂಟ್ರಿಫಿಗಲ್ ಅಂತ ಕರಿತೀವಿ. ಆ ತತ್ವ ಸೆಂಟ್ರಿಫಿಗಲ್, ಕೇಂದ್ರಾಪಭಿಗಮನ, ಕೇಂದ್ರಾಪಗಮನ. ಓಕೆ, ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ಸೆಪರೇಷನ್ ಫೋರ್ಸಸ್ ನಡೆಯುತ್ತೆ. ಅಂದ್ರೆ ಸೆಂಟ್ರಿಫಿಗಲ್ ಫೋರ್ಸಸ್ ಫಾಸ್ಟ್ ಆಗಿ ತಿರುಗ್ತಾ ಇರತ್ತಲ್ಲ, ತಿರುಗ್ಬೇಕಾದ್ರೆ ಏನಾಗುತ್ತೆ ಅದು ಸೆಂಟ್ರಿಫಿಗಲ್ ಫೋರ್ಸ್ ಅಕ್ಸಲರೇಟ್ ಮಾಡ್ಬೇಕಾದ್ರೆ ಪಾರ್ಟಿಕಲ್ಸ್ ಇನ್ ಸಾಲಿಡ್ ಲಿಕ್ವಿಡ್ ಮಿಕ್ಸ್ಚರ್ ನ ಸೆಪರೇಟ್ ಮಾಡುತ್ತೆ. ಓಕೆ, ಸೆಪರೇಟ್ ಮಾಡುತ್ತೆ. ಸೊ ಹಾಗಾಗಿ ಇದನ್ನ ಸೆಪರೇಷನ್, ಬೇರ್ಪಡಿಸು ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬನ್ನಿ, ದ್ಯುತಿತಂತು ಯಾವ ತತ್ವದ ಮೇಲೆ ಕಾರ್ಯನಿರ್ವಹಿಸುತ್ತೆ? ದ್ಯುತಿತಂತು ಅಂದ್ರೆ ಏನು ಸರ್? ನಮ್ಮ ಆಪ್ಟಿಕಲ್ ಫೈಬರ್. ಯಾವ ತತ್ವ ಸರ್? ಸಿಂಪಲ್ ಕ್ವಶನ್ ನೋಡಿ, ಒಟ್ಟು ಆಂತರಿಕ ಪ್ರತಿಫಲನ, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಎಷ್ಟು ಈಸಿ ಪೇಪರ್ ಇದೆ. ವೇಗ ವರ್ಧನೆಯಿಂದ ಲಿಫ್ಟ್ ಕೆಳಗೆ ಚಲಿಸುವಾಗ ದೇಹದ ಸ್ಪಷ್ಟ ತೂಕ ಏನಾಗುತ್ತೆ? ವೇಗ ವರ್ಧನೆ ಅಂದ್ರೆ ಲಿಫ್ಟ್ ಫಾಸ್ಟ್ ಆಗಿ ಹೋಗ್ಬೇಕಾದ್ರೆ ದೇಹ ಸರ್ ಸಿಂಪಲ್ ಅಲ್ವಾ ಸರ್? ನಮ್ಮ ನ್ಯೂಟನ್ ಸೆಕೆಂಡ್ ಲಾ ಏನ್ ಹೇಳುತ್ತೆ? ಎರಡನೇ ನ್ಯೂಟನ್ ನ ಎರಡನೇ ಲಾ ಕೇಳ್ಬೋದು ನೋಡಿ. ಇದನ್ನು ನ್ಯೂಟನ್ ಸೆಕೆಂಡ್ ಲಾ ಏನ್ ಹೇಳುತ್ತೆ? ಹಿಂಗ್ ಫಾಸ್ಟ್ ಆಗಿ ಕೆಳಗೆ ಹೋಗ್ಬೇಕಾದ್ರೆ ಗುರುತ್ವಾಕರ್ಷಣ ಬಲ
ಪ್ಲಸ್ ಗ್ರಾವಿಟೇಷನ್ ಪ್ಲಸ್ ನಮ್ಮದು ಹಿಂಗ್ ಫಾಸ್ಟ್ ಆಗಿ ಕೆಳಗಡೆ ಇಳಿಬೇಕಾದ್ರೆ ಏನಾಗುತ್ತೆ, ನಿಜವಾದ ತೂಕಕ್ಕಿಂತ ನಮ್ ತೂಕ ಕಡಿಮೆ ಆಗಿರುತ್ತೆ. ಏನು ಕಡಿಮೆ ಆಗಿರುತ್ತೆ, ಇಲ್ಲಿದೆ ಸರ್ ಅದು ಇಲ್ಲಿದೆ. ಒಂದ್ಸಲ ಅಕಸ್ಮಾತ್ ಲಿಫ್ಟ್ ಫೇಲ್ ಆಯ್ತು, ಕರೆಂಟ್ ಇಲ್ಲ, ಲಿಫ್ಟ್ ಏನೋ ಫೇಲ್ ಆಯ್ತು, ಕರೆಂಟ್ ಇಲ್ಲ ಅಥವಾ ಅದರದ್ದು ಬ್ರೇಕ್ ಇದಾಯ್ತು, ಫಾಸ್ಟ್ ಆಗಿ ಇನ್ನು ಜೋರಾಗಿ ಬರುತ್ತೆ, ಅವಾಗ ಇನ್ನೂ ತೂಕ ಕಮ್ಮಿ ಆಗುತ್ತೆ. ಮೇಲ್ ಹೋಗ್ಬೇಕಾದ್ರೆ ಕೇಳ್ಬೋದು, ಮೇಲ್ ಹೋಗ್ಬೇಕಾದ್ರೆ ತೂಕ ನಮ್ಮ ತೂಕಕ್ಕಿಂತ ಪ್ಲಸ್ ಹೆಚ್ಚಾಗುತ್ತೆ ಮೇಲ್ ಹೋಗ್ಬೇಕಾದ್ರೆ, ಇಳಿಬೇಕಾದ್ರೆ ಕಮ್ಮಿ ಆಗುತ್ತೆ. ಓಕೆ, ಇಲ್ಲಿದೆ ನೋಡಿ, ಡೋನ್ವರ್ಡ್ ಟು ಫೀಲ್ ಲೈಟರ್. ಓಕೆ, ನೆಕ್ಸ್ಟ್ ಬನ್ನಿ ಸರ್. ಈ ಕೆಳಗಿನಲ್ಲಿ ಯಾವುದು ರಾಸಾಯನಿಕ ಬದಲಾವಣೆ ಅಲ್ಲ? ಸೂಪರ್ ಕ್ವಶನ್ ಸರ್. ತುಂಬಾ ಜನ ಇದು ಕಾಗದ ಸುಡುವುದು ಅಂತ ಆಗ್ತೀರ, ಅಲ್ಲ ಸರ್. ಕಾಗದ ಸುಟ್ಟಾಗ ಏನಾಗುತ್ತೆ ನಮ್ಗೆ, ಕಾರ್ಬನ್ ಡೈಆಕ್ಸೈಡ್ ಆಗಿರ್ಬೋದು ಅಥವಾ ಮತ್ತೆ ಒಂದಷ್ಟು ನಮ್ಗೆ ಏನು ಮಾಯಿಶ್ಚರ್ ಬರುತ್ತೆ. ಓಕೆ, ಇದು ಕೆಮಿಕಲ್ ಚೇಂಜಸ್. ಓಕೆ, ಕೆಮಿಕಲ್ ಚೇಂಜ್ ಯಾವುದು ಅಲ್ಲ ಕೇಳಿರೋದು. ಕೆಮಿಕಲ್ ಚೇಂಜ್ ಆಗತ್ತಿದು ಆಲ್ಮೋಸ್ಟ್, ಇದು ಕೆಮಿಕಲ್ ಚೇಂಜ್, ಇದು ತಪ್ಪು, ಇದು ರೈಟ್ ಆನ್ಸರ್. ನೀರಿಗೆ ಸಕ್ಕರೆ ಹಾಕ್ತಾರೆ, ದಿಸ್ ಕಾಲ್ ಫಿಸಿಕಲ್ ಚೇಂಜ್ ಅಂತ ಕರಿತೀವಿ ಇದನ್ನ, ಕೆಮಿಕಲ್ ಅಲ್ಲ, ಫಿಸಿಕಲ್ ಚೇಂಜ್ ಅಂತ ಕರಿತೀವಿ ಇದನ್ನ. ಓಕೆ, ಜಸ್ಟ್ ಅದು ಡಿಸಾಲ್ವ್ ಆಗುತ್ತೆ ಅಷ್ಟೇ ಸಕ್ಕರೆ ನೀರೊಳಗೆ, ಇದನ್ನ ಫಿಸಿಕಲ್ ಚೇಂಜ್ ಅಂತ ಕರಿತೀವಿ. ನೆಕ್ಸ್ಟ್ ಬನ್ನಿ, ಕ್ಲೋರೋಫಿಲ್ ಡ್ಯಾಶ್ ಅನ್ನು ಹೊಂದಿರುತ್ತದೆ. ಸಿಂಪಲ್ ಕ್ವಶನ್, ಮೆಗ್ನೀಷಿಯಂ ಸಂಕೀರ್ಣ ಹೊಂದಿರುತ್ತೆ, ಮೆಗ್ನೀಷಿಯಂ ಸಂಕೀರ್ಣ ಹೊಂದಿರುತ್ತೆ. ಓಕೆ, ಕ್ಲೋರೋಫಿಲ್. ಅದರಲ್ಲಿ ಇನ್ನೊಂದ್ಸಲ ಕ್ವಶನ್ ಕೇಳ್ತಾನೆ, ಕ್ಲೋರೋಫಿಲ್ ಅಲ್ಲಿ ಕಬ್ಬಿಣದ ಸಂಕೀರ್ಣ ಇದೆಯಾ? ಇಟ್ ಈಸ್ ಎ ಕಬ್ಬಿಣ ಇಲ್ಲ, ಕೇಳ್ಬೋದು ಎಕ್ಸಾಂಪಲ್. ನೆಕ್ಸ್ಟ್, ಕ್ಲೋರೋಫಿಲ್ ಅಲ್ಲಿ ಕಬ್ಬಿಣ, ಇಟ್ ಈಸ್ ಎ ಕಬ್ಬಿಣ ಡಿಫಿಷಿಯನ್ಸಿ, ಅಂದ್ರೆ ಕಬ್ಬಿಣ ಅಂದ್ರೆ ಲೀಸ್ಟ್ ಐರನ್ ಇರೋದು. ಓಕೆ, ಕ್ಯಾನ್ಸರ್ ಚಿಕಿತ್ಸೆಗಾಗಿ ಈ ಕೆಳಗಿನ ಯಾವ ವಿಕಿರಣ ಬಳಸ್ತೀವಿ? ಇಲ್ಲಿ ಮೆಗ್ನೀಷಿಯಂ ಇರೋದೆ ಕ್ಲೋರೋಫಿಲ್. ಓಕೆ, ಇಲ್ಲಿ ಯಾವ್ದು ಸರ್ ಕ್ಯಾನ್ಸರ್ಗೆ? ಇಲ್ಲಿ ಆಲ್ಫಾ ಗಾಮಾ ಬೀಟಾ ಇದೆ, ಗಾಮಾ ಇಸ್ ರೈಟ್ ಆನ್ಸರ್. ಯೂಶಲಿ ಗಾಮಾ ಪ್ಲಸ್ ಎಕ್ಸ್ರೇ ಕೂಡ ಯೂಸ್ ಮಾಡ್ತೀವಿ, ಎಕ್ಸ್ರೇಸ್ ನ ನೋಡಿ, ಎಕ್ಸ್ರೇಸ್, ಗಾಮಾ ರೇಸ್, ಎಲೆಕ್ಟ್ರಾನ್ ಬೀಮ್ಸ್ ನ ಯೂಸ್ ಮಾಡ್ತೀವಿ ಫಾರ್ ಟ್ರೀಟ್ಮೆಂಟ್ ಆಫ್ ಕ್ಯಾನ್ಸರ್ ಸೆಲ್ಸ್. ಓಕೆ, ಡ್ಯಾಮೇಜ್ ಸೆಲ್ಸ್ ನ ಡ್ಯಾಮೇಜ್ ಮಾಡೋಕೆ. ಫೈನ್, ನೆಕ್ಸ್ಟ್ ಬನ್ನಿ, ಜಲಮಾಯಿಂದ ಬರುವ ಮಿನಿಮಾಟ. ಮಿನಿಮಾಟ ಕನ್ವೆನ್ಷನ್ ನಾನು ಹೇಳಿದ್ದೆ ನಿಮಗೆ, ಮಿನಿಮಾಟ ಕನ್ವೆನ್ಷನ್ ಯಾವ್ದಕ್ಕೆ ಸಂಬಂಧಪಟ್ಟಿದ್ದು? ಸೀಸಾ, ಕ್ಯಾಡ್ಮಿಯಂ, ಪಾದರಸ, ಕಬ್ಬಿಣ, ಪಾದರಸ, ಮರ್ಕ್ಯೂರಿ, ಮಿನಿಮಾಟ, ಎಂ ಅಂತ ಇದೆ ಅನ್ಕೊಳ್ಳಿ ಅಂತ ಹೇಳಿದ್ದೆ. ಮಿನಿಮಾಟ ಅಂದ್ರೆ ಮರ್ಕ್ಯೂರಿ. ಓಕೆ, ಮರ್ಕ್ಯೂರಿಯಿಂದ ನಮ್ಗೆ ವಾಯುಮಾಲಿನ್ಯ ಆಗುತ್ತೆ, ಸೊ ಹೆಂಗ್ ತಡಿಬೇಕು ಅನ್ನೋದೇ ಇದೊಂದು ಹೇಳ್ತಕ್ಕಂಥದ್ದು. ಓಕೆ, ನೆಕ್ಸ್ಟ್ ಬನ್ನಿ, ವಾಹನದಲ್ಲಿ ಹೊರಸೂಸುವ ಪರೀಕ್ಷೆಯನ್ನು ಡ್ಯಾಶ್ ಅನಿಲದ ಪ್ರಮಾಣ ಅಳೆಯಲು ಮಾಡಲಾಗುತ್ತದೆ. ವೆರಿ ವೆರಿ ಇಂಪಾರ್ಟೆಂಟ್. ವಾಹನದಿಂದ ನಮ್ಗೆ ಏನು, ನಾವು ವೆಹಿಕಲ್ ಎಮಿಷನ್ ಟೆಸ್ಟ್ ಮಾಡಿಸ್ತೀವಲ್ಲ, ಎಮಿಷನ್ ನೋಡಿ, ಇಲ್ಲಿ ಈಸಿ ಏನು ಅಂದ್ರೆ, ಎಮಿಷನ್ ಟೆಸ್ಟ್ ಅಲ್ಲಿ ನಮ್ಗೆ ಎಲ್ಲಾ ಬರುತ್ತೆ, ಕಾರ್ಬನ್ ಡೈಆಕ್ಸೈಡ್ ಬರುತ್ತೆ, ಸ್ವಲ್ಪ ಪ್ರಮಾಣದಲ್ಲಿ ಆಕ್ಸಿಜನ್ ಸಿಗುತ್ತೆ, ಕಾರ್ಬನ್ ಮಾನಾಕ್ಸೈಡ್ ಸಿಗುತ್ತೆ, ಹೈಡ್ರೋಕಾರ್ಬನ್ಸ್ ಅಂತ ಕರಿತೀವಿ, ಹೈಡ್ರೋಕಾರ್ಬನ್ಸ್ ಸಿಗುತ್ತೆ. ರೈಟ್ ಆನ್ಸರ್ ಕಾರ್ಬನ್ ಮೊನಾಕ್ಸೈಡ್ ನ ನಾವು ಹೆಚ್ಚಾಗಿ ಟೆಸ್ಟ್ ಮಾಡೋದು, ಯಾಕಂದ್ರೆ ಇದು ವಿಷಕಾರಿ. ನಾನ್ ಮೊನ್ನೆ ಕೂಡ ಟಾಪ್ 500 ಸೀರೀಸ್ ವಿಡಿಯೋಲಿ, 30ನೇ ವಿಡಿಯೋಲಿ ಹೇಳಿದೆ, ಕಾರ್ಬನ್ ಮೊನಾಕ್ಸೈಡ್ ವಿಷಕಾರಿ ಇದು. ಇದ್ರ ಜೊತೆಗೆ ಹೈಡ್ರೋಕಾರ್ಬನ್ಸ್ ಆಲ್ಸೋ ಎರಡನ್ನೂ ಟೆಸ್ಟ್ ಮಾಡ್ತಾರೆ. ಹೈಡ್ರೋಕಾರ್ಬನ್ಸ್ ಎಷ್ಟು ಬರ್ತಾ ಇದೆ ಅಂದ್ರೆ, ಹೈಡ್ರೋಫ್ಲೋರೋ ಕಾರ್ಬನ್ಸ್ ಅಂತ ಕರಿತೀವಲ್ಲ, ಜೊತೆಗೆ ಕಾರ್ಬನ್ ಮಾನಾಕ್ಸೈಡ್. ಸೊ ದಿಸ್ ಇಸ್ ರೈಟ್ ಆನ್ಸರ್. ಓಕೆ, ನ್ಯೂಕ್ಲಿಕ್ ಕ್ರಿಯಾಕಾರಿಗಳಲ್ಲಿ ಡ್ಯಾಶ್ ಅನ್ನು ಮಂದಕಾರಿ ಅಂದ್ರೆ, ನಾವು ಯೂಶಲಿ ಒಂದು ಏನಂತ ಕರಿತೀವಿ, ನಮ್ಮ ನ್ಯೂಕ್ಲಿಯರ್ ಪವರ್ ರಿಯಾಕ್ಟರ್ ಅಲ್ಲಿ ನಾವು ಯೂಸ್ ಮಾಡ್ತೀವಿ, ನ್ಯೂಟ್ರಾನ್ಸ್ ಗಳನ್ನ ಸ್ಲೋ ಗಳನ್ನ ಮಾಡಕ್, ನ್ಯೂಟ್ರಾನ್ ಗಳನ್ನ ಕಮ್ಮಿ, ಅಂದ್ರೆ ಅದ್ರ ಚೈನ್ ರಿಯಾಕ್ಷನ್ ತಪ್ಪಿಸಕ್ಕೆ, ಯಾವುದು ಹೆವಿ ವಾಟರ್ ಭಾರ ಜಲನ ಯೂಸ್ ಮಾಡ್ತೀವಿ. ಆಸ್ ಎ ಮಾಡರೇಟರ್, ಓಕೆ, ಮಂದಕಾರಿ ಅಂದ್ರೆ ಮಾಡರೇಟರ್ ಆಗಿ, ಭಾರ ಜಲ, ಹೆವಿ ವಾಟರ್. ಅಲಂ ಮಣ್ಣಿನ ನೀರನ್ನು ಡ್ಯಾಶ್ ನ ಶುದ್ಧೀಕರಿಸಲಾಗುತ್ತದೆ. ವೆರಿ ಇಂಪಾರ್ಟೆಂಟ್. ಅಲಂ ಅಂದ್ರೆ ಒಂದು ಅಲ್ಯೂಮಿನಿಯಂ ಇಂದ ಮಾಡಿರ್ತಕ್ಕಂಥ ಒಂದು ನಿಮಗೆ ಪುಡಿ. ಈ ಪುಡಿಯಿಂದ ನಾವು ನೀರನ್ನು ಕೂಡ ಶುದ್ಧೀಕರಿಸಬಹುದು ಸರ್. ಇಲ್ಲಿ ಏನಾಗುತ್ತೆ, ನೀವು ನೋಡಿರ್ತೀರಿ ಎಷ್ಟೊಂದ್ ಕಡೆ ಯೂಟ್ಯೂಬ್ ಗಳಲ್ಲಿ, ಫೇಸ್ಬುಕ್ ಗಳಲ್ಲಿ, ನೀರ್ ಕಚಡ ನೀರ್ ಇರುತ್ತೆ. ಓಕೆ, ಕೊಳೆ ನೀರು ಅಲ್ಲಿ ಆದ ತಕ್ಷಣ ಇಲ್ಲಿ ನಿಮ್ಗೆ ಒಂಥರ ಇಲ್ಲೆಲ್ಲ ಏನಾಗುತ್ತೆ, ಒಂದು ಗುಳ್ಳೆಗಳು, ಅದು ಒಂದು ಕಡೆ ಇಕ್ಕಟ್ಟು, ಒಂದು ಕಡೆ ಅಂದ್ರೆ ಗಟ್ಟಿಗಾಗಿ ಇಲ್ಲಿ ಕೆಳಗಡೆ ಬಂದು ಶೇಖರಣ ಆಗುತ್ತೆ, ಮೇಲ್ಗಡೆ ಪ್ಯೂರ್ ವಾಟರ್ ಕಾಣುತ್ತೆ. ಸೊ ಹೆಪ್ಪು ಗಟ್ಟಿವಿಕೆ, ಹೀರಿಕೊಳ್ಳುವಿಕೆ. ಇಲ್ಲಿ ಹೀರಿಕೊಳ್ಳುವಿಕೆ ಇಸ್ ಆಲ್ಸೋ ಕರೆಕ್ಟ್, ಅಂದ್ರೆ ಇದು ಎಲ್ಲನ ಹೀರಿಕೊಂಡು ಹೆಪ್ಪು ಗಟ್ಟಿಸುತ್ತೆ. ಸೊ ಹೆಪ್ಪು ಗಟ್ಟುವಿಕೆ ಅಂದ್ರೆ ಅದು ಎಲ್ಲ ಬಂದು ಕೆಳಗಡೆ ಬಂದು ಇಲ್ಲಿ ಕೂತ್ಕೊಳ್ಳುತ್ತೆ ಅದು. ಓಕೆ, ಆ ರಾಡಿಗಳು ಏನಾಗುತ್ತೆ, ಒಂದೇ ಕಡೆ ಹೆಪ್ಪು ಗಟ್ಟೋ ರೀತಿ ಅಂದ್ರೆ ಸಾಲಿಡ್ ಪಾರ್ಟಿಕಲ್ ಆಗಿ ಬಂದು ಕೂತ್ಕೊಳ್ಳುತ್ತೆ. ಲಿಕ್ವಿಡ್ ಪಾರ್ಟಿಕಲ್ ಅಲ್ಲಿ ಏನು ಕೊಳೆಗಳಿತ್ತು, ಸಾಲಿಡ್ ಪಾರ್ಟಿಕಲ್ ಆಗಿ ಬಂದು ಕೂತ್ಕೊಳ್ಳುತ್ತೆ. ಸೊ ಇದು ಕರೆಕ್ಟ್, ಇದು ಕರೆಕ್ಟ್ ಅಂತ ಅನ್ಸ್ತಾ ಇದೆ. ಬಟ್ ನಾನು ಹೀರಿಕೊಳ್ಳುವಿಕೆಗೆ ಹಾಕ್ತೀನಿ, ಹೆಪ್ಪು ಗಟ್ಟುವಿಕೆ ಐ ಆಮ್ ಡೌಟ್. ಓಕೆ, ಸೊ ನೋಡೋಣ, ಹೆಪ್ಪು ಗಟ್ಟಿವಿಕೆ ಕರೆಕ್ಟ್ ಇದ್ರು ಇರ್ಬೋದು ಅದು. ನೋಡಿ, ಈ ತರ ಒಂದು ಮೂರ್ ನಾಲ್ಕು ಕ್ವಶನ್ಸ್ ಸರ್, ನಾವು ಇಲ್ಲಿ ನಾನು ನಿಮ್ಗೆ ಕೀ ಆನ್ಸರ್ ಕೊಡ್ತಾ ಇದ್ದೀನಿ ಸರ್. ನಾವು 90-100% ಸರಿ ಮಾಡ್ಬೇಕು ಅಂತಾನೆ ಕೊಡ್ತೀವಿ. ಈ ತರ ಒಂದ್ ಎರಡು ಕ್ವಶನ್, ಮೂರ್ ನಾಲ್ಕು, ಒಂದು 2-3 to 4 ಕ್ವಶನ್ ನನಗೂ ಕೂಡ ಡೌಟ್ ಇದೆ ಯಾವುದು ಅಂತ. ಸೊ ಅದನ್ನ ಹಾಗೆ ನಾನು ನಿಮ್ಗೆ ಏನ್ ಹೇಳ್ತೀನಿ, ಎರಡು ಆಪ್ಷನ್ ಒಂದಿರಬೇಕು ಅಂತ ಹೇಳಿರ್ತೇನೆ. ಓಕೆ, ತಮ್ಮದ ಏನ್ ಆನ್ಸರ್ ನೀವು ಕಮೆಂಟ್ ಮಾಡಿ. ಮಣ್ಣಿನಲ್ಲಿ ಕಂಡು ಬರುವ ಆಮ್ಲ, ಇದು ಮೊನ್ನೆ ತಾನೇ ಮಾಡಿದೆ ಸರ್,
ಮಿನಿ ಮಾಕ್ ಟೆಸ್ಟ್ ಅಲ್ಲಿ ಯೂಮಿಕ್ ಆಮ್ಲ ಅಲ್ವಾ. ಎರಡನೇ ಮಹಾಯುದ್ಧದ ಸಮಯದಲ್ಲಿ ಗಾಯಗೊಂಡ ಲಕ್ಷಾಂತರ ಸೈನಿಕರ ಜೀವನ ಉಳಿಸಿದ ಅದ್ಭುತ ಔಷಧ ಎಂದು ಕರೆಯಲ್ಪಡುವ ಪ್ರತಿ ಜೀವಕ ಅಂದ್ರೆ ಆಂಟಿಬಯೋಟಿಕ್ ಪೆನ್ಸಿಲಿನ್ ಈ ಕೇವಲ ಸೂಕ್ಷ್ಮ ಜೀವನದಿಂದ ತಯಾರಿಸಲ್ಪಟ್ಟಿತ್ತು. ಎಲ್ಲಿಂದ ತಯಾರಿಸಿದ್ದು ಪೆನ್ಸಿಲಿನ್ ಸರ್? ಐ ಥಿಂಕ್ ಸೊ ಬ್ಯಾಕ್ಟೀರಿಯಾ ಇಸ್ ದ ರೈಟ್ ಆನ್ಸರ್. ಶಿಲೀಂಧ್ರ ಫಂಗಸ್ ಅಂತನೂ ಈಗ ಫಂಗಸ್ ಇಂದನೂ ಮಾಡ್ತಾರೆ. ಆಕ್ಚುಲಿ ಇಲ್ಲಿ ಕೇಳಿರೋದು ಪರ್ಟಿಕ್ಯುಲರ್ ಆಗಿ ಎರಡನೇ ಮಹಾಯುದ್ಧ ಅಂತ. ಸೊ ಆ ಟೈಮ್ ಅಲ್ಲಿ ಬ್ಯಾಕ್ಟೀರಿಯಾ ಅಂತ ನನಗನ್ಸ್ತಾ ಇರೋದು, ಬ್ಯಾಕ್ಟೀರಿಯಾ ಅಂತ ತಗೊಂಡಿರೋದು. ಸೊ ಒಂದೇದು ಕರೆಕ್ಟ್ ಆನ್ಸರ್ ಅನ್ಸುತ್ತೆ ನನಗೆ. ನೆಕ್ಸ್ಟ್ ಬನ್ನಿ, ಭಾರತವು ಈ ಕೆಳಗಿನವುಗಳ ಪೇಟೆಂಟ್ ಹೊಂದಿದೆ. ಯಾವ ಪೇಟೆಂಟ್ ಹೊಂದಿದೆ ಸರ್ ಭಾರತ? ಬೇವು ಅರಿಶಿನ ಎರಡೂ ಸಹ ಯಾವುದೂ ಅಲ್ಲ, ಯಾವುದೂ ಅಲ್ಲ ಸರ್, ಯಾವುದೂ ಅಲ್ಲ. ಯಾಕೆ ಅಂದ್ರೆ ನೀಮ್ ಪೇಟೆಂಟ್ ಯು ಎಸ್ ಹೊಂದಿದೆ. ನಮ್ಗಿಂತ ಮುಂಚೆ ನೀಮ್ ಇಂದ ಪೇಟೆಂಟ್ ಅಂತಕ್ಕಂಥದ್ದು ಯು ಎಸ್ ಸಂಸ್ಥೆ ಕೊಡುತ್ತೆ. ಯು ಎಸ್ ಯು ಎಸ್ ಅಲ್ಲಿ ಒಂದು ಸಂಸ್ಥೆ ಇದೆ. ನಾವು ಅದು ನಾವು ತಗೊಳಕ್ಕಿಂತ ಮುಂಚೆ ಇದರಿಂದ ನಾವು ಒಂದಷ್ಟು ಪ್ರಾಡಕ್ಟ್ ನ ಎಕ್ಸ್ಟ್ರಾಕ್ಟ್ ಮಾಡುವಂತ ಪೇಟೆಂಟ್ ತಗೊಂಡಿತ್ತು. ಅರಿಶಿನ, ಅರಿಶಿನ ಕೂಡ ನಾವು ನಮಗ್ ಬೇಕು. ಆಕ್ಚುಲಿ ಅರಿಶಿನ ನಾವು ಗಾಯ ಆದ್ರೆ ಅರಿಶಿನ ಹಾಕ್ತೀವಿ. ಇದು ನಮ್ಮ ಒಂದು ಇದು ನಮ್ಗಿಂತ ಆದ್ರೆ ಏನ್ ಮಾಡ್ತೀರಾ, ಈ ಪೇಟೆಂಟ್ ಗೆ ಫಸ್ಟ್ ಏನ್ ಮಾಡಿದೆ, ಯು ಎಸ್ ಎ ಹೋಗ್ಬಿಟ್ಟಿದೆ. ಯು ಎಸ್ ಎಗ್ ಸಿಕ್ಕಿದೆ ಅರಿಶಿನ ಕೂಡ. ಟರ್ಮರಿಕ್ ಒಳಗೆ ಆಂಟಿಬಯೋಟಿಕ್ಸ್ ಇದೆ, ಅದು ಕ್ಯೂರ್ ಮಾಡೋ ಪ್ರಾಪರ್ಟಿ ಇದೆ ಅಂತ ಪೇಟೆಂಟ್ ತಗೊಂಡ್ಬಿಟ್ಟಿದೆ ಅದು ಕೂಡ. ಸೊ ಎರಡು ಅಲ್ಲ, ಓಕೆ, ಎರಡು ಅಲ್ಲ. ಇಸ್ ದ ಫೋರ್ತ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬನ್ನಿ, ಈ ಕೆಳಗಿನವುಗಳಲ್ಲಿ ಯಾವುದರಲ್ಲಿ ವಿಟಮಿನ್ ಎ ಅತ್ಯಧಿಕ ಪ್ರಮಾಣದಲ್ಲಿದೆ? ಯಾವುದ್ರಲ್ಲಿ ವಿಟಮಿನ್ ಎ ಇದೆ ಸರ್? ಐ ಥಿಂಕ್ಸ್ ಇದರಲ್ಲಿ ಸೀನು ಇದೆ, ಫೈಬರ್ ಇದೆ, ಬಾಳೆಹಣ್ಣು ಅಂತ, ಬಾಳೆಹಣ್ಣಲ್ಲೂ ಕೂಡ ಸ್ವಲ್ಪ ಪ್ರಮಾಣದಲ್ಲಿದೆ. ನನಗೆ ಈ ಎರಡರ ಡೌಟು. ಸೇಬು ಕರೆಕ್ಟ್ ಆನ್ಸರ್ ಅನ್ಕೋತೀನಿ, ಸೇಬು ಇಸ್ ದ ರೈಟ್ ಆನ್ಸರ್. ಈ ಕೆಳಕಂಡ ವಿಜ್ಞಾನಗಳಲ್ಲಿ ಭಾರತದ ಪಕ್ಷಿ ತಜ್ಞ, ಅಯ್ಯೋ ಡೆಡ್ಲಿ ಈಸಿ ಕ್ವಶನ್ ಸರ್, ಪಕ್ಷಿ ತಜ್ಞ ಯಾರು? ಸಲೀಮ್ ಅಲಿ. ಸಲೀಮ್ ಅಲಿ ಇಸ್ ದ ರೈಟ್ ಆನ್ಸರ್. ಮಾಸ್ಟರ್ ಗ್ಲ್ಯಾಂಡ್ ಅದು ಸರ್ ಮಾನವನಲ್ಲಿ. ಥೈರಾಯ್ಡ್ ಪಿಟ್ಯುಟರಿ ಮೆದೋಜೀರಕ ಅಂಗ ಗ್ರಂಥಿ, ಇಟ್ ಈಸ್ ನನ್ ಅದರ್ ದನ್ ಪಿಟ್ಯುಟರಿ ಗ್ಲ್ಯಾಂಡ್. ಇಟ್ ಇಸ್ ಕಾಲ್ಡ್ ಮಾಸ್ಟರ್ ಗ್ಲ್ಯಾಂಡ್ ಇನ್ ಹ್ಯೂಮನ್. ರಕ್ತದಲ್ಲಿ ಮುಖ್ಯವಾಗಿ ಆಮ್ಲಜನಕ ಈ ಮೂಲಕ ಸಾಗಣೆ ಆಗುತ್ತೆ. ಅಯ್ಯೋ ಎಷ್ಟು ಈಸಿ ಕ್ವಶನ್ ಸೈನ್ಸ್ ಅಂತೂ ಡೆಡ್ಲಿ ಈಸಿ ಕೊಡ್ತಾನೆ ಸರ್. ಎಲ್ಲಾ ಕ್ವಶನ್ ಕೂಡ ನೀವು ಆನ್ಸರ್ ಮಾಡ್ಬಿಡ್ಬೋದು, ಅಷ್ಟು ಈಸಿ ಇದೆ ಸೈನ್ಸ್. ಕೆಂಪು ರಕ್ತ ಕಣ, ರೆಡ್ ಬ್ಲಡ್ ಸೆಲ್ಸ್ RBC. ಕರ್ನಾಟಕ ರಾಜ್ಯದ ಪತಂಗ, ಪತಂಗ ಅಂದ್ರೆ ಚಿಟ್ಟೆ ಅಲ್ವಾ, ಚಿಟ್ಟೆ ತನ. ಎಸ್, ಯಾವ್ದು ಸರ್ ನಮ್ ಕರ್ನಾಟಕ ರಾಜ್ಯದ ಪತಂಗ? ನರ್ದರ್ನ್ ಬ್ಲಡ್ ವಿಂಗ್, ಬ್ಲೂ ಮೊರೆನ್, ಟೇಲ್ಜಿ, ಸದರ್ನ್ ಬ್ಲಡ್ ಬರ್ಡ್ ವಿಂಗ್. ಸದರ್ನ್ ಬರ್ಡ್ ವಿಂಗ್ ಇಸ್ ದ ರೈಟ್ ಆನ್ಸರ್. ಕೆಳಗಿನಲ್ಲಿ ಯಾವ್ದು ತಪ್ಪಾಗಿ ಹೊಂದಾಣಿಕೆ ಆಗಿದೆ? ತಪ್ಪು ಕೇಳಿದ್ದಾನೆ. H5N1 ಹಕ್ಕಿಗಳು ಅಂದ್ರೆ ಹಕ್ಕಿ ಜ್ವರ ಅಂತ ಕರಿತೀವಿ, ಹಕ್ಕಿ ಜ್ವರ. ಎಸ್, ಕರೆಕ್ಟ್ ಇದೆ. ಇಲ್ಲಿ ನೆಗೆಟಿವ್ ಸ್ಟೇಟ್ಮೆಂಟ್, ಹೊಂದಾಣಿಕೆ ತಪ್ಪಾಗಿ ಕೇಳಿರೋದವನು. ಸೊ ಇದ್ ಕರೆಕ್ಟ್ ಇದೆ. H1N1 ಹಂದಿ ಜ್ವರ, ಹಂದಿಗಳು. ನೀವ್ ಅಂದ್ರೆ ನೀಫಾ ವೈರಸ್ ಗೆ ನೀವ್ ಅಂತ ಕರಿತೀವಿ ಶಾರ್ಟ್ ಆಗಿ, ಬಾವಲಿಗಳು. ಎಸ್, ಇದು ಕರೆಕ್ಟ್. ಇದು ತಪ್ಪು, ದನ ಕರುಗಳು ಅಂತೀವಿ, ಇದು ತಪ್ಪು. ಇದು ಕ್ಯಾಸಿನೋ ಫಾರೆಸ್ಟ್ ಡಿಸೀಸ್. ಕ್ಯಾಸಿನೋ ಏನೋ, ಕ್ಯಾಸಿನೋನೋ ಕೈಸಿನೋ ಇದೆ. ಕ್ಯಾಸಿನೋ ಅರಣ್ಯ ಫಾರೆಸ್ಟ್ ಡಿಸೀಸಸ್, ನಮ್ಮ ಶಿವಮೊಗ್ಗ ಸೈಡು ನಮ್ ಕೇಳಿದೀವಲ್ಲ. ಯಾವ್ದು ಸರ್ ಇದು ಬರೋದು? ಮಂಕಿಯಿಂದ, ದನ ಕರುಗಳಿಂದ ಅಲ್ಲ. ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಬನ್ನಿ. ಕರ್ನಾಟಕದಲ್ಲಿ ಎಲ್ಲಿ ಕಳಿಂಗ ಸರ್ಪ ಸಂಶೋಧನಾ ಕೇಂದ್ರವಿದೆ? ಕಳಿಂಗ ಸರ್ಪ ಎಲ್ಲಿ ಸಿಗುತ್ತೆ ಸರ್ ಕರ್ನಾಟಕದಲ್ಲಿ? ನಮ್ಗೆ ಎಲ್ಲಿ ಸಿಗುತ್ತೆ? ಆಗುಂಬೆಯ. ಸೊ ಅಲ್ಲೇ ಇರಕ್ಕೆ ಸಾಧ್ಯ. ಓಕೆ, ನೆಕ್ಸ್ಟ್ ಬನ್ನಿ. 1963 ಭಾರತ ರತ್ನ, ಸೂಪರ್ ಕ್ವಶನ್. ಈ ಟೈಮಲ್ಲಿ ಇಬ್ಬರಿಗೆ ಬರುತ್ತೆ ಸರ್. ಒಬ್ರು ಯಾರು? ಪಾಂಡುರಂಗ ವಾಮನ ಕಾಣೆ ಇಸ್ ದ ರೈಟ್ ಆನ್ಸರ್. ಇನ್ನೊಬ್ರು ಜಾಕೀರ್ ಹುಸೇನ್. ನೆಕ್ಸ್ಟ್ ಬನ್ನಿ. ಡಿಪ್ರೆಸ್ಡ್ ಕ್ಲಾಸ್ ಲೀಗ್ ಸ್ಥಾಪಕ. ಡಿಪ್ರೆಸ್ಡ್ ಕ್ಲಾಸ್ ಅಂದ್ರೆ ಅನ್ಟಚಬಿಲಿಟಿ. ಓಕೆ, ಶೆಡ್ಯೂಲ್ ಕ್ಯಾಸ್ಟ್. ಯಾರು? ನನ್ ಅದರ್ ದನ್ ಡಾಕ್ಟರ್ BR ಅಂಬೇಡ್ಕರ್. 1930 ಅನ್ಕೋತೀನಿ, 1930 ಸ್ಥಾಪನೆ ಮಾಡ್ತಾರೆ. ಭಾರತದ ಮೊದಲ ಬಾರಿಗೆ ಅಂಚೆ ಚೀಟಿ ಜಾರಿಗೊಳಿಸಿದವರು ಯಾರು? ಯಾರು ಸರ್ ಭಾರತದ ಮೊದಲ ಬಾರಿಗೆ ಅಂಚೆ ಚೀಟಿ ತಂದಿದ್ದು? ನನ್ನ ಅದರ್ ದನ್ ನಮ್ಮ ಲಾರ್ಡ್ ಡಾಲೋಸಿ. ಯಾಕೆ ಡಾಲೋಸಿ ತಾನೆ, ಅದು ಟೆಲಿಗ್ರಾಫ್ ಅಲ್ವಾ, ಟೆಲಿಗ್ರಾಫ್ ಇವೆಲ್ಲ ತಂದಿದ್ದು ಯಾರು? ಲಾರ್ಡ್ ಡಾಲೋಸಿ. ಸೊ ಇಲ್ಲಿಗೆ 100 ಕ್ವಶನ್ ಮುಗೀತು. ಒಂದು 2-3 ಕ್ವಶನ್ ಏನೋ ನಾನು ಡೌಟ್ಸ್ ಇದೆ, ಅದೇ ಬಿಟ್ಟು ಇನ್ನೆಲ್ಲ ಕರೆಕ್ಟ್ ಆನ್ಸರ್ ಕೊಟ್ಟಿದ್ದೀನಿ ಸರ್. 100% ಕರೆಕ್ಟ್ ಆನ್ಸರ್ ಇದನ್ನೆಲ್ಲ. ಆ 2-3 ಕ್ವಶನ್ KPSC ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೂಡ ಇದೆ, ಅಲ್ಲೂ ಕೂಡ ನಿಮ್ಗೆ ಇದ್ರ ಬಗ್ಗೆ ನಾನು ಹಾಕ್ತೀನಿ. ನೆಕ್ಸ್ಟ್ ಕನ್ನಡ ಅದು ಒಂದು ಪೇಪರ್ ನ ಸಾಲ್ವ್ ಮಾಡ್ತೀನಿ, ವಿಶ್ಲೇಷಣೆ ಮಾಡೋಣ. ನೋಡಿ ಇಲ್ಲಿ ಏನಾಗಿದೆ ಅಂದ್ರೆ ಎಲ್ಲ ಕರೆಂಟ್ ಅಫೇರ್ ರಿಲೇಟೆಡ್ ತಂದಿದ್ದಾನೆ. ಒಂದು ಸ್ಟಾಟಿಕ್ ಕ್ವಶನ್ ಈಸಿ ಇದೆ ಸರ್, ಈಸಿ ಇದೆ ಕ್ವಶನ್. ನೆಕ್ಸ್ಟ್ ಕ್ವಶನ್ ಪೇಪರ್ ಮೀಟ್ ಹಾಕ್ತೀನಿ. ನಮಸ್ತೆ.